ನೆರೆಯವರೇ,
ಹಿನ್ನಡೆ ಇಟ್ಟು ಒಮ್ಮೆ ಹಿಂದಿರುಗಬಾರದೆ? ಆಗುವುದಿಲ್ಲ ಸ್ವಾಮಿ, ನಾವೀಗ ಹಿಂದುಳಿದಿದ್ದೆ ಹೆಚ್ಚಾಗಿದೆ. ನನ್ನ ಮಾತು ಕೇಳಿ ನೇಹಿಗರೇ, ಈ ನಗರದ ಸನ್ಮಾನ್ಯ ಸಂಸದರಿಗೆ ನಿಮ್ಮ ಬಗ್ಗೆ ಕಾಳಜಿ ಉಂಟು. ಮತ್ತೆ ಈ ಬರಗಾಲದ ಬೇಗಿಗೆ ದೇವರು ಕಾರಣರೇ ಹೊರತು ದೇಶವನ್ನಾಳುವ ಶ್ರೀಮಂತರಲ್ಲ. ದೇವರೆದುರು ಮೊಣಕಾಲೂರಿ ಬೇಡಿ, ಇವರೆದುರು ಮುಷ್ಟಿ ಎತ್ತಿ ಗುದ್ದಾಡಬೇಡಿ. ನಿಮ್ಮ ಬಡತನವೇ ಈಗ ಬಂಡಾಯವಾಗಿ ನಿಮ್ಮ ದುಸ್ಥಿತಿಗಾಗಿ ಆಳುವವರನ್ನು ಹಳಿಯುತ್ತಿದ್ದೀರಿ. ಅವರು ನಿಮ್ಮನ್ನು ಪೋಷಕರಂತೆ ಪ್ರೀತಿಸುತ್ತಾರೆ, ನೀವು ಅವರನ್ನೆಲ್ಲ ಶೋಷಕ ಶತ್ರು ಎಂಬಂತೆ ಕಾಣುತ್ತಿದ್ದೀರಿ. ನಮ್ಮ ಬಗ್ಗೆ ಕಾಳಜಿ? ಅವರ ಗೋದಾಮುಗಳು ತುಂಬಿ ತುಳುಕುತ್ತಿದ್ದರೂ ನಮ್ಮ ಹೊಟ್ಟೆಗೆ ಹಿಟ್ಟು ಸಿಗುತ್ತಿಲ್ಲ. ನಮ್ಮ ಸಾಲಗಳನ್ನು ಅವರು ಮನ್ನಾ ಮಾಡಿದ್ದಾರೆ, ಆದರೆ ಸಾಲ ಕೊಟ್ಟವರ ಜೊತೆ ಶಾಮೀಲಾಗಿದ್ದಾರೆ. ಅನುಕೂಲಸ್ಥರಿಗೆ ಕೋಟಲೆ ಕೊಡುವ ಕಾಯಿದೆಗಳನ್ನ ಸಡಿಲಿಸಿದ್ದಾರೆ, ಆದರೆ ಬಡವರಿಗೆ ತಾಗುವ ಕಟ್ಟಲೆಗಳು ಬಿಗಿಯಾಗುತ್ತಲೇ. ಒಮ್ಮೆ ಯುದ್ಧಗಳು ನಮ್ಮನ್ನು ಕೊಲ್ಲದೆ ಉಳಿಸಿದರೆ ಇವರೇ ನಮ್ಮನ್ನು ಮುಗಿಸಿ ಬಿಡುತ್ತಾರೆ. ಅಷ್ಟೆಲ್ಲ ಪ್ರೀತಿ ಅವರಿಗೆ ನಮ್ಮ ಮೇಲಿದೆ. ಒಂದು ನೀವು ಧೂರ್ತ ತೆಗೆದು ಅಪಪ್ರಚಾರ ಮಾಡುತ್ತಿದ್ದೀರಿ ಅನ್ನಬೇಕು, ಅಥವಾ ನಿಮ್ಮನ್ನು ದಡ್ಡರೆಂದು ಕರೆಯಬೇಕು. ನಾನು ನಿಮಗೀಗ ಒಂದು ಚಂದದ ಕತೆ ಹೇಳುತ್ತೇನೆ. ನೀವು ಅದನ್ನು ಕೇಳಿರಲಿಕ್ಕೆ ಸಾಕು. ಹಾಗಿದ್ದರೂ ನನ್ನ ಮಾತಿಗದು ಪೂರಕವಾಗಿರುವುದರಿಂದ ಹಳತಾದರೂ ಹೇಳುತ್ತೇನೆ, ಕೇಳಿ. ಕೇಳೋಣ ಸ್ವಾಮಿ. ಆದರೆ ನಮಗಾದ ಅನ್ಯಾಯವನ್ನು ನೀವು ಕತೆ ಹೇಳಿ ಮುಚ್ಚಿ ಹಾಕುವಂತಿಲ್ಲ. ಮತ್ತೆ ಶುರು ಮಾಡಿದ್ದೀರಲ್ಲ, ಹೇಳಿ. ಒಂದಾನೊಂದು ಕಾಲದಲ್ಲಿ ಒಮ್ಮೆ ಈ ದೇಹದ ಅಂಗಾಂಗಗಳೆಲ್ಲ ಹೊಟ್ಟೆಯ ಮೇಲೆ ಸಿಟ್ಟಿಗೆದ್ದು ಹೀಗೆ ಆರೋಪ ಮಾಡಿದವು. ಅಯ್ಯ ಹೊಟ್ಟೆ, ಈ ಶರೀರದ ನಡುವೆ ನೀನೊಬ್ಬ ನಿಷ್ಪ್ರಯೋಜಕ, ಖಾಲಿ ಗುಡೋಣದ ಹಾಗೆ ಕೂತಿದ್ದೀಯಾ. ಮಾಡುವುದಕ್ಕೆ ಕೆಲಸವಿಲ್ಲ, ನೋಡಲಿಕ್ಕೆ ಕಾಣುವುದಿಲ್ಲ. ಉಳಿದ ಅಂಗಾಂಗಗಳ ಹಾಗೆ ನಿನಗೆ ಯಾವ ಕಸುಬೂ ಇಲ್ಲ. ಉಳಿದವು ಕಾಣುತ್ತವೆ, ಕೇಳುತ್ತವೆ, ಹೇಳುತ್ತವೆ, ಹೇಳಿಕೊಡುತ್ತವೆ, ಓಡಾಡುತ್ತ ಅನುಭವಿಸುತ್ತ ಪರಸ್ಪರ ಸಹಕಾರದಲ್ಲಿ ಇಡೀ ದೇಹದ ಬಯಕೆಗಳನ್ನೆಲ್ಲ ಪೂರೈಸುತ್ತವೆ. ಆದರೆ ಏ ಹೊಟ್ಟೆ, ನೀನು ಮಾಡುವುದಾದರೂ ಏನಯ್ಯ? ಅದಕ್ಕೆ ಹೊಟ್ಟೆ ಹೇಳುತ್ತದೆ. ಏನು ಹೇಳಿತು ಸ್ವಾಮಿ ಹೊಟ್ಟೆ? ನಿಧಾನಿಸು ನೇಯಿಗ, ನಿಧಾನಿಸು. ಅವಸರ ತುಂಬಿದ ಉಳಿದ ಅಂಗಾಂಗಗಳ ಹಾಗೆ ಹೊಟ್ಟೆ ಯಾವ ಸಿಟ್ಟು ಸೆಡವುಗಳಿಲ್ಲದೆ ತಣ್ಣಗೆ ಹೇಳಿತು. ನೀವನ್ನುವುದು ನಿಜ ನೇಹಿಗರೇ, ನಿಜವೇ. ನಿಮ್ಮೆಲ್ಲರನ್ನೂ ಸಾಕುವ ಊಟ ಮೊದಲು ನನ್ನಲ್ಲಿ ಬರುತ್ತದೆ. ಯಾಕೆ? ಮೊದಲು ನಾನದನ್ನು ಕಾಯುವ ಗೋದಾಮು, ಬಳಿಕ ಹಂಚುವ ಅಂಗಡಿ. ನನಗಾಗಿ ಅಲ್ಲ, ನಿಮಗೆಲ್ಲರಿಗೂ. ನೆತ್ತರಿನ ಕಾಲುವೆಗಳ ಮೂಲಕ ನಾನದನ್ನು ರವಾನಿಸುತ್ತೇನೆ, ಹೃದಯದ ಆಸ್ಥಾನಕ್ಕೆ, ಮೆದುಳಿನ ಪೀಠಕ್ಕೆ. ಆಮೇಲೆ ಇನ್ನೂ ಸಣ್ಣ ಸಣ್ಣ ಕೊಳವೆಗಳ ಮೂಲಕ ದೇಹದ ಅಂಗಾಂಗಗಳ ಎಲ್ಲ ಕಚೇರಿಗೂ ಕಳಿಸಿ ಅವೆಲ್ಲ ಉಂಡು ಬೆಳೆಯುವ ಹಾಗೆ ಮಾಡುತ್ತೇನೆ. ಅಂದರೆ ಏನು ಹೇಳಿದಂತ ಇತ್ತು ಹೊಟ್ಟೆ? ಏನು ಹೇಳಿತು ಸ್ವಾಮಿ? ನಿಮಗೆಲ್ಲ ಕೊಟ್ಟಾದ ಬಳಿಕ ಜಮಾ ಖರ್ಚು ತೂಗಿ ನೋಡಿ, ನನಗೆ ಉಳಿಯುವುದು ಏನಯ್ಯ? ಬರೀ ತೌಡಲ್ಲವ? ನಿಮಗೆಲ್ಲ ಹಿಟ್ಟು ಕೊಟ್ಟ ನಾನು ತಿನ್ನುವುದು ತೌಡು ಮಾತ್ರ. ಸರಿ, ಅದು ಹೊಟ್ಟೆಯ ಉತ್ತರ. ಅದನ್ನು ನಮಗೆ ಹೇಗೆ ಹೊಂದಿಸುತ್ತೀರಿ? ಈಗ ಈ ನಗರದ ಸಂಸದರೆಲ್ಲ ಹೊಟ್ಟೆ ಅಂತಿಟ್ಟುಕೊಂಡ, ಮತ್ತೆ ನೀವೆಲ್ಲ ಅದರ ಅತೃಪ್ತ ಅಂಗಾಂಗಗಳು. ಕಿವಿ, ಮೂಗು, ಕಣ್ಣು, ಕೈ, ಕಾಲು. ಸಂಸದರು ನಿಮ್ಮನ್ನೆಲ್ಲ ಸದಾ ಕಾಪಾಡುತ್ತಾ, ಯೋಗಕ್ಷೇಮ ನೋಡಿಕೊಳ್ಳುತ್ತಾ, ಪ್ರಜೆಗಳನ್ನು ಸುಧಾರಿಸುತ್ತಾರಾದರೆ ನೀವು ಅವರಿಗೆ ತಿರುಗಿ ಕೊಡುವುದು ಏನು? ನೆನ
ನೇನೆ ಹೇಳಯ್ಯ ಈ ಮಹಾನಗರದ ಮಹಾನ್ ಕಾಲ್ಬೆರಳು. ಮಹಾನ್ ಕಾಲ್ಬೆರಳು ಹಾಗಂದರೆ ಅಂದರೆ ನೀನು ನೀಚ ಕೊಳಕ ಬಡವ ದಡ್ಡ ಎಲ್ಲವೂ ಮತ್ತೆ ಬಂಡಾಯ ಬೇರೆ ಎಬ್ಬಿಸುತ್ತೀರೇನೋ ಹಡಪೆ. ಇರಲಿ, ಈಗ ನಿಮ್ಮ ಹತಾರಗಳನ್ನೆಲ್ಲ ತಯಾರು ಮಾಡಿಕೊಳ್ಳಿ. ಕಾರಣ ರೋಮೀಗ ಯುದ್ಧಕ್ಕೆ ಸನ್ನದ್ಧವಾಗಬೇಕು. ನಿಮ್ಮಂತ ಹೆಗ್ಗಣಗಳ ನೆರವಿನಿಂದಾದರೂ ಸರಿಯೇ ಗೆಲ್ಲಬೇಕು. ಗೆಲುವಾಗಲಿ ಗಣ್ಯ ಮಾರ್ಷಿಯೇ. ಸಂತೋಷ. ಮತ್ತೆ ನಿಮ್ಮದೇನು ತಕರಾರು ತರಲೆಗಳೇ? ನಿಮ್ಮ ಅಭಿಪ್ರಾಯಗಳನ್ನೇ ಮತ್ತೆ ಮತ್ತೆ ತೂರಿಸಿ ಕಜ್ಜಿ ಮಾಡಿಕೊಂಡಿದ್ದೀರೇನೋ? ಇವರ ಬಾಯಿಂದ ಒಳ್ಳೆ ಮಾತುಗಳೇ ಬಂದವು. ನಿಮ್ಮಂತ ನೀಚರಿಗೆ ಅತ್ತ ಯುದ್ಧವೂ ಬೇಡ, ಇತ್ತ ಶಾಂತಿಯೂ ಬೇಡ. ಯುದ್ಧ ನಿಮ್ಮನ್ನು ಬೆದರಿಸುತ್ತದೆ, ಶಾಂತಿ ತಲೆಗೇರುತ್ತದೆ. ನಿಮ್ಮನ್ನು ನಂಬಿ ಈಜಲು ಹೊರಟವ ತಲೆಗೆ ಸೀಸದ ಕಲ್ಲು ಕಟ್ಟಿಕೊಂಡಂತೆ ಕ್ಷಣ ಕ್ಷಣವು ಬಣ್ಣ ಬದಲಿಸಿತ್ತ. ಈಗ ಬೈದವನನ್ನ ನಾಳೆ ಹೊಗಳುತ್ತೀರಿ. ಇಂದಿನ ನಾಯಕ ನಾಳೆ ಖಳನಾಗುತ್ತಾನೆ. ಯಾಕಯ್ಯ ನಗರದಲ್ಲೆಲ್ಲ ಸಂಸತ್ತಿನ ವಿರುದ್ಧ ಕೂಗಾಡುತ್ತ ಸಂಸದರನ್ನ ಬೈಯುತ್ತೀರಿ? ಅವರಿಲ್ಲದಿದ್ದರೆ ಒಬ್ಬರನ್ನೊಬ್ಬರು ಹರಿದು ತಿಂದು ಮುಕ್ಕುತ್ತಿದ್ದೀರಲ್ಲವೋ? ಅವರಿಗೀಗ ಏನು ಬೇಕಂತೆ? ಜೋಳವನ್ನು ಅವರು ಹೇಳುವ ದರಕ್ಕೆ ಕೊಡಬೇಕಂತೆ. ನಗರದಲ್ಲಿ ಜೋಳದ ರಾಶಿ ತುಂಬಿದೆಯಂತೆ. ಹೋಗಿ ಉರಲು ಹಾಕಿಕೊಡಲು ಹೇಳವರಿಗೆ. ಹೇಳಲಿಕ್ಕೇನು? ಬಚ್ಚಲೊಳಿಯ ಬಳಿ ಚಳಿ ಕಾಯಿಸುತ್ತಲೇ ಅವರು ಸಂಸತ್ತನೇ ಬಲ್ಲಂತೆ ಮಾತಾಡುತ್ತಾರೆ. ಯಾರು ಮೇಲೇಳುತ್ತಾರೆ, ಯಾರು ಬೀಳುತ್ತಾರೆ, ಯಾರು ಯಾರೊಂದಿಗೆ ಸೇರಿ ಏನೇನು ನಡೆಯುತ್ತದೆ ಎಂದು ರಾಜಕೀಯ ಭವಿಷ್ಯ ನುಡಿಯುತ್ತಾರೆ. ಊರಲ್ಲಿ ಜೋಳದ ರಾಶಿ ಇದೆ ಎಂದರೆ ಈ ಮೂರ್ಖರು. ಸಾವಧಾನ, ಸಾವಧಾನ. ಸಂಸತ್ತು ತಡೆಯದಿದ್ದರೆ ನಾನೇ ಇವರೆಲ್ಲರ ರುಂಡ ಹಾರಿಸಿ ರಾಶಿ ಹಾಕುತ್ತಿದ್ದೆ. ಬೇಡ ಬೇಡ, ಈಗಾಗಲೇ ಇವರನ್ನೆಲ್ಲ ನಂಬಿಸಿ ತಣಿಸಲಾಗಿದೆ. ಇವರದ್ದು ಮಾತು ಹೆಚ್ಚು ಧೈರ್ಯ ಕಡಿಮೆ. ಮತ್ತೆ ನಗರದಲ್ಲಿ ಬಂಡೆದ್ದ ಉಳಿದ ಗುಂಪುಗಳ ಕಥೆ ಏನು? ಅವರನ್ನೆಲ್ಲ ಚದುರಿಸಿ ಕಳಿಸಲಾಗಿದೆ ಹೊಳೆ ಹರಲಿಕ್ಕೆ. ಅಲ್ಲಯ್ಯ, ಏನೆಲ್ಲ ಗಾದೆ ಮಾತುಗಳಲ್ಲಿ ತಮ್ಮ ಹಸಿವಿನ ಒರಲು ಕಂಡರು? ಹಸಿವಿನ ಕಟ್ಟಿಗೆ ಕಲ್ಲು ಒಡೆಯುತ್ತಿದೆಯಂತೆ, ನಾಯಿಗಳಿಗೂ ತಿನ್ನದೆ ಬದುಕು ಸಾಗದಂತೆ, ಅನ್ನವಿರುವುದೇ ಉಣ್ಣುವುದಕ್ಕಂತೆ, ದೇವರು ಕೇವಲ ಸಿರಿವಂತರಿಗಾಗಿ ಕಾಳು ಸೃಷ್ಟಿಸಿಲ್ಲವಂತೆ. ಇವರ ಈ ದೂರುಗಳನ್ನೆಲ್ಲ ಕೇಳಿಯಾದ ಬಳಿಕ ಅವರ ಇನ್ನೊಂದು ಅಹವಾಲು ತುಂಬಾ ವಿಚಿತ್ರವಾದ ಬೇಡಿಕೆ ಅದು. ಅದಕ್ಕೂ ಸಮ್ಮತಿಯನ್ನ ನೀಡಲಾಯಿತು. ಅಷ್ಟಾದದ್ದೇ ತಡ ಚಂದ್ರನೇ ಕೈಗೆ ಎಟುಕಿದನು ಎಂಬಂತೆ ತಾಪಿ ಹಾರಿಸಿ ಕುಣಿದರು, ಜಯಕಾರ ಕೂಗಿ ಹಾಡಿದರು. ಅವರ ಯಾವ ಅಹವಾಲು ಮಂಜೂರಾಯಿತು? ಅವರ ಕೊಳಕನ್ನು ಪ್ರತಿನಿಧಿಸಲಿಕ್ಕೆ 5 ಸದಸ್ಯರನ್ನ ಪ್ರಜಾನಾಯಕರೆಂದು ನೇಮಿಸಲಾಯಿತು. ಒಬ್ಬನು ಬ್ರೋಟಸ್, ಇನ್ನೊಬ್ಬ ಸಿಸಿನಿಯಸ್. ಆ ಉಳಿದವರ ಹೆಸರನ್ನ ಮರತೆ. ಅಷ್ಟಕ್ಕೆ ಏನೆಲ್ಲ ಮೇಲು ಕೆಳಗೆ ಮಾಡಿದರೆ ಅವರು? ಇದು ಮುಂಬರುವ ಕೆಡುಕಿನ ಮುನ್ಸೂಚನೆ. ಇದು ಒಳ್ಳೆ ವಿಚಿತ್ರ ವಿದ್ಯಮಾನವಾಯ್ತಲ್ಲ. ಏಯ್ ನಡಿರೇಯ ಬಾಯಿ ಬಡಕರ, ನಿಮ್ಮ ಮನೆಗಳಿಗೆ ಹೊರಡಿ. ಕಯಸ್ ಮಾರ್ಷಿಯಸ್ ಎಲ್ಲಿದ್ದಾರೆ? ಇಲ್ಲಿದ್ದೇನೆ. ವೋಲ್ಸೆ ಪ್ರಾಂತ್ಯದವರು ದಂಡಕ್ಕೆ ಹೊರಟಿದ್ದಾರೆ. ನನಗಿದು ಸಂತೋಷದ ಸಮಾಚಾರ. ನನ್ನ ಪರಾಕ್ರಮವನ್ನ ತೋರಿಸುವುದಕ್ಕೆ ಒಂದು ಎಡೆ ಸಿಕ್ಕಂತಾಯ್ತಲ್ಲ. ನೀನು ಹೇಳಿದ್ದು ನಿಜವಾಯ್ತು ಮಾರ್ಷಿಯಸ್. ವೋಲ್ಸೆಗಳು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಅವರ ನಾಯಕ ಔಬಿಡಿಯಸ್ ನಿಮ್ಮೆಲ್ಲರನ್ನ ಪರೀಕ್ಷೆಗೆ ಹೊರಟಲಿದ್ದಾನೆ. ಹಾಗೆ ಹೇಳುವುದು ತಪ್ಪು ಗೊತ್ತು, ಆದರೆ ಅವನನ್ನು ಕಂಡರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತದೆ. ನಾನು ನಾನಲ್ಲವಾಗದೇ ಇದ್ದಿದ್ದರೆ ಅವನಂತಾಗಲು ಬಯಸುತ್ತೇನೆ. ಹಿಂದೆಯೂ ನೀನು ಅವನೊಂದಿಗೆ ಸೆಣಸಿದ್ದೀಯಲ್ಲ. ಅವನ ಪಕ್ಷಕ್ಕೆ ಸೇರಿ ಇಡೀ ಲೋಕವನ್ನ ಗೆಲ್ಲುವುದಕ್ಕಿಂತ
ಪಕ್ಷಾಂತರ ಮಾಡಿ ಅವನ ವಿರುದ್ಧ ಸೆಣಸುವುದು ನನಗಿಷ್ಟ. ಹಾಗಿದ್ದರೆ ಮಾರ್ಷಿಯಸ್, ಕೊಮಿನಿಯಸ್ ಲಾರ್ಸಿಯಸ್ ಜೊತೆ ಸೇರಿ ಯುದ್ಧಕ್ಕೆ ಹೊರಡು. ಹಾಗೆ ಬರುತ್ತೇನೆಂದು ನೀನು ಮಾತು ಕೊಟ್ಟಿದ್ದೆ. ಹೌದು, ಮಾತು ಕೊಟ್ಟಿದ್ದೆ. ಹೌದು ಸ್ವಾಮಿ, ಕೊಟ್ಟಿದ್ದೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತೇನೆ. ನೋಡುತ್ತೀರಿ ಆ ವರ್ಷಗಳನ್ನು ಹೇಗೆ ಎದುರಿಸುತ್ತೇನೆ ಎಂಬುದನ್ನು. ಸರಿ, ಸಂಸತ್ತಿನ ಕಡೆಗೆ ನಮ್ಮೊಂದಿಗೆ ಬಾ. ಅಲ್ಲಿ ನಮಗಾಗಿ ಗಣ್ಯ ಗಣಕಾರರು ಕಾಯುತ್ತಿರುತ್ತಾರೆ. ನೀವಿನ್ನು ನಿಮ್ಮ ಮನೆಗಳತ್ತ ತೆರಳಿ. ಬೇಡ, ಅವರು ನಮ್ಮನ್ನ ಹಿಂಬಾಲಿಸಲಿ. ಆ ವರ್ಷಗಳ ಬಳಿ ಜೋಳದ ರಾಶಿಯೇ ಉಂಟಂತೆ. ಈ ಹೆಗ್ಗಣಗಳು ಅಲ್ಲಿ ತಮ್ಮ ಚೂಪಾದ ಹಲ್ಲುಗಳನ್ನ ಮಸೆದುಕೊಳ್ಳಬಹುದು. ಬಂದಿರಯ್ಯ ಬಂಡಾಯಕಾರರು, ನಿಮ್ಮ ಹಸಿವೆ ಶಕ್ತಿಯನ್ನು ತೀರಿಸಲು ಅಲ್ಲಿ ಅವಕಾಶ ಉಂಟು. ಈ ಮಾರ್ಷಿಯಸ್, ಇವನನ್ನು ಮೀರಿಸುವ ಇನ್ನೊಬ್ಬ ಹಮ್ಮಿಗನನ್ನು ನೀನು ಕಂಡಿದ್ದಿದೆಯೇ? ಅದರಲ್ಲಿ ಅವನ ಸಮಾನರಾರು ಇಲ್ಲ. ನಮ್ಮನ್ನು ಪ್ರಜಾನಾಯಕರಾಗಿ ಆಯ್ಕೆ ಮಾಡಿದಾಗ ಅವನ ಕಣ್ಣು ತುಟಿಗಳ ಕೊಂಕು ಕಂಡಯಲ್ಲ. ಜೊತೆಗೆ ವ್ಯಂಗ್ಯದ ಮಾತು ಬೇರೆ. ಕೀರ್ತಿ ಅದೊಂದೇ ಅವನ ಗುರಿ, ಅದೇ ಅವನ ನೆಲೆ. ಸರಿ, ನಡೆಯುವುದೇನೆಂಬುದನ್ನ ನಾವೀಗ ಗಮನಿಸೋಣ. ಹುಮ್ಮಸ್ಸಿನ ಹುಚ್ಚಿನಲ್ಲಿ ಆತ ಹೇಗೆ ನಿಭಾಯಿಸುವ ನೋಡೋಣ. ಅಗೋ, ರೋಮನ್ನರು ಈಗಾಗಲೇ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಹಾಗಿದ್ದರೆ ಒಫಿಡಿಯಸ್, ನಿನ್ನ ಅಭಿಪ್ರಾಯದ ಪ್ರಕಾರ ರೋಮನ್ನರಿಗೆ ನಮ್ಮೊಳಗೊಂದು ಕಿವಿಯುಂಟು. ಅವರಿಗೆ ನಾವೇನು ಮಾಡಲಿದ್ದೇವೆ ಎಂಬುದು ಮೊದಲಿಗೆ ತಿಳಿದು ಹೋಗುತ್ತದೆ. ಅಲ್ಲದೆ ಮತ್ತೇನು, ನಾವೇನಾದರೂ ಯೋಚನೆಗೆ ತೊಡಗಿದರೆ ಅದು ಕೈಗೂಡುವ ಮೊದಲೇ ರೋಮಿನಿಂದ ಅದಕ್ಕೆ ಉತ್ತರ ಬಂದು ನಮಗೆ ಏನನ್ನು ಮಾಡಲಾಗದೆ ಹೋಗಿದೆಯಲ್ಲ. ಮಾನ್ಯ ಔಫಿಡಿಯಾಸ್, ಇಕೋ ನಿನ್ನ ಈ ಆಜ್ಞೆಯನ್ನು ಪಡೆದು ದಂಡಿನತ್ತ ಹೊರಡು. ನಾವು ನಿನ್ನನ್ನು ಕೂಡಿಕೊಳ್ಳುತ್ತೇವೆ. ಮತ್ತೆ ಆ ಮಾರ್ಷಿಯಸ್, ಅವನೇನಾದರೂ ನನಗೆ ಎದುರಾಗಿದ್ದೆ ಆದರೆ ಇದು ಪ್ರತಿಜ್ಞೆ, ಯಾರಾದರೊಬ್ಬರಿಗೆ ಇನ್ನೇನೂ ಕೈಲಾಗದು ಅನ್ನುವವರೆಗೂ ಆಗುವುದೆಲ್ಲ ಆಗುತ್ತದೆ. ದೇವರ ಸಹಾಯ ನಿನಗಿರಲಿ. ನಿಮ್ಮ ಘನತೆ ಕಾಪಾಡಿಕೊಳ್ಳಿ. ನಡೆ, ಮುನ್ನುಗ್ಗಿ ಹೋಗೋಣ. ನಾವು ಹಿಂಬಾಲಿಸುತ್ತೇವೆ. ಓಂ ಮಾರ್ಷಿಯಸ್. ನೀನು ಹಾಡುತ್ತಿರಬೇಕು, ಕನಿಷ್ಠ ಹಾಡಿನಂತಹ ಮಾತಾದರೂ ಆಡ್ತಿರು. ನನ್ನ ಮಗ ಕಯಸ್ ಮಾರ್ಷಿಯಸ್ನೇ ನನ್ನ ಗಂಡನಾಗಿದ್ದ ಪಕ್ಷ ಅವನು ಹಾಸಿಗೆಯಲ್ಲಿದ್ದು ಕೊಡುವ ಸುಖದ ಬಿಸಿಗಿಂತ ಅವನಿರದಿದ್ದರೂ ಬರುವ ಕೀರ್ತಿಯ ವಾರ್ತೆಯನ್ನೇ ಹೆಚ್ಚು ಖುಷಿ ಎಂದು ಭಾವಿಸುತ್ತಿದ್ದೆ. ನನ್ನ ಚೊಚ್ಚಲ ಹಸುಗೂಸು ಅವನಿದ್ದಾಗಲೇ, ಅವನ ಚಂದ ಎಲ್ಲರ ಕಣ್ಣು ಚುಚ್ಚುತ್ತಿದ್ದಾಗಲೇ ಎಂಥ ರಾಜಾಜ್ಞೆಯು ಅವನನ್ನು ನನ್ನಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗಲೇ ನಾನು ಅವನನ್ನು ಕ್ರೂರ ಯುದ್ಧಕ್ಕೆ ಕಳಿಸಿಕೊಟ್ಟಿದ್ದೆ, ಅಪಾಯದಲ್ಲೇ ಪ್ರಸಿದ್ಧಿ ಪಡೆಯಲು ಅನುವು ಮಾಡಿಕೊಟ್ಟಿದ್ದೆ. ಆತ ವೀರನಾಗುವುದು ಕಾಣಲಿಕ್ಕೆ ಆ ಶೌರ್ಯದ ಚಿತ್ರವನ್ನು ಗೋಡೆಗೆ ತೂಗು ಹಾಕಲಿಕ್ಕೆ, ಯುದ್ಧದಿಂದ ಮರಳುವಾಗ ಅವನ ಹುಬ್ಬುಗಳು ಕಬ್ಬಿಣದಂತಾಗಿದ್ದವು. ಕೇಳು ಮಗಳೇ, ಆ ಮಗು ಹುಟ್ಟಿದಾಗ ಗಂಡೆಂದು ಕೇಳಿ ಸಂತಸಗೊಂಡಿದ್ದಕ್ಕಿಂತ ಹೆಚ್ಚು ಆತ ಗಂಡಸೆಂದು ಸಾಬೀತು ಮಾಡಿದಾಗ ನನಗೆ ಹರ್ಷದ ಹೋನಾನು ಹರಿದಿತ್ತು. ಆದರೆ ಆ ಅಪಾಯದಲ್ಲಿ ಆತ ಹಸುನೀಗಿದ್ದರೆ
ನನ್ನ ಮಗನೆಂದು ಭಾವಿಸುತ್ತಿದ್ದೆ. ನಿಜ ಹೇಳ್ತೇನೆ, ಒಂದೇ ಬಗೆಯಲ್ಲಿ ಪ್ರೀತಿಸುವ 12 ಮಕ್ಕಳಿದ್ದರು ನನಗೆ. ಅವರು ನನ್ನ ಮತ್ತು ನಿನ್ನ ಮಾರ್ಷಿಯಸ್ನಷ್ಟೇ ನಲ್ಮೆಯವರಾಗಿದ್ದರು. ಉಪಯೋಗವಿಲ್ಲದೆ ಮನೆಯಲ್ಲಿ ಮಲಗುವ ಒಬ್ಬನಿಗಿಂತ ದೇಶಕ್ಕಾಗಿ ಪ್ರಾಣ ಕೊಡುವ ಉಳಿದ 11 ಜನರೇ ಯೋಗ್ಯರೆಂದು ಭಾವಿಸುತ್ತಿದ್ದೆ. ಶ್ರೀಮತಿ ವೆಲೇರಿಯಾ ದೇವಿ ತಮ್ಮನ್ನು ಕಾಣಲು ಬಂದಿದ್ದಾರೆ. ಹಾಗಿದ್ದರೆ ಅಪ್ಪಣೆ ಕೊಡಿ, ನಾನು ಹೊರಟೆ. ನೀನು ಹೋಗಕೂಡದು. ಆಕೆಯ ಮಾತಲ್ಲಿ ನಿನ್ನ ಗಂಡನ ಹೆಮ್ಮೆ ಮೊಳಗಲಿಕ್ಕುಂಟು. ಮಕ್ಕಳನ್ನ ತೋಳ ಕೆಡವೋ ಹಾಗೆ ಆತ ಓಲ್ಸೆನ್ನರ ಕೂದಲು ಹಿಡಿದುರುಳಿಸಿ ಅವರ ಕತ್ತಿನ ಮೇಲೆ ಕಾಲಿಟ್ಟು ಕೂಗಿದ ಸುದ್ದಿ ಕೇಳಿತು. ಬನ್ನಿರೋ ಪುಕ್ಕ ಮಕ್ಕಳ, ರೋಮಿನಲ್ಲಿ ಹುಟ್ಟಿಯು ಹೀಗೆ ಹೆದರುವಿರೇನು ಅನ್ನುತ್ತ ಕೈದುಗಳ ಕೈಯಲ್ಲೇ ನೆತ್ತರೊರೆಸಿ ಪೈರು ಕಟಾವು ಮಾಡಿದಂತೆ ರುಂಡ ಹಾರಿಸುವ ಅವನ ಪರಾಕ್ರಮ ಕೇಳಸಿಕ್ಕೆ ಸುಮ್ಮನಿರು ಮರುಳೆ. ಪದಕಕ್ಕೆ ಹಚ್ಚಿರುವ ಬಂಗಾರಕ್ಕಿಂತ ವೀರರಿಗೆ ಹತ್ತುವ ರಕ್ತ ಹೆಚ್ಚು ಬೆಲೆಯುಳ್ಳದು. ವೆಲೇರಿಯನ್ನು ಒಳಗೆ ಕಳಿಸು. ಆ ಭೀಕರ ಔಫೀಡಿಯಸ್ನಿಂದ ದೇವರು ನನ್ನವನನ್ನು ಕಾಪಾಡಲಿ. ಆ ಔಫೀಡಿಯಸ್ನನ್ನ ಈತ ತನ್ನ ತೊಡೆಯ ನಡುವೆ ಸಿಗಿಸಿ ಅವನ ತಲೆಯ ಮೇಲೆ ಕಾಲುರುತ್ತಾನೆ ನೋಡುತ್ತಿರು. ಶ್ರೀಮಂತೆಯರಿಬ್ಬರಿಗೂ ಶುಭವಾಗಲಿ. ಬಾ ನಲ್ಮೆಯ ದೇವಿ. ಓ ವರ್ಜಿಲಿಯ, ನಿಮ್ಮನ್ನ ನೋಡಿ ಸಂತೋಷವಾಯಿತು. ಹೇಗಿದ್ದೀರಿ ಇಬ್ಬರು? ಪೂರ್ಣ ಮನೆವಾಳ್ತೆಯವರೇ ಆಗಿಬಿಟ್ಟಿರಿ. ಓ ಯಾವುದದು ಕಸೂತಿ, ಬಹಳ ಸೊಗಸಾಗಿದೆ. ಹೇಗಿದ್ದಾನೆ ನಿನ್ನ ಪುಟ್ಟ ಮಗ? ಮಾಸ್ತರರ ಮಾತುಗಳಿಗಿಂತ ಕದನದ ಕಹಳೆದ ನೀ ಅವರಿಗಿಷ್ಟ. ಅಪ್ಪನ ಮಗನೇ ಈತ, ಚುರುಕು ಹುಡುಗ. ಮೊನ್ನೆ ಬುಧವಾರ ನೋಡುತ್ತಿದ್ದೆ, ನೆಟ್ಟ ನೋಟದಿಂದ ಒಂದು ಪಾತರಗಿತ್ತಿಯ ಬೆನ್ನಟ್ಟಿ ಓಡುತ್ತಿದ್ದಾನೆ. ಒಮ್ಮೆ ಅದನ್ನು ಹಿಡಿಯುತ್ತಾನೆ, ಮತ್ತೊಮ್ಮೆ ಅದನ್ನು ಬಿಟ್ಟು ಬಿಡುತ್ತಾನೆ. ಮತ್ತೆ ಹಿಡಿದ, ಮತ್ತೆ ಬಿಟ್ಟ, ಹೀಗೆ ಅರ್ಧ ಗಂಟೆಗೂ ಮಿಕ್ಕು ಹಿಡಿದು ಬಿಡುವ ಆಟ. ಕಡೆಗೊಮ್ಮೆ ಅದು ಸಿಕ್ಕದೆ ಹಾರಿದ್ದಕ್ಕೋ ಏನೋ ಸಿಟ್ಟಿನಿಂದ ಹಲ್ಲಿನಿಂದ ಅದರ ರೆಕ್ಕೆ ಕಿತ್ತು ಬಾಯಲ್ಲಿಟ್ಟು ಜಗಿದೇ ಬಿಟ್ಟ. ಅಪ್ಪನದೇ ಸ್ವಭಾವ. ಹಾ, ಶೂರ ಬಾಲಕ, ಆದರೆ ತಲೆ ತಿರುಕ. ಅಯ್ಯೋ, ಈ ಕಸೂತಿಯ ಕೆಲಸವನ್ನ ಇನ್ನು ಬಿಡಿ. ಇಂದು ಸಂಜೆ ನನ್ನೊಂದಿಗೆ ನೀವು ಪುರಸೋತ್ತಿನ ಹೆಂಗಸರಾಗಿ ಬರಬೇಕು. ಬರಲಾರೆ ದೇವಿ, ಹೊರ ಹೋಗುವಂತಿಲ್ಲ ನಾನು. ಹಾ, ಹೊರ ಹೋಗುವಂತಿಲ್ಲ? ಹೋಗುತ್ತಾಳೆ, ಹೋಗುತ್ತಾಳೆ. ಖಂಡಿತ ಇಲ್ಲ, ನೀವದಕ್ಕೆ ಅಡ್ಡಿಪಡಿಸಬಾರದು. ನನ್ನ ಯಜಮಾನರು ಯುದ್ಧದಿಂದ ಮರಳುವವರೆಗೆ ನಾನು ಹೊರ ಹಾಯಲಾರೆ. ಹೀಗಾದರೆ ನೀನು ಆ ಪುರಾಣದ ಪೆನಲೋಪೆ ಪೆನಲೋಪೆಯಾಗಿ ಬಿಡುತ್ತಿ. ಗಂಡ ಯೂರಿಸಸ್ಸನಿಗೆ ಕಾಯುತ್ತಾ ರಾಣಿ ರಾಟೆ ನೂಲುತ್ತಾ ನೂಲುತ್ತಾ ರೋಮಿನ ತುಂಬೆಲ್ಲ ಹತ್ತಿಯ ಹುಳು ಹತ್ತುವಂತೆ ಮಾಡಿದ್ದಳಂತೆ. ನಿನ್ನ ಕಸೂತಿ ಮಾಡುವ ಬೆರಳ ಮೇಲಾದರೂ ತುಸು ಕರುಣೆ ದೋರಿ ನನ್ನೊಂದಿಗೆ ಹೊರಡು. ಕ್ಷಮಿಸಿ, ನಾನು ಬರಲಾರೆ. ನೀನು ನನ್ನ ಜೊತೆಗೆ ಬಂದರೆ ನಿನ್ನ ಗಂಡನ ಸೊಗಸಾದ ಸುದ್ದಿ ಹೇಳ್ತೇನೆ. ಸುದ್ದಿ? ಸುದ್ದಿ ಇನ್ನು ಬಂದಿಲ್ಲವಲ್ಲ ದೇವಿ. ತಮಾಷೆ ಮಾಡುತ್ತಿಲ್ಲ. ಕಳೆದ ರಾತ್ರಿಯೇ ಒಂದು ಸಮಾಚಾರ ಸಿಕ್ಕಿದೆ. ಹೌದೇ, ಏನದು? ನಿಜವಿದ್ದೀತು ಅಂದುಕೊಳ್ಳುತ್ತೇನೆ. ಸಂಸದನೊಬ್ಬ ಹೇಳಿದ್ದು, ದಂಡೆತ್ತಿ ಬಂದ ವಾಲ್ಸನ್ನರ ವಿರುದ್ಧ ದಂಡಾಧಿಕಾರಿ ಕೊಮಿನಿಯಸ್ನೇ ಹೋಗಿದ್ದಾನಂತೆ. ನಿನ್ನ ಗಂಡ ಮತ್ತು ಲಾರ್ಷಿಯಾಸ್ ಕೋರಿಯೋಲಸ್ ನಗರದಲ್ಲಿ ಬೀಡು ಬಿಟ್ಟಿದ್ದಾರಂತೆ. ಕಥೆ ಕೇಳಿದರೆ ಈ ಯುದ್ಧವೇನೋ ಉದ್ದವಾಗುವ ಹಾಗೆ ಕಾಣೆ. ನನ್ನೊಂದಿಗೆ ಹೊರಡು. ನಿಮ್ಮ ಯಾವ ಸಲಹೆಗೂ ಒಪ್ಪುತ್ತೇನೆ. ಇದು ಬಿಟ್ಟು ಹೋಗಲಿ ಬಿಡು ದೇವಿ. ಈ ಕೊರಗಿನಲ್ಲಿ ಅವಳು ನಮ್ಮ ಜೊತೆ ಬಂದರೂ ನಮ್ಮ ಕುಶಾಲನೇ ಹಾಳುಗೆಡುತ್ತಾಳೆ. ಹಾಗೇ ಆಗಲಿ, ನೀನು ಬಾ ದೇವಿ, ನಾವಿಬ್ಬರೂ ಹೋಗಿ ಬರೋಣ. ನಡೆ 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 ನಡೆ, ಹೋಗಿ ಬನ್ನಿ. ವಿದಾಯ. Thank you.
ಹಾಗಿದ್ದರೆ ಈಗ ಸಮರದೇವಿಯ ಆಣೆ ನಾವು ಚುರುಕಾಗಬೇಕು. ನಿಜ. ಇಲ್ಲಿಯ ಕಾಳಗದಿಂದ ಕಾದ ಕತ್ತಿ ತಣಿಯುವ ಮೊದಲು ಅಲ್ಲಿರುವ ನಮ್ಮ ಗೆಳೆಯರ ರಕ್ಷಣೆಗೆ ಧಾವಿಸಬೇಕು. ಎಲ್ಲಿದ್ದಾನೆ ಎಲ್ಲಿದ್ದಾನೆ ಆ ಔಫೀನ್ಯ? ಎಲ್ಲಿದ್ದಾನೆ ಆತ? ಎಲ್ಲಿದ್ದಾನೆ? ನನ್ನ ಮೈ ಸಿಟ್ಟಾಗಿ ಬೆವರುತ್ತಿದೆ. ಬನ್ನಿ ನಮ್ಮ ನಾಡಿಗರೇ, ಯಾರಾದರೂ ಹಿಂದಡಿ ಇಟ್ಟರೆ ಅವರನ್ನು ಫೋಲ್ಸನ್ನರಂತೆ ಕೊಲ್ಲುತ್ತೇನೆ. ನೀನು ಈ ಕಡೆ ಮುನ್ನುಗ್ಗುವೀರಲ್ಲ ಅರ್ಷಿಯಸ್. ಹಾಗೆಯೇ ಮಾಡುತ್ತೇನೆ. ಎಲ್ಲಿದ್ದಾನೆ ಆತ? ನಮ್ಮವರೇ ಹೆದರಿ ಓಡುತ್ತಿದ್ದಾರೆ. ಥೂ, ರೋಮಿನ ಮಾನ ಕಳೆಯುವ ಮರಳು ಕುನ್ನಿಗಳೇ, ನಿಮ್ಮ ಮುಖಕ್ಕೆ ಮೈಲಿಯ ಮಡವೆ ಏಳಲಿ, ಅದರಿಂದಾದರೂ ನಿಮ್ಮ ಮರ್ಯಾದೆ ಮುಚ್ಚಿಕೊಳ್ಳಲಿ. ಮನುಷ್ಯ ವೇಷದ ಪುಕ್ಕ ಬೆಕ್ಕುಗಳೇ, ಮಂಗಗಳಿಗೂ ಹೆದರುವ ಆ ದರಿದ್ರರಿಗೆ ಬೆದರಿ ಓಡುವಿರೇನು? ರಾಹು ಕೇತುಗಳು ಬಡಿಯಲಿ ನಿಮಗೆ. ಅಕ್ಕ, ಎಲ್ಲರ ಬೆನ್ನಿಗೂ ಗಾಯವಾಗಿ ಕೆಂಪಡರಿದೆ, ಮುಖ ಮಾತ್ರ ಭಯದಲ್ಲಿ ಬಿಳುಪೇರಿದೆ. ಈಗ ನೀವು ತಿರುಗಿ ಬಾರದಿದ್ದರೆ ನಿಮ್ಮನ್ನೇ ಬಡಿಯುತ್ತೇನೆ. ಬನ್ನಿರೋ ಬನ್ನಿ, ಅವರನ್ನು ನೋಡಿಸಿ ಅವರ ಹೆಂಡಿರ ಸೆರಿಗೆ ನಡಿಗೆ ಹಾಕೋಣ. ಬನ್ನಿ ನನ್ನ ಜೊತೆ. ತಿಟ್ಟಿ ಬಾಗಿಲು ತೆರೆದೇ ಉಂಟು, ನಾವೀಗ ನುಗ್ಗಿದರೆ ಲಾಭ. ಬನ್ನಿರೋ ನನ್ನ ಹಿಂದೆ ಹೆಜ್ಜೆ ಹಾಕಿ. ಅಯ್ಯೋ ದೇವರೇ, ನಾನು ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ. ಅಕ್ಕೋ, ಅವನನ್ನು ಹಿಡಿದು ಬಾಗಿಲು ಹಾಕಿದರು. ಇನ್ನವನಿಗೆ ಕುಣಿಕೆಯೇ. ಮಾರ್ಷಿಯಸ್ಗೆ ಏನಾಯಿತು? ಅನುಮಾನವಿಲ್ಲ, ಕುಂದೇ ಬಿಟ್ಟನು. ದೊಂಡೆತ್ತಿ ನುಗ್ಗಿದವರನ್ನ ಬೆನ್ನಟ್ಟಿ ಅವರು ಒಳಗೋಡಿದರು. ಆಗ ಬಾಗಿಲು ಮುಚ್ಚಿತು. ಇಡೀ ಸೈನ್ಯದರು ಈಗ ಅವರೊಬ್ಬರೇ. ಎಂಥ ವೀರ ಯೋಧ ಇನ್ನಿಲ್ಲವಾದ, ತನ್ನ ಕತ್ತಿಗಿಂತಲೂ ಮುಂದೆ ಮುನ್ನುಗ್ಗಿ ಕತ್ತನ್ನೇ ಕೊಟ್ಟ ಆ ಮಾರ್ಷಿಯಸ್. ನೀನು ಮನುಷ್ಯ ಗಾತ್ರದ ರತ್ನಕ್ಕಿಂತಲೂ ಹೆಚ್ಚು ಬೆಲೆಯುಳ್ಳವ. ಪುರಾಣದ ವೀರ ಧೀರರಿಗಿಂತ ಶೂರ, ಕತ್ತಿಗಿಂತಲೂ ಹರಿತ ನಿನ್ನ ಕಣ್ಣಿನ ತಿವಿತ. ನಿನ್ನ ಹೂಂಕಾರವೇ ಅರಿಗಳ ಎದೆಗಡಲೊಳಗೆ ನಡುಕ ತರುವಷ್ಟು ಭಯಂಕರ. ನೀನು ನಿಂತಿದ್ದರೆ ಸಾಕು,
ವೈರಿ ಸೇನೆಗೆ ಅದೇ ಪ್ರಲಯಂಕರ. ಸ್ವಾಮಿ ಅಯ್ಯೋ, ಸ್ವತಃ ಮಾರ್ಷಿಯಸ್ ಅವನನ್ನು ಹಿಡಿದುಕೊಳ್ಳಿ. ಸ್ವಾಮಿ, ನಿಮ್ಮ ಮೈಯಿಂದ ರಕ್ತ ಸುರಿಯುತ್ತಿದೆ. ಇನ್ನೊಂದು ಯುದ್ಧಕ್ಕೆ ಬೇಕಾಗುವಷ್ಟು ನೆತ್ತರ ಬಲ ನಿಮ್ಮಲ್ಲಿ ಉಳಿದಿಲ್ಲ. ಪಳ್ಳಪ್ಪರಾಕು ನಿಲ್ಲಿಸು. ನನ್ನ ಕೆಲಸಕ್ಕಿನ್ನು ಬಿಸಿಯೇ ಏರಿಲ್ಲ. ಹೋಗುತ್ತೇನೆ. ಈಗ ಸುರಿಯುತ್ತಿರುವ ಈ ನೆತ್ತರು ನನ್ನ ಪ್ರಕೃತಿಯನ್ನು ಹುರುಪೇರಿಸಿ ಹದಗೊಳಿಸುತ್ತದೆ. ಆ ಔಫೀಡಿಯಸ್ನ ಎದುರು ಸಟ್ಟು ಹೊಡೆದು ಕೂತಾಡುತ್ತೇನೆ. ಗೂಳಿಗತಗಳಾಗಿದ್ದಾಳೆ. ಆ ಬಲದಿಂದಲೇ ನಿನಗೆ ಗೆಲುವು ದಕ್ಕಲೆ. ನಾವೆಲ್ಲ ಆ ದೇವಿಯ ನೆಂಟರು. ಹೋಗಿ ಬರುತ್ತೇನೆ. ನಿನಗೆ ಜಯವಾಗಲಿ. ನಿನಗೆ ಜಯವಾಗಲಿ. ಮಾರ್ಷಿಯ ನೀನಲ್ಲದೆ ಇನ್ನಾರ ಜೊತೆಗೂ ನಾನು ಸೆಣಸುವುದಿಲ್ಲ. ನಿನ್ನಂಥ ವಿಷ ಜಂತು ಆಫ್ರಿಕಾ ಕಾಡಿನಲ್ಲೂ ಇಲ್ಲ. ಬಾ. ಮಾತು ಮುರಿದವನಿಗಿಂತ ಹೆಚ್ಚು ಕೆಡುಕ ನೀನು. ನಿನ್ನಷ್ಟೇ ನನಗೂ ನಿನ್ನಲ್ಲಿ. ಹಾಗೆ ಬಾ. ಹೊಡೆ ತಕ್ಕಿಲ್ಲ. ಮೊದಲು ಹಿಮ್ಮೆಟ್ಟಿದ ಆತ ಇನ್ನೊಬ್ಬನ ಗುಲಾಮನಾಗಲಿ. ಹಾಗೆ ಆಗಲಿ. ದೇವರು ಸೋತವರನ್ನು ಎಂದೆಂದು ಮುಳುಗಿಸಲಿ. ಬಾ, ಈ ಕುದುರೆಗೆ ಕಡಿವಾಣ ಹಾಕು, ನೋಡೋಣ. ಕಳೆದ 3 ತಾಸಿನಲ್ಲಿ ಊರ ಗೋಡೆಗಳೊಳಗೆ ಮನಸೇಚ್ಛೆ ಬಡಿದಾಡಿಕೆತ್ತೆ. ಏನು? ನನ್ನ ಮುಖಕ್ಕೆ ಅಂಟಿರುವ ರಕ್ತ ನಿಮ್ಮವರತೆ. ಬಾ, ನಿನ್ನ ಸೇಡಿನ ಬಲವೆಲ್ಲ ಕೂಡಿ ಬರಲಿ. ಬಂದೆ. ನೀನು ಪುರಾಣಗಳ ವೀರನಾಗಿದ್ದರು. ಇವತ್ತು ನನ್ನಿಂದ ನಿನಗೆ ಮುಕ್ತಿ ಸಿಕ್ಕದ. ಬಾ. ನಗರ ಕೈ ಬಿಟ್ಟಿತ್ತು. ಕರಾರು ಮಾಡಿಕೊಂಡರೆ ಮತ್ತೆ ಮರಳುತ್ತದೆ. ಕರಾರು? ಛೇ, ತಕರಾರು ಇಲ್ಲದೆ ಕರಾರಿಗೆ ಒಪ್ಪುವ ನಿಮ್ಮಂಥ ವೋಲ್ಸನ್ನರ ಎದುರು ನಾನು ರೋಮನ್ನನೇ ಆಗುವುದು ಲೇಸು. ಸೋತವರಿಗೆ ಕರಾರಿನಲ್ಲಿ ಸಿಕ್ಕುವುದು ಕರುಣೆ ಮಾತ್ರವೇ. ಆಥು. ಓ ಮಾರ್ಷಿಯಸ್, ನಿನ್ನೊಂದಿಗೆ 5 ಬಾರಿ ಸೆಣಸಿದೆ. ಪ್ರತಿ ಬಾರಿಯೂ ಸೋತೆ. ಊಟ ಮಾಡುವಷ್ಟೇ ಬಾರಿ ದಿನಕ್ಕೆ 3 ಸಲ ಸೆಣಸಿದರು. ನಿನ್ನನ್ನು ನಾನು ಗೆಲ್ಲಲಾರೆ. ಅವನು ಸೈತಾನ. ಬಲದಲ್ಲಿ ಸೈತಾನ, ಆದರೆ ತಂತ್ರದಲ್ಲಿ ಅಲ್ಲ.
ನನ್ನ ಮರ್ಯಾದೆ ಅವನೆದುರು ಮಣ್ಣು ಮುಕ್ಕಿದ್ದರಿಂದ ನಾನು ಮರ್ಯಾದೆಗೆಟ್ಟು ಅವನನ್ನ ಸಾಯಿಸುತ್ತೇನೆ. ಹೇಗಾದರೂ ಸರಿ, ಎಂತಾದರೂ ಸರಿ, ಮಲಗಿರಲಿ ಬೆತ್ತಲಾಗಿರಲಿ ದೇಗುಲದಲ್ಲಿ ಅವಿತ್ತಿರಲಿ ಯಾವ ಪ್ರಾರ್ಥನೆಗೂ ಕಿವಿ ಕೊಡದೆ ರೂಢಿಯನ್ನ ಮೀರಿ ಅವನನ್ನು ಸಾಯಿಸುತ್ತೇನೆ. ನನ್ನ ಮನೆಯಲ್ಲೇ ಬೇಕಿದ್ದರೆ ಆತ ಉಳಿದಿರಲಿ, ನನ್ನ ತಮ್ಮನೇ ಅವನನ್ನು ಕಾಯುತ್ತಿರಲಿ. ಆತಿಥ್ಯ ಮರೆತು ಔಚಿತ್ಯ ಮೀರಿ ಅವನ ರಕ್ತದಲ್ಲಿ ಸೇಡಿನ ಕೈಗಳನ್ನು ತೊಳೆದುಕೊಳ್ಳುತ್ತೇನೆ. ಹೋಗಿ ನೀವೆಲ್ಲ ಹೋಗಿ ಓರಿಯೋಲಸ್ ನಗರಕ್ಕೆ ಹೋಗಿ ಅಲ್ಲಿ ಏನು ಜರುಗುತ್ತಿದೆ, ರೋಮ್ ನಗರಕ್ಕೆ ಯಾರನ್ನು ಕಳಿಸುತ್ತಾರೆ ತಿಳಿದು ಹೇಳಿ. ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಹಾ ಹೋಗಿ. ಕೆಲಸಗಳನ್ನು ವರ್ಣಿಸಿದರೆ ನೀನೇ ಅದನ್ನು ನಂಬಲಾರೆ. ಆದರೆ ಶಾಸಕರು ಅದಕ್ಕೆ ಕೇಳಿ ಕಣ್ಣೀರು ತುಂಬಿ ಮುಗುಳುದಗುತ್ತಾರೆ, ಶ್ರೀಮಂತರು ಅದನ್ನು ಆಸ್ವಾದಿಸುತ್ತಾರೆ, ಶ್ರೀಮತಿಯರು ಆ ಕಥೆಗೆ ಬೆದರಿ ರೋಮಾಂಚಗೊಳ್ಳುತ್ತಾರೆ, ಇನ್ನು ಆ ಕೊಳಗೇರಿಯ ಸಾಮಾನ್ಯರು ಒಳಗೊಳಗೆ ದ್ವೇಷಿಸಿದರು. ಮನಸ್ಸಿಲ್ಲದ ಮನಸ್ಸಿನಲ್ಲಿ ರೋಮಿಗೆ ಇಂಥ ಸೈನಿಕ ಸಿಕ್ಕಿದ್ದು ದೇವರ ದಯೆ ಎಂದು ಉಕ್ಕುತ್ತಾರೆ. ದಳಪತಿಗಳೇ, ಅಗೋ ಮಾರ್ಷಿಯತ್ತನೇ ನಮ್ಮ ಮೇಲಾಳು, ನಾವೆಲ್ಲ ಅವನೆದುರು ಬರಿಯ ಕಾಲಾಳು. ಹೊಗಳಿದ್ದು ಸಾಕು, ನನ್ನಮ್ಮ ನನ್ನನ್ನು ಹೆಗ್ಗಳಿಸುವ ಹಗ್ಗುದಾರಿಕೆ ಅವಳಿಗಿದ್ದರೂ ಆಕೆಯ ಪ್ರಶಂಸೆ ಕೂಡ ನನಗೆ ಹೆಚ್ಚೆಂದೇ ಕಾಣುತ್ತದೆ. ನಾವೆಲ್ಲ ಮಾಡಬಹುದಾದ್ದನ್ನೇ ನಾನು ಮಾಡಿದ್ದೇನೆ. ನಿಮ್ಮೆಲ್ಲರನ್ನೂ ಹುರುಪೇರಿಸಿದ ಈ ನಾಡು ನನ್ನಿಂದ ಇಷ್ಟು ಮಾಡಿಸಿದೆ. ನಿನ್ನೊಳಗೆ ನಿನ್ನ ಹೊಗಳಿಕೆಯ ಸಮಾಧಿ ಮಾಡಬಾರದು. ರೋಮಿಗೆ ತನ್ನ ಮಗುವಿನ ಮೌಲ್ಯ ಗೊತ್ತಾಗಬೇಕು. ತೋರಬೇಕಾದನ್ನು ಮುಚ್ಚಿಟ್ಟರೆ ಅದು ಕಳ್ಳತನವೇ ಆದೀತು. ಆದ್ದರಿಂದ ನಿನಗೆ ನಾನು ಸಲ್ಲಬೇಕಾದನ್ನು ಸಲ್ಲಿಸುವವನಿದ್ದೇನೆ. ನನ್ನ ಗಾಯಗಳ ನೆನಪನ್ನು ಮತ್ತೊಮ್ಮೆ ಕೆದುಕುತ್ತೀರೇನೋ, ಅವು ಮತ್ತೆ ಕೆರಳುವಂತೆ. ಹೊಗಳಿದರೆ ಕೆರಳುವ ಆ ಗಾಯಗಳು ಹೊಗಳದಿದ್ದರೆ ಕೃತಜ್ಞತೆಯ ಸೋಂಕಿನಿಂದ ಉರಿದು ಉಬ್ಬಿಯಾವು. ನಾವೀಗ ಗೆದ್ದ ಕುದುರೆಗಳು, ಸೂರೆಗೊಂಡ ಸಾಮಗ್ರಿ, ಈ ಎಲ್ಲದರಲ್ಲೂ ನಿನಗೆ ಮೊದಲು ಹತ್ತರಲ್ಲೊಂದು ಪಾಲು. ದಳಪತಿಗಳ ದಾನಕ್ಕೆ ನಾನು ಋಣಿ, ಆದರೆ ಕತ್ತಿಯ ಕೆಲಸಕ್ಕೆ ನಾನು ಲಂಚ ಪಡೆಯಲಾರೆ. ಉಳಿದ ಸೈನಿಕರ ಸಮಕ್ಕೆ ನಿಂತು ಸಲ್ಲುವಷ್ಟನ್ನು ಮಾತ್ರ ಸ್ವೀಕರಿಸುತ್ತೇನೆ. ಸಂಕೋಚದ ಮನುಷ್ಯ ನೀನು. ಸಂಕೋಚವು ನಿನ್ನ ಸಾಧನೆಯನ್ನು ಅಡಗಿಸುತ್ತದೆ, ನಮ್ಮ ಹೊಗಳಿಕೆಯನ್ನು ತೆಗಳುತ್ತದೆ. ಆದರೆ ನಿನ್ನ ಶೌರ್ಯವನ್ನು ನೀನೇ ಮುಚ್ಚಲು ನಾವು ಬಿಡಲಾರೆವು. ಹಾಗಿರುವುದರಿಂದ ಇಗೋ ಈ ಲೋಕವೆಲ್ಲವೂ ಕಾಣಲಿ, ಈ ಗೆಲುವಿನ ಪದಕವನ್ನು ನಿನ್ನ ಎದೆಗೆ ತೊಡಿಸುತ್ತೇನೆ. ಮತ್ತು ಈತ ಕೋರಿಯೋಲಸ್ ನಗರವನ್ನು ಗೆದ್ದಿರುವ ಕಾರಣಕ್ಕೆ ಈತನ ಮೇಲೆ ನಿಮ್ಮೆಲ್ಲರ ಕೇಕೆ ಶಿಳ್ಳೆ ಚಪ್ಪಾಳಗಳೊಂದಿಗೆ ಈತನಿಗೆ ಹೊಸ ಬಿರುದು ಹಚ್ಚುತ್ತೇನೆ. ಮಾರ್ಷಿಯಸ್ ಕಯಸ್ ಕೋರಿಯೋಲೇನಸ್. ಮಾರ್ಷಿಯಸ್ ಕಯಸ್ ಕೋರಿಯೋಲೇನಸ್. ನಾನೀಗ ಮುಖ ತೊಳೆಯಬೇಕು, ಆಗ ನಾಚಿಕೆಯಿಂದ ಮುಖ ಕೆಂಪಾಗಿದೆಯೋ ಎಂಬುದನ್ನು ನೀವೆಲ್ಲ ಕಾಣಬಹುದು. ನಿಮಗೆಲ್ಲರಿಗೂ ನಾನು ಕೃತಜ್ಞ. ಸರಿ, ಈಗ ಬಿಡಾರಕ್ಕೆ ಹಿಂದಿರುಗಿ ವಿಶ್ರಮಿಸುವ ಮೊದಲು ರೋಮಿಗೆ ಶುಭ ಸುದ್ದಿ ರವಾನಿಸೋಣ. ಸ್ವಾಮಿ ಪ್ರಜಾನಾಯಕರೇ. ಓಹೋ ಮೆನಯ್ಯ ಸಾಹೇಬ, ಏನು ಸಮಾಚಾರ? ಕಣಿಕಾರರು ಹೇಳಿದ್ದಾರೆ ಇವತ್ತು ರಾತ್ರಿ ಸುದ್ದಿ ಬರುವುದಂತೆ. ಸುದ್ದಿ ಒಳ್ಳೆಯದೋ ಕೆಟ್ಟದ್ದು? ಮಾರ್ಷಿಯಸ್ ಕಂಡ ರಾಗದ ಬಹುಜನಕ್ಕೆ ಒಳ್ಳೆ ಸುದ್ದಿ ಆಗಲಿಕ್ಕಿಲ್ಲ. ಯಾರು ನಮಗೆ ಆಗದವರು ಯಾರಲ್ಲ ಎಂಬುದನ್ನು ಪ್ರಕೃತಿಯ ಪಾಠ ಮಾಡುತ್ತದೆ. ಹಾಗಿದ್ದರೆ ಹೇಳು, ತೋಳಕ್ಕೆ ಬೇಕಾದವರು ಅಂದರೆ ಯಾರು?
ಕುರಿಮರಿ ತಿಂದು ತೇಗಲಿಕ್ಕಲ್ಲವಾ? ಹಾಗೆ ಗಣ್ಯ ಮಾರ್ಷಿಯಸ್ನನ್ನು ನೀವು ಕುರಿಮರಿಯ ಹಾಗೆ ಹರಿದು ತಿನ್ನುತ್ತೀರಿ. ಆತ ನಿಜವಾಗಿಯೂ ಕುರಿಮರಿ ಕರಡಿಯ ಹಾಗೆ ಹೂಂಕರಿಸುತ್ತಾನೆ, ಅಥವಾ ಕರಡಿಯಾಗಿದ್ದರೂ ಕುರಿಮರಿಯಂತೆ ತೋರುತ್ತಾನೆ ಅನ್ನಬಹುದಲ್ಲ. ಬನ್ನಿ ಕುಳಿತುಕೊಳ್ಳಿ. ನೀವಿಬ್ಬರು ಪ್ರಕೃತಿಗಳಿಗೆ ನಾನೊಂದು ಪ್ರಶ್ನೆ ಹಾಕುತ್ತೇನೆ. ಏನು? ಏನೋ? ನಿಮಗಿಬ್ಬರಿಗೂ ಇಲ್ಲದ ಯಾವ ಚಿಲ್ಲರೆ ಅರಿವು ಅವನಿಗುಂಟು? ಒಂದಲ್ಲ, ಅವನಿಗಿರುವುದಲ್ಲವೂ ಐಬೆ. ಎಲ್ಲಕ್ಕಿಂತ ದೊಡ್ಡದು ಆ ಹಮ್ಮು, ಮೇಲಿಂದ ಬಡಾಯಿ ಬೇರೆ. ಇದು ಒಳ್ಳೆ ಕಥೆ ಆಯ್ತು. ಈಗ ಈ ಊರಿನ ಗಣ್ಯವರ್ಗವು ನಿಮ್ಮನ್ನು ಕುರಿತು ಏನೆಂದು ಹೇಳುತ್ತದೆ ಗೊತ್ತುಂಟು? ಏನಂತ ಬೈಯುತ್ತಾರು? ಏನಂತ? ನಿಮಗೆ ತಲೆ ಯಾವುದು ಕಾಲು ಯಾವುದು ಗೊತ್ತಿಲ್ಲ, ಉಳಿದವರು ಏನೆಂದು ಆಗಿರಲಿ ನೀವೇನೆಂಬುದು ನಿಮಗೆ ತಿಳಿಯುವುದಿಲ್ಲ. ಇಡೀ ಹಗಲು ಊರೆಲ್ಲ ಕಾಲಾಡಿಸುತ್ತಾ ಹಣ್ಣಿನಂಗಡಿ ಹೆಣ್ಣಿಗೂ ಹಂಡದಂಗಡಿ ಮಾರಿಗೂ ನಡುವೆ ಸಂಧಾನ ಮಾಡಿಸುತ್ತೀರಿ. ಗದ್ದವನ್ನು ಅಲ್ಲಾಡಿಸುತ್ತಾ ಕಂಡವರನ್ನೆಲ್ಲ ಬೈದು ಓಡಾಡುತ್ತೀರಿ. ನಿಮ್ಮ ಪಂಚಾಯತಿಗೆ ಬಂದ ಎಲ್ಲ ತೀರ್ಪುಗಳನ್ನು ಅನಿರ್ದಿಷ್ಟಾವಧಿ ಮುಂದೂಡುತ್ತಾ ಕಾಲ ನೂಕುತ್ತೀರಿ. ನಿಮ್ಮಂಥ ತಲೆ ತಿರುಕರ ಬಳಿ ಮಾತಿಗೆ ನಿಂತರೆ ನನ್ನ ತಲೆಯೆಲ್ಲ ಹೇನಾಗುತ್ತದೆ? ಹೋಗಿ ಬರಲಿ. ಚಂದಮ್ಮ ದೇವಿಯೇ ತರೆಗಿಳಿದು ಬಂದಳೋ ಅನ್ನುವ ಹಾಗೆ ಮೂವರು ಮಾನಿನಿಯರು ಬಂದರಲ್ಲ. ಎತ್ತ ಹೊರಟಿದೆ ದೇವಿ ತುರ್ತಾಗಿ ತಮ್ಮ ವನಿತಾ ಚಿತ್ತ ಮಹನೀಯ ಮೆನನಿಯಸ್, ನನ್ನ ಮಗ ಆಗಮಿಸುತ್ತಿದ್ದಾನೆ. ನಗರ ದೇವಿ ಆಣೆ, ಹೋಗಿ ಸ್ವಾಗತಿಸೋಣ. ಬಾ ಮಾರ್ಷಿಯಸ್ ಮನೆಗೆ ಬರುತ್ತಿದ್ದಾನೆಯೇ? ಹೊಗಳಿಕೆಯ ಹೊರೆ ಹೊತ್ತು ತರುತ್ತಿದ್ದಾನೆ. ಅವನಿಗೆ ಗಾಯವಾಗಿದೆ ಅಲ್ಲವೇ? ಗಾಯಗಳಿಲ್ಲದೆ ಅವನು ಬರುವವನಲ್ಲ. ದೇವರ ಕರುಣೆ, ಗಾಯಗಳಾಗಿವೆ. ಹೀಗವನು ಗೆಲುವಿನ ಮಾಲೆ ಹೊತ್ತು ಗಾಯಗಳೊಂದಿಗೆ ಮನೆಗೆ ಹಿಂತಿರುಗುತ್ತಿರುವುದೀಗ ಮೂರನೆಯ ಬಾರಿ. ಔಬಿಡಿಯಸ್ಗೆ ಸರಿಯಾಗಿ ಪೆಟ್ಟು ಬಿತ್ತೆ? ಪತ್ರದಲ್ಲಿ ಲಾರ್ಷಿಯಸ್ ಹೇಳಿರುವ ಪ್ರಕಾರ ಆತ ಗುದ್ದಾಟದ ನಡುವೆ ಬಿದ್ದ ಪೆಟ್ಟಿಗೆ ಪರಾರಿಯಾದನಂತೆ. ಸಂಸದರಿಗೆ ಈ ಸುದ್ದಿ ಮುಟ್ಟಿದೆಯಲ್ಲ? ತಲುಪಿದೆ. ದಳಪತಿ ಬರೆದ ಪತ್ರದಲ್ಲಿ ನನ್ನ ಮಗನೇ ಗೆಲುವಿಗೆ ಕಾರಣನೆಂದು ಉಲ್ಲೇಖಿಸಿದ್ದಾನಂತೆ. ದೇವರ ದಯದಿಂದ ಅದೆಲ್ಲ ನಿಜವಾಗಲಿ. ನಿಜವಾಗದೇ ಇದ್ದೆ? ನಿಜವೇ ಆಗಿರುತ್ತದೆ. ಕೇಳಿದಿರೇನು? ನೀವು ಎಷ್ಟು ಪ್ರಯತ್ನ ಮಾಡಿದರೂ ತಾಗದೆ ಆತ ಮರಳಿ ಬಂದೇ ಬಿಟ್ಟ. ಮತ್ತೆ ಗಾಯ ಎಲ್ಲೆಲ್ಲಿ ಆಗಿದೆಯಂತೆ? ಭುಜದ ಮೇಲೊಂದು, ಎಡತೋಳಿಗೊಂದು, ಮತ್ತೆ ಹಿಂದೆ ಆದ ಗಾಯಗಳು 25. ಒಟ್ಟು 27. ಒಂದೊಂದು ಗಾಯವು ಒಬ್ಬೊಬ್ಬ ಶತ್ರುವಿನ ಗೋರಿ ಇದ್ದ ಹಾಗೆ. ಅಕ್ಕ ಮೆರವಣಿಗೆ! ಇದು ಅವನ ಸ್ವಾಗತದ ಘೋಷಣೆ. ಈ ವಾದ್ಯ ಗದ್ದಲದಲ್ಲಿ ನೋಡುವವರ ಕಣ್ಣಲ್ಲಿ ನೀರು ಹರಿಸುತ್ತ ಆತನಿಗ ಆಗಮಿಸುತ್ತಾನೆ. ಆತನ ತೋಳಲ್ಲಿ ಮೃತ್ಯು ಮಲಗಿರುತ್ತದೆ. ಅದನ್ನೊಮ್ಮೆ ಎತ್ತಿ ಇಳಿಸಿದರೆ ಸಾಕು, ಜನ ಸಾಯುತ್ತಾರೆ. ಹೆಚ್ಚಾದರೆ ಎದೆ ಭಾರವೆನಿಸುತ್ತದೆ. ಇಲ್ಲಿಗೆ ಮುಗಿಸಿ ಇದನ್ನೆಲ್ಲ. ಇಗೋ ಸ್ವಾಮಿ, ತಮ್ಮ ತಾಯಿ ಗೊತ್ತಮ್ಮ, ನನ್ನ ವೈಭವಕ್ಕಾಗಿ ನೀನು ಎಲ್ಲ ದೇವರಿಗೂ ಹರಕೆ ಹೊತ್ತಿದ್ದೆ.
ನಲ್ಮೆಯ ಮಾರ್ಷಿಯಸ್, ಬೆಲೆ ಬಾಳುವ ಕಯಸ್. ಈಗ ಮತ್ತೇನದು? ಕೋರಿಯೋಲಿನಸ್ ಹಾಗಂತ ಕರೆಯಲೆ ನಿನ್ನ? ಈಗ ಇಲ್ಲಿದ್ದಾಳೆ ನಿನ್ನ ಮಡದಿ. ಓ ನನ್ನ ಮೌನದ ಮಣಿಯೇ, ನಿನಗೆ ಒಳಿತಾಗಲಿ. ಗೆಲುವನ್ನು ನೋಡಿ ಅಳುತ್ತಿದ್ದೀಯಾ? ಹೆಣವಾಗಿ ಬಂದಿದ್ದರೆ ನಗುತ್ತಿದ್ದೀಯೇನು? ನಿನ್ನ ಕಣ್ಣುಗಳನ್ನು ನೋಡಿದರೆ ಮಕ್ಕಳನ್ನು ಕಳೆದುಕೊಂಡ ರೋಮಿನ ವಿಧವೆಯರು ಕಾಣುತ್ತಾರೆ. ಇಂದು ನಿನಗೆ ದೇವರ ಕಿರೀಟ ಒಂದೇ ಬಾಕಿ. ಆಗ ನೀನು ಇನ್ನು ಇದ್ದೇನೆಯೇ? ನಗುತ್ತಿದ್ದೇನೆ, ಅಳುತ್ತಿದ್ದೇನೆ, ನಿನ್ನ ಗೆಲುವನ್ನು ಕಂಡು ಸಂತೋಷದಿಂದ ನಗುತ್ತಿದ್ದೇನೆ. ಆದರೆ ಇಂಥ ವಿಜಯೋತ್ಸವದಲ್ಲೂ ಪಾಲ್ಗೊಳ್ಳಲು ಒಲ್ಲದ ನಮ್ಮೂರಿನ ಶ್ವಪಚಶನಿಗಳನ್ನು ಕಂಡು ಕಣ್ಣೀರು ಬರುತ್ತದೆ. ಹಾಗಿದ್ದರೂ ನಿನಗೆ ಸಾವಿರ ಸಾವಿರ ಸ್ವಾಗತ. ಮೂರ್ಖರು ಮೂರ್ಖರಾಗಿರುವ ಮಾತ್ರಕ್ಕೆ ವೀರರು ವೀರರಾಗದೇ ಇರುವುದಿಲ್ಲ. ದಾರಿ ಬಿಡಿ, ಮೆರವಣಿಗೆ ಮುಂದೆ ನಡೆಯಬೇಕು. ನೀವೆಲ್ಲರೂ ಬನ್ನಿ, ಕೈ ಜೋಡಿಸಿ. ಮನೆಗೆ ಬರುವ ಮೊದಲು ಸಂಸದರನ್ನು ಕಾಣಬೇಕು. ಈ ಎಲ್ಲ ವೈಭವವನ್ನು ಕಾಣಲೆಂದೇ ನಾನು ಬದುಕಿದ್ದಲ್ಲವೇ. ಕಾಣುವುದೆಲ್ಲ ಕಂಡಾಯಿತು. ಒಂದನ್ನ ಬಿಟ್ಟು ಅದು ಸಿಗುತ್ತದೆ. ಕೇಳಮ್ಮ, ನನಗೆ ಇನ್ನೇನು ಬೇಡ. ರೋಮಿನ ಆಳು ನಾನು, ಅದನ್ನು ಆಳುವ ಭಾರ ನನಗೆ ಬೇಕಿಲ್ಲ. ಬನ್ನಿ, ಸಂಸತ್ತಿಗೆ ಹೋಗೋಣ. ಎಲ್ಲ ನಾಲಿಗೆಗಳು ಅವನನ್ನು ಕುರಿತಾಡುತ್ತವೆ. ಎಲ್ಲ ಕಣ್ಣು ಕಣ್ಣೀರ ಕನ್ನಡಕದಡಿಗೆ ಅವನನ್ನು ದಿಟ್ಟಿಸುತ್ತವೆ. ಮಗುವನ್ನು ಕಾಯುವ ದಾದಿ ಅದನ್ನು ಅಳಲಿಕ್ಕೆ ಬಿಟ್ಟು ಅವನ ಬಗ್ಗೆ ಮಾತಾಡುತ್ತಾಳೆ. ಅಡಿಗೆಯ ಹೆಂಗಸು ಕೊಳಕು ಕತ್ತಿನ ಕೆಳಗೆ ಹೊಸರವಿಕೆ ತೊಟ್ಟು ಗೋಡೆಯೇರಿ ದೂರದಿಂದಲೇ ಅವನನ್ನು ಕಂಡು ಕಣ್ಣು ತುಂಬಿಕೊಳ್ಳುತ್ತಾಳೆ. ಅಂಗಡಿ ಮನೆ ಮಹಡಿಯ ಕಿಟಕಿಗಳೆಲ್ಲ ಕಿಕ್ಕಿರಿದು ತುಂಬಿ ಹಲವು ಬಣ್ಣದ ಜನ ಅವನ ದರ್ಶನಕ್ಕೆ ಕತ್ತು ಚಾಚುತ್ತಾರೆ. ರಸ್ತೆಗಿಳಿಯದ ಧರ್ಮಗುರುಗಳಿಂದು ಸಾಮಾನ್ಯರ ಜೊತೆ ನಿಂತಿದ್ದಾರೆ. ಪರಿಮಳ ಪೂಸಿದ ಸುವಾಸಿನಿಯರು ತಮ್ಮ ಬಿಳಿ ತೊಗಲನ್ನು ಸೂರ್ಯನ ಬಿಸಿಯ ಚುಂಬನಕ್ಕೆ ತೆರೆದುಕೊಟ್ಟಿದ್ದಾರೆ. ಈ ಹುಚ್ಚು ನೋಡಿದರೆ ಆತ ಕೋರಿಯೋಲೇನಸ್ಸನಲ್ಲ, ಸ್ವತಃ ದೇವರ ಅವತಾರವೇ ಇಳಿದಿರುವಂತೆ ತೋರುತ್ತದೆ. ಆತ ಸಂಸದನೇ ಆಗಬಹುದೆಂದು ನನ್ನ ಗುಮಾನಿ. ಹಾಗಾದರೆ ನಮ್ಮ ಪ್ರಜಾನಾಯಕತ್ವ ಅಡ್ಡ ಒದಗಿದ ಹಾಗೆಯೇ. ನಾವೀಗ ಜನರ ಬಳಿ ಹೋಗಿ ಹೇಳಬೇಕು. ಹಾಗೋ ಆತ ನಿಮ್ಮನ್ನೆಂದು ಪ್ರೀತಿಸಲಾರ. ಪ್ರೀತಿಸಿದರೂ ಗುಲಾಮರಂತೆ ಮಾತ್ರ. ನಿಮ್ಮ ಬಾಯನ್ನಾತ ಮುಚ್ಚಿಸುತ್ತಾನೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ತರುತ್ತಾನೆ. ಯುದ್ಧದ ಒಂಟೆಗಳಂತೆ ಆತ ನಿಮ್ಮನ್ನು ದುಡಿಸಬಲ್ಲನೆ ಹೊರತು ಮನುಷ್ಯರೆಂದು ನೋಡಲಾರ. ಅವನ ಹಮ್ಮು ಬಿಮ್ಮುಗಳು ಹದಮೀರಿದ ವೇಳೆಯಲ್ಲಿ ನಾವಿದನ್ನ ಜನರೆದುರು ಬಿಚ್ಚಬೇಕು. ಮತ್ತೆ ಆಗಾಗ ಆತನನ್ನು ಪ್ರಚೋದಿಸುತ್ತಾ ಅವನ ಹುಚ್ಚು ಹೆಚ್ಚಾಗುವಂತೆ ಮಾಡಬೇಕು. ಒಮ್ಮೆ ಕಿಡಿ ಹೊತ್ತಿದರೆ ಸಾಕು, ಆತ ಉರಿದು ಹೋಗುತ್ತಾನೆ. ನೀವು ಸಂಸತ್ತಿಗೆ ಬರಬೇಕಂತೆ. ಆತನನ್ನು ಸಂಸದಿನ ಹಾಗಿಸುವ ಹಾಗೆ ತೋರುತ್ತದೆ. ಹೋಗು. ನಾವೀಗ ಸಂಸತ್ತಿನತ್ತ ಹೋಗೋಣ. ಅಲ್ಲಿ ಕಾಣುವುದನ್ನ ಕಾಣುತ್ತಾ ಎದೆಯೊಳಗೆ ಹುದುಗಿರುವ ಹೊಸ ಸಾಧ್ಯತೆಗಾಗಿ ಕಾಯೋಣ. ನಡೆ, ಹೋಗೋಣ. ಹೋಗೋಣ.
ಹೇಗೆ? ಆ ಸ್ಪರ್ಧಿಗಳು ಎಷ್ಟು ಜನರಂತೆ? ಮೂವರು ಅನ್ನುತ್ತಿದ್ದರು. ಆದರೆ ಕೋರಿಯೋಲೆನಸನೆ ಗೆಲ್ಲುತ್ತಾನೆ ಎಂದು ಎಲ್ಲರ ನಿರೀಕ್ಷೆ. ಧೈರ್ಯವಂತ ಆತ, ಆದರೆ ಸಿಟ್ಟು ಸಡವಿನವ. ಮತ್ತೆ ಸಾಮಾನ್ಯ ಜನರನ್ನು ಆಧರಿಸುವುದೇ ಇಲ್ಲ. ಈಗ ಬೇಕಷ್ಟು ದೊಡ್ಡ ಮನುಷ್ಯರನ್ನು ಕಂಡಿದ್ದೇನೆ. ಹಲವರು ಸಾಮಾನ್ಯ ಜನರನ್ನು ಓಲೈಸುತ್ತಾರೆ, ಆದರೆ ಆಧರಿಸುವುದಿಲ್ಲ. ಕೆಲವರು ಆಧರಿಸುತ್ತಾರೆ ನಿಜ, ಆದರೆ ಯಾಕಂತ ಅವರಿಗೇ ಗೊತ್ತಿಲ್ಲ. ಕೋರಿಯೋಲೆನಸ್ ಹಾಗಲ್ಲ. ಜನ ತನ್ನನ್ನು ಆಧರಿಸುತ್ತಾರೋ ದೂಷಿಸುತ್ತಾರೋ ಎಂಬುದರ ಬಗ್ಗೆ ಪರಿವೆಯೇ ಇಲ್ಲ, ಮತ್ತು ತಾನು ಜನರನ್ನು ಓಲೈಸುವುದಿಲ್ಲ ಎಂಬುದನ್ನು ಆತ ಮುಚ್ಚಿಡುವುದು ಇಲ್ಲ. ಹಾಗಲ್ಲ, ಜನಸಾಮಾನ್ಯರ ಬಗ್ಗೆ ದ್ವೇಷ, ಆದರೂ ಎರಡೂ ಇಲ್ಲದ ಮಾತ್ರಕ್ಕೆ ಅದು ದೋಷ ಅಲ್ಲ. ಆದರೆ ಅವರಿಗೆ ಆದರ ಹುಟ್ಟಲೇಬಾರದು, ಅಷ್ಟು ದ್ವೇಷ ತೋರುತ್ತಾನೆ ಅದು ದೋಷ. ನಿಜ, ಆದರ ಪಡೆಯಲಿಕ್ಕಾಗಿಯೇ ಜನರನ್ನು ಹೊಗಳುವುದು ಹೇಗೆ ದೋಷವೋ, ಬೇಕಂತ ದ್ವೇಷ ಗಳಿಸುವುದು ದೋಷವೇ. ನೋಡು, ಅವನು ಕಷ್ಟಪಟ್ಟು ಮೇಲೆ ಬಂದವನು, ಉಳಿದವರ ಹಾಗೆ ಜನರನ್ನು ಓಲೈಸುವ ಸೋಗು ಹಾಕಿ ಆಮೇಲೆ ಅವರಿಗೆ ಏನೂ ಮಾಡದೆ ಇದ್ದವನಲ್ಲ. ಚರ್ಚೆ ಸಾಕು, ಅವರು ಬರುತ್ತಿದ್ದಾರೆ. ಯೋಗ್ಯ, ಅವನು ಯೋಗ್ಯ ಎಂಬುದಕ್ಕೆ ಬೇರೆ ಮಾತಿಲ್ಲ. ಅವರು ಬರುತ್ತಿದ್ದಾರೆ, ನಡೆ. ಹೊಸನಾಡಿನ ವ್ಯವಹಾರ ತೀರ್ಮಾನವಾಗಿರುವುದರಿಂದ ಈಗ ಸಭಾನಂತರದ ಮುಖ್ಯ ಕಾರ್ಯಕ್ರಮ. ನಮ್ಮ ನಾಡಿಗೆ ದೊರಕಿದ ಸೇವೆಗೆ ತಕ್ಕುದಾದ ಗೌರವದ ಸಲ್ಲಿಕೆ. ಹಿರಿಯ ಸಂಸದರಲ್ಲಿ ವಿಜ್ಞಾಪನೆ. ತಾವೆಲ್ಲ ಈಗ ದಳಪತಿಗಳ ಬಾಯಿಯಿಂದ ಮಾರ್ಷಿಯಸ್ ಕಾಯಸ್ ಕೋರಿಯೋಲೆನಸ್ನ ಸಾಹಸಗಳನ್ನು ಕೇಳಿ ಅದಕ್ಕೆ ತಕ್ಕ ಮರ್ಯಾದೆ ಮಂಜೂರು ಮಾಡಬೇಕು. ಮಾತಾಡು ಕುಮಿನಿಯಸ್, ಬೇಕಷ್ಟು ದೀರ್ಘ ಭಾಷಣ ಮಾಡು. ಸರ್ಕಾರವು ಕೊಡಬಹುದಾದ ಗೌರವಕ್ಕಿಂತ ಆತನ ಕೆಲಸವು ಪಡೆಯಬಹುದಾದ ಹೆಚ್ಚು ಎಂಬುದನ್ನ ಬಿಡಿಸಿ ಹೇಳು. ಮತ್ತೆ ನೀವು ಈ ಮಾತುಗಳಿಗೆ ನಿಮ್ಮ ಕಿವಿದೆರೆದು ಕೇಳಿ, ಆಮೇಲೆ ಅದನ್ನು ನಿಮ್ಮ ಸಾಮಾನ್ಯರ ವರ್ಗದೊಳಗೆ ಸರಿಯಾಗಿಯೇ ಪ್ರಚಾರ ಮಾಡಬೇಕು. ಸಂತೋಷದ ಸಮಾರಂಭಕ್ಕೆ ನಮ್ಮನ್ನು ಕೂಡಿಸಿಕೊಂಡದ್ದು ಸಂತೋಷವೇ. ನಮ್ಮ ಎದೆ ಈ ಗೌರವಕ್ಕೆ ತೆರೆದುಕೊಂಡಿದೆ. ಜನಸಾಮಾನ್ಯರ ಬಗ್ಗೆ ಹಿಂದೆ ಆಡಿದ್ದಕ್ಕಿಂತ ಭಿನ್ನವಾಗಿ ಒಳ್ಳೆಯ ಮಾತುಗಳನ್ನಾಡಿದರೆ ನಮ್ಮ ಕೆಲಸ ಸುಲಭವಾಗುತ್ತದೆ. ಹಳೆಯದನ್ನೆಲ್ಲ ಬಿಟ್ಟು ಬಿಡಿ, ಈಗ ಮೌನವಾಗಿ ಕೂತು ಕೊಮಿನಿಯಸ್ನ ಮಾತು ಕೇಳಿ. ಕೂತುವ ಕೊರಿಯಲೇನಸ್, ನೀನು ಹೆಮ್ಮೆಯಿಂದ ಮಾಡಿದ್ದನ್ನು ಮತ್ತೊಮ್ಮೆ ಕೇಳುವುದಕ್ಕೆ ಸಂಕೋಚ ಬೇಡ. ಹಿರಿಯರ ಕ್ಷಮೆ ಇರಲಿ. ನನ್ನ ಗಾಯಗಳ ಕಥೆಯನ್ನ ಮತ್ತೆ ಕೇಳುವುದಕ್ಕಿಂತ ಮತ್ತೊಮ್ಮೆ ಗಾಯಗೊಳ್ಳುವುದು ಸುಲಭ. ಮುಂದುವರೆಸು ಕೊಮಿನಿಯಸ್. ಕೋರಿಯೋಲೆನಸ್ ಅನ್ನು ಹೊಗಳಬಲ್ಲ ಹಿರಿಯ ಬಾಯಿ ನನಗಿಲ್ಲ. ಹೇಳುತ್ತಾರೆ, ಧೈರ್ಯವೇ ದೊಡ್ಡ ಆಭರಣ, ಹೊತ್ತವರಿಗದು ಭೂಷಣ. ಅದು ನಿಜವಾಗಿದ್ದರೆ ನಾನೀಗ ಹೊಗಳಬೇಕಾದವನಿಗೆ ಹೋಲಬಲ್ಲವ ಇನ್ನೊಬ್ಬನಿಲ್ಲ. ಹಿಂದೊಮ್ಮೆ ಆತ 16 ಹರೆಯದಲ್ಲಿದ್ದಾಗ ರೋಮಿನ ಮೇಲಾದ ಭರ್ಭರ ಆಕ್ರಮಣದಲ್ಲಿ ಗಡ್ಡವಿಲ್ಲದ ಹೆಣ್ಗಲ್ಲದಲ್ಲಿಯೇ ಬಿರುಮೀಸೆಗಳನ್ನು ಹಿಮ್ಮೆಟ್ಟಿಸಿದ್ದ. ರಂಗದಲ್ಲಿ ಹೆಣ್ಣು ವೇಷ ಹಾಕುವ ಆ ವಯಸ್ಸಿನಲ್ಲಿಯೇ ಆತ ರಣರಂಗದಲ್ಲಿ ಗಂಡಸೇನು ಎಂಬುದನ್ನು ತೋರಿಸಿಕೊಟ್ಟಿದ್ದ. ಹೀಗೆ ಕೌಮಾರ್ಯದಲ್ಲಿಯೇ ತನ್ನ ಪುರುಷತ್ವದ ಕಡಲುಕ್ಕಿಸಿ ಸತತ 17 ಯುದ್ಧಗಳಲ್ಲಿ ಕತ್ತಿ ಝಳಪಿಸಿದವನು ಆತ. ಮೊನ್ನೆ ಕೋರಿಯೋಲಸ್ನೊಳಗೆ ಹಿಮ್ಮೆಟ್ಟಿದವರನ್ನೇ ಹೆದರಿಸಿ ಯುದ್ಧವೆಂದರೆ ಮಕ್ಕಳ ಆಟವೆಂಬಂತೆ ಪಾಠ ಮಾಡಿದ. ಮುನ್ನುಗ್ಗುವ ನಾವೆಯ ಎದುರು ಬಾಗುವ ಕಳೆಗಿಡಗಳ ಹಾಗೆ ಶತ್ರುಗಳು ಅವನಿಗೆ ತಕ್ಕಿದರು. ಅವನ ಒಂದೊಂದು ಬೀಸಿಗೂ ಅವನ ಕತ್ತಿ ಒಂದೊಂದು ಕತ್ತನ್ನು ಉರುಳಿಸಿತು. ನಕಶಿಕಾಂತ ನೆತ್ತರು ಬಡಿದು ದಿಡ್ಡಿ ಬಾಗಿಲನ್ನೇ ಧಿಕ್ಕರಿಸಿ ನುಗ್ಗಿದ ಆತ ಕೋಟೆಯೊಳಗಲ್ಲ ರಕ್ತದ ಓಕುಳಿ ಆಡಿದ. ರಾಹುವಿನಂತೆ ನಗರದ ಮೇಲೆ ಎರಗಿದ. ಕಟ್ಟ ಕಡೆಯವರೆಗೂ ಆತ ಸೆಣಸುತ್ತಲೇ ಇದ್ದ. ತುದಿಯವರೆಗೂ ಉಸಿರ ತಡೆ ಹಿಡಿದು ಆತ ಗೆದ್ದ. ಮಹಾಪುರುಷ, ನಾವು ಸಲ್ಲಿಸುವ ಗೌರವ ಆತನಿಗೇನು ಸಾಟಿಯಲ್ಲ. ಅಂಥ ಯೋಗ್ಯತೆಯ ಗಣ್ಯ. ಹೌದು, ಕೊರಿಯೋಲೆನಸ್ ಬಾ.
ಸಂಸತ್ತು ನಿನ್ನನ್ನೀಗ ಸಂಸದನನ್ನಾಗಿ ಆರಿಸುತ್ತದೆ ಕೊರಿಯೋಲೇನಾ. ನನ್ನ ಬದುಕು ಮತ್ತು ಸೇವೆ ನಿಮಗೆ ಮೀಸಲು. ಹಾಗಿದ್ದರೆ ನೀನೊಮ್ಮೆ ಪೇಟೆ ಚೌಕದಲ್ಲಿ ನಿಂತು ಜನರೆದುರು ಮತಯಾಚನೆ ಮಾಡುವ ಕೆಲಸ ಒಂದು ಬಾಕಿ ಉಳಿಯಿತು. ಈ ಶಾಸ್ತ್ರದಿಂದ ನನಗೆ ವಿನಾಯಿತಿ ಕೊಡಿರೆಂದು ವಿನಂತಿ. ಹರಕು ಬಟ್ಟೆ ಹಾಕಿಕೊಂಡು ಅವರೆದುರು ನಿಂತು ಗಾಯಗಳನ್ನು ತೋರಿಸುತ್ತಾ ಮತಭಿಕ್ಷ ಕೇಳುವ ಕುಳ ನಾನಲ್ಲ. ನಾನದನ್ನು ಮಾಡಲಾರೆ. ರೂಢಿಗಳನ್ನು ಬಿಟ್ಟು ಜನ ಬದುಕುವುದಿಲ್ಲ. ಮತ್ತೆ ಸಂಸದನಾಗಲಿಕ್ಕೆ ನಿನಗೆ ಪ್ರಜೆಗಳ ಮತವೂ ಬೇಕಲ್ಲ. ಹಿಂದೆಲ್ಲರೂ ಮಾಡಿದಂತೆ ಆ ಶಾಸ್ತ್ರವೊಂದನ್ನು ಮಾಡಿಬಿಡು. ನಿನ್ನ ಯೋಗ್ಯತೆಯನ್ನು ಹಾವಭಾವದಲ್ಲೂ ಒಮ್ಮೆ ಕಾಣಿಸು. ಇಂಥ ನಾಟಕ ನನ್ನನ್ನು ಕುಗ್ಗಿಸುತ್ತದೆ. ಬೇಕಿದ್ದರೆ ಜನ ತಾವಾಗಿ ನನ್ನನ್ನು ಆರಿಸಿಕೊಳ್ಳಲಿ. ಕೇಳಿದೆಯಾ ಈ ಮಾತು? ಅವರೆದುರು ನಿಂತು ಹೀಗೆ ಮಾಡಿದೆ ಹೀಗೆ ಮಾಡಿದೆ ಎಂದು ಅಡಗಿಸಿಡಬೇಕಾದ ಗಾಯಗಳನ್ನು ತೆರೆದು ತೋರಿಸುವುದು ತರವೇ? ಗಾಯಗೊಂಡಿದ್ದೆ ಅವರ ಬೆಂಬಲಕ್ಕಾಗಿ ಎಂಬ ಹಾಗೆ ಹೊಂದಿಕೊಂಡು ಹೋಗಬೇಕು ನೀನು. ಹೌದು. ಮತ್ತೆ ನೀವು ಪ್ರಜಾನಾಯಕರೇ, ಜನರಿಗೆ ತಿಳಿ ಹೇಳಿ ಬೆಂಬಲ ಕೊಡಿಸಬೇಕು. ಕೋರಿಯೋಲೆನಸನಿಗೆ ಈ ಕೆಲಸದಲ್ಲೂ ಜಯ ಸಿಕ್ಕಲಿ. ಸರಿ, ಹೊರಡೋಣ. ಸಾಮಾನ್ಯ ಜನರನ್ನಾತ ಹೇಗೆ ಕಡೆಗಣಿಸುತ್ತಾನೆ ಕಂಡಯ್ಯ? ಅವರಿಗೂ ಅದು ಕಂಡರೆ ತಕ್ಕದ್ದೇ ಆಗುತ್ತದೆ. ಸಿಗಬೇಕಾದ್ದು ತನಗೆ ಕೊಡಲೇಬೇಕಲ್ಲ ಎಂಬ ಜುಲುಮೆ ಅವನದ್ದು. ಸರಿ, ನಾವೀಗ ಪೇಟೆಗೆ ಹೋಗಿ ನಮಗಾಗಿ ಕಾದಿರುವ ಜನರಿಗೆ ನಡೆದದ್ದನ್ನೆಲ್ಲ ವರದಿ ಮಾಡೋಣ. ಸರಿ. ನಾನೇನು ಹೇಳಬೇಕು ಅಯ್ಯ? ಬೇಡುತ್ತೇನೆ ಅನ್ನುವುದೇ ಆ ಮಾತನ್ನು ನನ್ನ ನಾಲಿಗೆ ಆಡುವುದಿಲ್ಲ. ಇಲ್ಲಿದೆ ನೋಡಿ ನನ್ನ ಗಾಯಗಳು ಅಂತ ತೋರಿಸುವ ಭರದಲ್ಲಿ ನಿಮ್ಮಂತಹ ಹಲವು ಕುನ್ನಿಗಳು ನಮ್ಮದೇ ತುತ್ತೂರಿಯ ಸದ್ದಿಗೆ ಹೆದರಿ ಪಲಾಯನ ಮಾಡಿದ್ದರಿಂದ ದೇಶಕ್ಕಾಗಿ ನಾನು ಈ ಗಾಯ ಮಾಡಿಕೊಂಡೆ ಅನ್ನಲೇ? ಹಾಗೆ ಮಾತಾಡಬೇಡ, ಒಪ್ಪುವಂತೆ ಒಲಿಸು. ನನ್ನನ್ನು ಅವರು ಒಪ್ಪುವುದೇ? ಇಲ್ಲವಾದರೆ ಹೋಗಿ ಕತ್ತಿಗೆ ಹಗ್ಗ ಹಾಕಿಕೊಳ್ಳಲಿ, ಅವರ ಹಣೆ ಬರಹ. ಹಾಗೆ ಮಾತಾಡಿದರೆ ಪೂರ್ಣ ನಾಶವಾಗುತ್ತೀಯ. ನಾನೀಗ ಹೋಗಬೇಕು. ಕರುಣೆ ಹುಟ್ಟುವಂತೆ ಬೇಡು. ಸ್ವಾಮಿ, ನಿಮಗೆ ಗೊತ್ತುಂಟು ನಾನಿಲ್ಲಿ ನಿಂತಿರುವುದೇಕೆ ಅಂತ. ಯಾಕಾಗಿ ಬಂದಿದ್ದೀರಿ? ನನ್ನ ಯೋಗ್ಯತೆಯಿಂದ. ಏನನ್ನ ಬಯಸಿ ಸ್ವಾಮಿ? ಏನನ್ನು ಬಯಸಿ ಬಂದಿದ್ದಲ್ಲ. ಅದು ಹೇಗೆ? ಬಡ ಜನರಿಗೆ ಬೇಡಿ ಕಾಟ ಕೊಡುವುದನ್ನು ನಾನು ಬಯಸುವುದಿಲ್ಲ. ಹೇಳು, ನಿನಗೇನಾದರೂ ಕೊಟ್ಟರೆ ನಮಗೇನು ಲಾಭ? ಸಂಸದನಾಗಲಿಕ್ಕೆ ನೀವು ಬೇಡುವ ಬೆಲೆಯೇ ಇದು? ನಮ್ಮ ದಯ ಬಯಸಿ ಕೇಳಿದರೆ ಅದೇ ಅದಕ್ಕೆ ಬೆಲೆ. ದಯವಿಟ್ಟು ಸ್ವಾಮಿ, ದಯದವರಿ, ನನಗಾಗಿರುವ ಗಾಯಗಳನ್ನು ಬೇಕಿದ್ದರೆ ಖಾಸಗಿಯಾಗಿ ತೋರಿಸುತ್ತೇನೆ. ಮತ್ತೆ ನಿಮ್ಮ ಬೇಡಿಕೆ? ಬೆಂಬಲ ಕೊಡೋಣ ಬಿಡಿ. ಅಲ್ಲಿಗೆ 3 ಬೆಂಬಲದ ಭಿಕ್ಷೆ ಸಿಕ್ಕಂತಾಯಿತು. ತುಂಬಾ ವಿಚಿತ್ರ
ವಿಚಿತ್ರವಾಗಿ ಆಡುತ್ತಾನೆ. ಮತ್ತೊಮ್ಮೆ ಕೇಳಿದರೆ ವಿಚಾರಿಸಿ ಹೇಳೋಣ. ಕೇಳಿ ಸ್ವಾಮಿ, ನಾನು ಸಂಸದನಾಗುವುದನ್ನು ತಾವು ಬೆಂಬಲಿಸುವುದಾದರೆ ಈಗ ಇಲ್ಲಿ ನಿಂತಿದ್ದೇನೆ. ಈ ಹರಕು ಬಟ್ಟೆ ತೊಟ್ಟು ನಾಡಿನ ಗಣ್ಯ ಜನ ನೀನು, ಆದರೆ ಗಣ್ಯನಲ್ಲದಿರುವುದು ನಿಜ. ಏನು ಈ ಒಗಟಿನ ಅರ್ಥ? ಈ ನಾಡಿನ ಶತ್ರುಗಳನ್ನು ಹೊಡೆದಿದ್ದೀಯ, ಆದರೆ ಈ ನಾಡಿಗರನ್ನೂ ಬಡಿಯುತ್ತೀಯ, ಮತ್ತೆ ಈ ಸಾಮಾನ್ಯರನ್ನು ಕಂಡರೆ ನಿನಗೆ ಒಲವಿಲ್ಲ. ನನ್ನ ಒಲವೇ ಸಾಮಾನ್ಯದ್ದಲ್ಲ ಸ್ವಾಮಿ. ಜನ ತಮ್ಮ ಯೋಗ್ಯ ಎದೆಯಿಂದ ಪಡೆಯಬೇಕೇ ಹೊರತು ಕಾಡಿ ಬೇಡಿ ತೆಗೆದುಕೊಳ್ಳಬಾರದು. ಇದು ನನ್ನ ರೀತಿ. ನಿನ್ನೊಳಗೆ ನಮ್ಮ ಮಿತ್ರನಿರುವಂತೆ ತೋರುತ್ತಡೆ. ಹಾಗಾಗಿ ಬೆಂಬಲಿಸೋಣ ನಿನ್ನ. ಬೆಂಬಲ ಕೊಡೋಣ ಬಿಡಿ. ನಾಡಿಗಾಗಿ ನೀನು ಎಷ್ಟೆಲ್ಲ ಗಾಯ ಮಾಡಿಕೊಂಡೆಯಲ್ಲ, ಅದನ್ನು ನಿಮಗೆ ತೋರಿಸಿ ದೃಢೀಕರಿಸುವ ಆತ ನಾನಲ್ಲ. ಓ, ಬೆಂಬಲ ಸಿಕ್ಕಿತಲ್ಲ, ಅಷ್ಟೇ ಸಾಕು. ದೇವರು ನಿನಗೆ ಒಳ್ಳೆಯದು ಮಾಡಲಿ, ಒಳ್ಳೆಯದು ಮಾಡಲಿ. ಬೇಡಿ ತಿನ್ನುವುದಕ್ಕಿಂತ ಹಸಿದು ಮಲಗುವುದು ಲೇಸು, ಬಾಗಿ ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಇಂಥ ಭಿಕಾರಿ ಬಟ್ಟೆ ತೊಟ್ಟು ಬಂದು ಹೋಗುವ ಕುಳವಾರಿಗೆಲ್ಲ ಕೈ ಮುಗಿಯುವುದು ಕಠಿಣ. ಇದೇ ಸಂಪ್ರದಾಯವಾಗಿದ್ದರೆ ಅದಕ್ಕೆ ಹುಳು ಹಿಡಿದಿದೆ ಅನ್ನಬೇಕು. ಏನಾದರಾಗಲಿ, ಅರ್ಧ ದಾರಿ ನಡೆದಾಗಿದೆ, ಮುನ್ನುಗ್ಗುವುದೇ. ಸ್ವಾಮಿ ಬೆಂಬಲ ಕೊಡಿ. ಯುದ್ಧ ಮಾಡಿರುವುದಕ್ಕೆ, ಕಾದು ನಿಂತಿದ್ದಕ್ಕೆ, ಬೇಡುತ್ತಿರುವುದಕ್ಕೆ ಬೆಂಬಲ ಕೊಡಿ. 20 ಮೀರಿ ಯುದ್ಧ, ಹಲವಾರು ದೊಡ್ಡ ಕೆಲಸ, ಕೆಲವು ಅಷ್ಟು ದೊಡ್ಡದ್ದಲ್ಲ, ಏನೆಲ್ಲ ಮಾಡಿದ್ದೇನೆ. ನಿಮ್ಮ ಬೆಂಬಲಕ್ಕಾಗಿ ಸ್ವಾಮಿ ಬೆಂಬಲಿಸಿ, ನಾನು ಸಂಸದನಾಗಬೇಕು. ಗಣ್ಯನಾಗಿರುವ ಈತ ಗಣ್ಯ ರೀತಿಯಲ್ಲೇ ಬೇಡುತ್ತಿದ್ದಾನಲ್ಲ, ಅವನು ಸಂಸದನಾಗುವುದು ಸರಿಯೇ. ಸ್ವಾಮಿ, ದೇವರ ಕೃಪೆಯಿಂದ ನೀವು ಜನಗಳ ಮಿತ್ರನಾಗುವಂತಾಗಲಿ. ದೇವರು ಅವನಿಗೆ ಬೆಂಬಲ ಕೊಡಲಿ. ಬೆಲೆಯುಳ್ಳ ಬೆಂಬಲಕ್ಕೆ ಋಣಿಯಾಗಿದ್ದೇನೆ ನಿಮಗೆಲ್ಲ. ಮೆನೆಮಿಯಸ್, ಪ್ರಜಾನಾಯಕರೇ, ಮತಯಾಚನೆ ಮುಗಿಯಿತು. ಜನರ ಬೆಂಬಲ ನಿಮಗಿದೆ ಎಂದು ಪ್ರಜಾನಾಯಕರಿಗೆ ಮನದಟ್ಟಾಗಿದೆ. ಇನ್ನು ನೀನು ಸಂಸತ್ತಿಗೆ ಹೋಗಿ ಅಧಿಕಾರಿಗಳನ್ನು ಭೇಟಿಯಾಗಬೇಕು. ಆಯ್ಕೆ ಆಯ್ತೆ. ಹೌದು, ಆದರೆ ಸಂಸತ್ತಿನಲ್ಲಿ ಜನರನ್ನ ಇನ್ನೊಮ್ಮೆ ಕರೆದು ಬೆಂಬಲವನ್ನ ಮತ್ತೆ ದೃಢೀಕರಿಸಿಕೊಳ್ಳಲಾಗುತ್ತದೆ. ಹಾಗಿದ್ದರೆ ಈ ಕೊಳಕು ಬಟ್ಟೆ ತೆಗೆಯಬಹುದೇ? ಖಂಡಿತ, ಹೊರಡೋಣಲ್ಲ. ನಾನು ಬರುತ್ತೇನೆ ನಿನ್ನೊಂದಿಗೆ. ಮತ್ತೆ ನೀವು ಬರುತ್ತೀರೋ? ನಾವು ಇಲ್ಲಿ ನಿಂತು ಜನರೊಂದಿಗೆ ಮಾತಾಡಿ ಬರುತ್ತೇವೆ. ಹೋಗಿ ಬನ್ನಿ. ನೋಡಿದೆಯಾ ಹೇಗೆ ಸಂತೋಷಗೊಂಡಿದ್ದಾನೆ? ಬಡವರ ಬಟ್ಟೆ ತೊಟ್ಟರು ಗಣ್ಯರ ಗತ್ತು ಬಿಡಲಿಲ್ಲ ಆತ. ನಾವೀಗ ಜನಸಾಮಾನ್ಯರನ್ನೊಮ್ಮೆ ಮಾತಾಡಿಸಬೇಕಲ್ಲ. ಬಾ. ಮತ್ತೇನರಯ್ಯ ಅವನ ಆಯ್ಕೆ ಮಾಡಿದಿರ? ಬೆಂಬಲ ಪಡೆದುಕೊಂಡ ಬೆಂಬಲವನ್ನ ಉಳಿಸಿಕೊಳ್ಳಲಿ ಎಂದು ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಜ ಸ್ವಾಮಿ, ನಮ್ಮ ಮತ ಕೇಳುವಾಗ ಹೇಗೆ ಕೊಂಕು ಮಾಡಿದ, ನಮ್ಮನ್ನು ಸೀದಾ ಬೈದೇ ಬಿಟ್ಟ, ಕಡೆಗೂ ತನ್ನ ಗಾಯಗಳನ್ನು ತೋರಿಸಿದನೆ ಅವ. ಖಾಸಗಿಯಾಗಿ ಬೇಕಾದರೆ ತೋರಿಸುತ್ತೇನೆ ಎಂದ. ಬೆಂಬಲ ಕೇಳುವ ಸಂಪ್ರದಾಯದಂತೆ ಕೇಳುತ್ತೇನೆ ಅಂದ. ಆಯಿತು ಅಂತ ಬೆಂಬಲ ಕೊಡುತ್ತಿದ್ದಂತೆ ನಡೆದೇ ಬಿಟ್ಟ. ಅಷ್ಟಾದರೂ ಬೆಂಬಲವನ್ನ ಕೊಟ್ಟಿರಲ್ಲ, ಯಾಕೆ? ಮತ್ತೆ ನಿಮ್ಮ ಒಲವು ಗಳಿಸಿಕೊಳ್ಳಲು ಬಂದವ ನಿಮ್ಮನ್ನ ಹೇಗೆ ಚುಚ್ಚಿ ಚುಚ್ಚಿ ಹೊಳಿದನೆಂಬುದನ್ನ ಕಣ್ಣಾರೆ ಕಂಡಿದ್ದೀರಲ್ಲ. ಮತ್ತೀಗ ಆತ ಸಂಸದನೇ ಆದರೆ ನಿಮ್ಮನ್ನು ದಮನಿಸುವ ಬದಲು ದಯ ತೋರುತ್ತಾನೆ ಎಂಬುದಕ್ಕೆ ಯಾವ ಭರವಸೆ? ಬೇಡಿದರೆ ಬೆಂಬಲ ಕೊಡಬಹುದು. ಕೊಂಕು ಮಾತಾಡಿದರೂ ಬೆಂಬಲ ಕೊಡುವಷ್ಟು ನಿಮ್ಮ ಕೊಂಕು ಮಾತಾಡಿದರೂ ಬೆಂಬಲ ಕೊಡುವಷ್ಟು ನಿಮ್ಮ ನಾಲಿಗೆಯನ್ನ ಕಟ್ಟಿಕೊಂಡಿರಿ. ಯಾತಕ್ಕೆ? ಅವನಿನ್ನು ಆರಿಸಿ ಬಂದಿಲ್ಲವಲ್ಲ, ಬೆಂಬಲವನ್ನು ನಾವು ವಾಪಸ್ ಪಡೆದರೂ ಪಡೆಯಬಹುದು. ನಾನು ಅವನಿಗೆ ಬೆಂಬಲ ಕೊಡುವುದಿಲ್ಲ. ಮತ್ತೆ ನಾನು
ನೂರಾರು ಜನರ ಬೆಂಬಲ ವಾಪಸ್ ಪಡಿಸುತ್ತೇನೆ. ಸಾವಿರಾರು ಜನರಿಗೆ ಹೇಳಿ ನಾನು ಬೆಂಬಲ ಹಿಂಪಡಿಸುತ್ತೇನೆ. ನೀವಿದನ್ನ ಕೂಡಲೇ ಮಾಡಬೇಕು. ನಿಮ್ಮ ಒಡನಾಡಿಗಳಿಗೆ ಹೇಳಿ ನೀವು ಬೆಂಬಲಿಸಿದಾತ ನಿಮ್ಮ ಹಕ್ಕುಗಳಿಗೆ ಕುತ್ತು ತರಬಹುದು ಎಂಬ ಅಪಾಯದ ಕುರಿತು. ಒಂದು ಕೂಗಿತೆಂದು ಎಲ್ಲವೂ ಕೂಗುವ ನಾಯ ಹಾಗೆ ನಿಮ್ಮ ಬೆಂಬಲವನ್ನು ಬೊಗಳಿದರೆ ನಿಮಗೆ ಒಳಿತಾಗದು. ಮತ್ತೊಮ್ಮೆ ಕೂಡಿ ಚರ್ಚಿಸಿ ನಿಮ್ಮ ಆಯ್ಕೆಯನ್ನು ಹಿಂದಕ್ಕೆ ಪಡೆಯಿರಿ. ನಿಮ್ಮ ಕುರಿತು ಆತನಿಗಿರುವ ಹಳೆ ತಿರಸ್ಕಾರವನ್ನು ಒತ್ತಿ ಹೇಳಿ. ಬಡ ಬಟ್ಟೆಯಿಟ್ಟರೂ ನಿಮ್ಮನ್ನಾತ ಹೇಗೆ ಹಂಗಿಸಿದ ಎಂಬುದನ್ನ ಮತ್ತೆ ನೆನಪಿಸಿಕೊಳ್ಳಿ. ಬೆಂಬಲ ನೀಡಿದ ತಪ್ಪಿಗೆ ಬೇಕಿದ್ದರೆ ಪ್ರಜಾನಾಯಕರಾದ ನಾವೇ ಕಾರಣರು ಎಂದು ಹೇಳಿಕೊಳ್ಳಿ. ನಾವು ಒತ್ತಾಯಿಸಿದ್ದರಿಂದಲೇ ಅವನನ್ನು ಬೆಂಬಲಿಸಿದವು ಎಂದು ಹೇಳಿ. ಒಲವಿನಿಂದ ಬೆಂಬಲಿಸಲಿಲ್ಲ, ನಾಯಕರ ಒತ್ತಾಯಕ್ಕೆ ನಾವು ಬಾಗಿದೆವೆಂದು ಸಂಸತ್ತಿಗೆ ತಿಳಿಸಿ. ತಪ್ಪನ್ನು ನಮ್ಮ ಮೇಲೆಯೇ ಹಾಕಿ. ನೀವೆಲ್ಲ ಮಾತಾಡಿಕೊಂಡು ನಿಮ್ಮ ನಿರ್ಧಾರಕ್ಕೆ ಬಹುಜನರ ಒತ್ತಾಸೆ ಸಿಕ್ಕ ಬಳಿಕ ನೀವೆಲ್ಲ ಸಂಸತ್ತಿನತ್ತ ಬರಬೇಕು. ಸರಿ ಸರಿ. ನಾವೀಗ ಸಂಸತ್ತಿನತ್ತ ಧಾವಿಸೋಣ. ಜನರ ಹೊಳೆಯೇ ಅಲ್ಲಿ ಹರಿದು ಬರುವ ಮೊದಲೇ ನಾವಲ್ಲಿ ಹೋಗಿ ನಿಂತಿರಬೇಕು. ಮಾಡಿಸಿದ್ದೆಲ್ಲವೂ ನಾವೇ ಆದರೂ ಮಾಡಿದ್ದು ಮಾತ್ರ ಅವರೇ ಎಂದು ಲೋಕಕ್ಕೆಲ್ಲ ಕಾಣಿಸಬೇಕು. ಔಫಿಡಿಯಸ್ ಹೊಸ ಸೇನೆ ಕಟ್ಟಿದ್ದಾನಂತೆ? ಹೌದು. ಅದಕ್ಕಾಗಿಯೇ ನಾವು ತುರ್ತು ಸಂಧಾನ ನಡೆಸಬೇಕಾಯಿತು. ಹಾಗಿದ್ದರೆ ವರ್ಸೆಗಳು ಮತ್ತೆ ಮೊದಲಿನ ಸ್ಥಿತಿಗೆ ಹೋಗಿ ತಲುಪಿದ್ದಾರೆಂದಾಯಿತು. ನಿಜ. ಮತ್ತೆ ಯಾವಾಗ ನಮ್ಮ ಮೇಲೆ ಬೀಳುತ್ತಾರೋ ಹೇಳಲಿಕ್ಕಾಗದು. ಈಗ ಅವರು ಸವೆದಿದ್ದಾರೆ, ಹಾಗಾಗಿ ನಮ್ಮ ಜೀವಮಾನದಲ್ಲಿ ಮತ್ತೊಮ್ಮೆ ಔಫಿಡಿಯಸ್ ಅನ್ನು ಎದುರಿಸುವ ಕಾಲ ಬರಲಾರದು. ಔಫಿಡಿಯಸ್ ಆತ ನನಗೆ ಕಂಡಿದ್ದನೆ? ಹೌದು, ಕಂಡಿದ್ದ. ಆತ ಆಂಟಿಯಂ ನಗರದಲ್ಲಿದ್ದಾನಲ್ಲವೋ? ಆತ ಅಲ್ಲಿಯೇ ಇದ್ದಾನೆ. ಅಲ್ಲಿಗೆ ನಾನೊಮ್ಮೆ ಹೋಗಿ ಅವನನ್ನು ಮುಖಾಮುಖಿಯಾಗಬೇಕು. ಅಕ್ಕ ಬಂದರಲ್ವಯ್ಯ ಪ್ರಜಾನಾಯಕರು, ಬೀದಿ ಜನಗಳ ಬಾಯಿಗಳು. ಅವರನ್ನು ಕಂಡರೆ ನನಗೆ ಮೈ ಉರಿಯುತ್ತದೆ. ಜನಗಳ ಅಧಿಕಾರದ ದಿರಿಸನ್ನು ಹೊತ್ತು ಗಣ್ಯರಿಗೆ ಕಿರುಕುಳ ಕೊಡುವುದೇ ಅವರ ಮುಖ್ಯ ಉದ್ಯೋಗ. ಮುಂದೆ ಹೋಗಬೇಡಿ. ಹೋಗಬೇಡಿ. ಯಾಕಯ್ಯ? ಅಪಾಯ, ಮುಂದೆ ಕಾಲಿಡಬೇಡಿ. ಏನು ಏನಾಗಿದೆ ಈಗ ಸಮಾಚಾರ ಏನಯ್ಯ? ಸಂಸದರಾಗಿ ಅವರ ಆಯ್ಕೆ ಆಗಿ ಹೋಗಿದೆಯಲ್ಲ. ಆಗಿಲ್ಲ ಕೊಮೇನಿಯಸ್, ಆಗಿಲ್ಲ. ಮತ್ತೆ ನನಗೆ ಬೆಂಬಲ ಕೊಟ್ಟರಲ್ಲ, ಆಗ ಅವರೆಲ್ಲರೂ ಮಕ್ಕಳಾಟಿಕೆ ಮಾಡಿದರೆ? ಪಕ್ಕಕ್ಕೆ ಸರಿಯರಿ ಪ್ರತಿನಿಧಿಗಳೇ, ಅವರು ಮಾರುಕಟ್ಟೆ ಅಂತ ಹೊರಟಿದ್ದಾರೆ. ಜನ ಅವರ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ನಿಲ್ಲಿ, ಅಲ್ಲಿ ಹೋದರೆ ಗಲಭೆಯಾಗುತ್ತದೆ. ಹೌದು, ನಿಮ್ಮದೇ ಮಂದಿಯ ಮಂದೆ ಅಲ್ಲವೇನಯ್ಯ ಅದು? ಆಗ ಆಯ್ಕೆ ಮಾಡಿದವರ ನಾಲಿಗೆ ಈಗ ಮರಳಿ ಹೊರಳಿತೇನು? ಮತ್ತೆ ನಿಮ್ಮದೇನಯ್ಯ ಕರ್ತವ್ಯ? ಅವರಿಗೆ ಬಾಯಿಯಾಗುವ ನಿಮಗೆ ಅವರ ಹಲ್ಲುಗಳ ಮೇಲೆ ಹತೋಟಿ ಇಲ್ಲವೋ? ಅಥವಾ ಅವರನ್ನು ಚೂಬಿಟ್ಟವರು ನೀವೇ ಆಗಿರಬಹುದು? ಇದು ಉದ್ದೇಶಪೂರ್ವಕವಾದಂತಹ ಉದ್ಯೋಗ, ಗಣ್ಯರ ಉದ್ದೇಶಗಳನ್ನ ಹಾಳುಗಡಲಕ್ಕಾಗಿ ಮಾಡಿದ ಹುನ್ನಾರ. ಹೌದು, ಇದನ್ನು ಸಹಿಸಿ ಸುಮ್ಮನಿದ್ದರೆ ನಾವು ಆಳಲು ಯೋಗ್ಯರಲ್ಲ, ಅವರು ಆಳಿಸಿಕೊಳ್ಳಲು ಯೋಗ್ಯರಾಗಿ ಉಳಿಯುವುದಿಲ್ಲ. ಇದನ್ನ ಹುನ್ನಾರ ಎನ್ನಲಿಕ್ಕಾಗದು. ನೀವು ಅವರನ್ನು ಹಾಸ್ಯ ಮಾಡಿದಿರಿ ಎಂದು ಜನ ಕೂಗುತ್ತಿದ್ದಾರೆ. ಈಚೆಗೆ ಒಮ್ಮೆ ಅವರಿಗೆ ಜೋಳದ ಕಾಳುಗಳ ಪಡಿತರ ಹಂಚಿದಾಗ ನೀವು ಅದನ್ನು ವಿರೋಧಿಸಿದ್ರಂತೆ. ಈ ಪಡಿತರದಿಂದಾಗಿ ಜನರೆಲ್ಲರೂ ಮೈಗಳ್ಳರು, ಹೊಗಳುಭಟ್ಟರು, ಸರ್ಕಾರಕ್ಕೆ ಜೋತು ಬೀಳುವ ನಿಷ್ಪ್ರಯೋಜಕರು ಆಗುತ್ತೀರಿ ಎಂದು ಜರಿದಿರಂತೆ. ಅದನ್ನು ನಾನು ಹಿಂದೆಯೇ ಹೇಳಿದ್ದೆ, ಇನ್ನೊಮ್ಮೆ ಬೇಕಿದ್ರೆ ಮತ್ತೆ ಹೇಳುತ್ತೇನೆ. ಈಗ ಆ ವಿಚಾರ ಬೇಡ. ಹೇಳುತ್ತೇನೆ ಪ್ರಭು, ಇನ್ನೇನು ಹೇಳದಿರಿ. ಯಾಕೆ ಮಾತಾಡಬಾರದು? ಈ ನಾಡಿಗಾಗಿ ನಾನು ರಕ್ತ ಹರಿಸಿದ್ದೇನೆ. ಹೊರಗಿನ ಶಕ್ತಿಗೆ ನನ್ನ ದೇಹ ಬೆದರದು, ನನ್ನ ಮಾತು ಕೂಡ ನಿಲ್ಲುವುದಿಲ್ಲ. ಓರಿಗೆಲ್ಲ ಶಿಕ್ಷೆ ಕೊಡುವ ದೇವತೆ ಅಂತ ಮಾತಾಡಬೇಡಿ. ಹೌದು, ಮಾನವರು ನೀವು. ಅಕ್ಕ, ಬಾಲಕನಂತ ಮಾತಾಡುತ್ತಾನಲ್ಲಯ್ಯ. ಏನೋ ಸಾವಧಾನ ಪ್ರಭು. ನೋಡಿ ಸಂತದರೆ,
ಈತ ನಿಮ್ಮ ಅಧಿಕಾರಕ್ಕೆ ಸೆಡ್ಡು ಹೊಡೆದರು, ಯಾಕೆ ಸುಮ್ಮನೆ ಕೂತಿದ್ದೀರಿ? ಪ್ರಭು, ನಾವೀಗ ಮಾರುಕಟ್ಟೆಯತ್ತ ಸಾಗಬೇಕು. ಈಗ ಈ ಆರಿಸುವ ಆತನಿಗೆ ಜನ ಯಾಕೆ ಬೆಂಬಲ ಕೊಟ್ಟಾರು? ಯಾಕೆ ಬೆಂಬಲ ಕೊಟ್ಟಾರು? ಅದಕ್ಕೆ ಕಾರಣವನ್ನು ನಾನು ಹೇಳುತ್ತೇನೆ. ಸರ್ಕಾರ ಅವರಿಗೆ ಪುಕ್ಕಟ ಕಾಳು ಕೊಟ್ಟಿದ್ದಕ್ಕೆ ಕಾರಣ ಏನಯ್ಯ? ಏನೆಂದು ಅವರಿಗೂ ಗೊತ್ತು. ಅದು ದೇಶಕ್ಕಾಗಿ ಅಂತೂ ಅಲ್ಲ. ಯುದ್ಧ ಒದಗಿದಾಗ ಈ ಪುಕ್ಕಲರು ದಿಡ್ಡಿ ಬಾಗಿಲು ದಾಟಲಕ್ಕೂ ಹೆದರಿ ಓಡಿದರು. ದೇಶದ ಒಳಗೆ ದಂಗೆ ಎಬ್ಬಿಸಿ ತೊಂದರೆ ಕೊಟ್ಟರು. ಅವರ ಅಂತ ನಡೆಯನ್ನೇ ನುಡಿಯಾಗಿಸಿ ಹೇಳುವುದಾದರೆ, ಬಹುಜನರ ಬೆಂಬಲವನ್ನು ಕೊಳ್ಳಲು ನೀವು ಕಾಳು ಕೊಟ್ಟಿದ್ದೀರಿ, ದೇಶಕ್ಕಾಗಿ ಅಲ್ಲ ಅನ್ನುತ್ತಾರೆ. ಇಂಥ ಕಣ್ಕಟ್ಟಿನ ರಾಜಕಾರಣ ಸಾಮಾನ್ಯರಿಗೆ ನಿರರ್ಥಕ, ಗಣ್ಯರಿಗೆ ಅನರ್ಥಕಾರಿ. ಸಾಕು, ಇನ್ನು ಮಾತಾಡ. ಹೆಚ್ಚಾಯ್ತು ಇವರ ಮಾತು. ಈತ ದೇಶ ದ್ರೋಹಿ ಹಾಗೆ ಮಾತಾಡಿದ್ದಾನೆ. ದೇಶ ದ್ರೋಹದ ಆಪಾದನೆಗೆ ಈಗ ಆತ ಉತ್ತರಿಸಬೇಕು. ಹೌದು, ನಿಮಗೆ ನಾಚಿಕೆ ಆಗಬೇಕು. ನಿಮ್ಮಂತ ನಾಚಿಕೆಗಟ್ಟ ಭೋಳೆ ನಾಯಕರಿರುವುದರಿಂದಲೇ ಅವರು ಹೀಗಾಗಿದ್ದಾರೆ. ದಂಗೆಯ ಒತ್ತಡದಲ್ಲಿ ನಿಮ್ಮಂತವರನ್ನ ಮೇಲೆತ್ತಿ ಕೂರಿಸುವುದರ ಬದಲು ನಿಮ್ಮನ್ನು ಕಿತ್ತು ನೆಲಕ್ಕೆ ಬಿಸಾಡಬೇಕಿತ್ತು. ಈ ಮಾತು ದೇಶ ದ್ರೋಹದ ಆಪಾದನೆಗೆ ನೇರ ಪುರಾವೆ. ಅದು ಸಂಸದನೊಬ್ಬನ ಬಾಯಿಯಲ್ಲಿ. ಜನಗಳೇ, ಜನರನ್ನ ಒಳಗೆ ಬಿಡಿ. ಸರಿ ಹೇಳಿ, ಎಲ್ಲರೂ ಆಲಿಸಬೇಕು. ಸಂಗತಿ ಏನಯ್ಯ ನಿಮ್ಮದು? ಇದು ನನ್ನ ಪ್ರಶ್ನೆ. ಒಮ್ಮೆ ನೀವೇ ನನ್ನೆದುರು ಬೆಂಬಲ ಕೊಟ್ಟು ಈಗ ನೀವೇ ಹಿಂಪಡೆಯಲು ಆಗಿದ್ದೇನಯ್ಯ? ಈ ಮಾತನ್ನು ನೀನು ನನ್ನ ಬಳಿ ಕೇಳಬೇಕು. ಹೇಳಯ್ಯ, ನೀನೇ ಆಗಿದ್ದೇನು? ನೀನು ರೋಮಿನ ಎಲ್ಲ ಅಧಿಕಾರಗಳನ್ನ ಕೈವಶಗೊಳಿಸಿ ಸರ್ವಾಧಿಕಾರಿಯಾಗಲು ಹೊರಟಿದ್ದೀಯ. ಆದ್ದರಿಂದ ನೀನೀಗ ಎಸಗುತ್ತಿರುವುದು ದೇಶದ್ರೋಹ. ದೇಶದ್ರೋಹ, ಜನದ್ರೋಹ. ಜನದ್ರೋಹ ಏನಂದೆ? ದೇಶದ್ರೋಹ. ಮೆತ್ತಗೆ ಮೆತ್ತಗೆ ನನ್ನನ್ನು ಜನದ್ರೋಹಿ ಎಂದು ಕರೆದಿದ್ದಕ್ಕೆ ನಿನಗೆ ನರಕದ ಬೆಂಕಿ ತಾಗುತ್ತದೆ. ಎಲವ ದುಷ್ಟ ಪ್ರಜಾನಾಯಕ, ಮತ್ತೆ ನೀವೆಲ್ಲರೂ ನಿಮಗೆ ದ್ರೋಹ ಮಾಡಿಕೊಳ್ಳುತ್ತಿದ್ದೀರಿ. ಇದು ನನ್ನ ಉತ್ತರ. ಈ ಮಾತನ್ನು ಕೇಳಿದಿರ ಪ್ರಜೆಗಳೇ? ಶಾಂತಿ ಶಾಂತಿ, ನಾವೀಗ ಹೊಸ ಆಪಾದನೆಗಳನ್ನು ಮಾಡುವ ಅಗತ್ಯವಿಲ್ಲ. ಈಗವನ್ನು ಹೇಳಿದಷ್ಟೇ ಸಾಕು, ದಂಡನೆಗಾದು ಅರ್ಹ. ಆತನೀಗ ಈ ನಾಡಿನ ಆಡಳಿತವನ್ನು ಹೊಳೆದಿದ್ದಾನೆ, ಪ್ರಜೆಗಳನ್ನು ನಿಂದಿಸಿದ್ದಾನೆ. ಆದ್ದರಿಂದ ಆತ ಮರಣ ದಂಡನೆಗೂ ಯೋಗ್ಯ. ಹಾಗಿದ್ದರು ಆತ ರೋಮಿಗೆ ಸೇವೆ ಸಲ್ಲಿಸಿರುವುದರಿಂದ. ಸೇವೆ ಹಾಗೆಂದರೆ ಏನೆಂದು ಗೊತ್ತುಂಟೇನೆ ನಿನಗೆ? ಹೀಗೆ ಆಡುವುದಿಲ್ಲವೆಂದು ನೀನು ತಾಯಿಗೆ ಮಾತು ಕೊಟ್ಟಿದ್ದೆ. ದಯವಿಟ್ಟು ಎಚ್ಚರವಾಗಿರು. ನನಗಿಲ್ಲಿ ಯಾವ ಎಚ್ಚರವೂ ಬೇಡ. ಅವರು ನನಗೆ ಯಾವ ಶಿಕ್ಷೆಯನ್ನು ಬೇಕಿದ್ದರೂ ಕೊಡರಿ. ಬೆಟ್ಟದ ತುದಿಯಿಂದ ನೂಕಲಿ, ದೇಶದಿಂದ ಗಡಿಪಾರು ಮಾಡಿ ಬಿಕ್ಕೆ ಬೇಡುವಂತೆ ಬೇಕಿದ್ದರೆ ಮಾಡಲಿ. ಏನಾದರೂ ಸರಿ, ಒಳ್ಳೆಯ ಮಾತಾಡಿ. ಇವರ ಕರುಣೆ ಕೊಲ್ಲಲಾರೆ. ಇನ್ನು ಮಾತು ಸಾಕು. ಅವನಾಡಿದ್ದಕ್ಕೆ ಅವನೊಳಗಿರುವುದಕ್ಕೆ ಎಲ್ಲ ಕೂಡಿಸಿ ನಾನೀಗ ಅವನ ದಂಡನೆಯನ್ನು ಘೋಷಿಸುತ್ತೇನೆ. ಈ ನಾಡಿನ ಜನ ಸಮುದಾಯಗಳ ಪರವಾಗಿ, ಈ ಪ್ರಜೆಗಳ ಪ್ರತಿನಿಧಿಯಾಗಿ ಆತನೀಗ ಈ ನಾಡಿಂದ ಗಡಿಪಾರಾಗಲಿ. ಮತ್ತೊಮ್ಮೆ ಈ ನಾಡಿನ ಗಡಿಯೊಳಗೆ ಆತ ಕಾಣಿಸಿಕೊಂಡಿದ್ದೇ ಆದರೆ ಆತನಿಗೆ ಕಾದಿರುತ್ತದೆ ಮರಣ ದಂಡನೆ. ಕೂಗುವ ಕುನ್ನಿಗಳೇ, ಗುಜರೆ ಅಂಗಡಿ ಗಿರಾಕಿಗಳೇ, ನೀವು ಹತ್ತಿರ ಬಂದರೆ ಕೋಳತ ಹೆಣದ ವಾಸನೆ ಪಡೆಯುತ್ತದೆ. ನಿಮ್ಮನ್ನು ನಾನು ಗಡಿಪಾರು ಮಾಡುತ್ತೇನೆ. ಈ ಗಡಿ ಒಳಗೆ ಬರುವ ಒಂದೊಂದು ವದಂತಿಗೂ ಬೆದರುತ್ತಾ, ಶತ್ರುಗಳ ಭಯಕ್ಕೆ ಹೆದರುತ್ತಾ ನಿಮ್ಮ ಹತಾಶೆಯಲ್ಲಿ ಬಿದ್ದುಕೊಂಡಿರಿ. ಒಂದೇ ಹೊರತಕ್ಕೆ ನಿನ್ನೆಲ್ಲರನ್ನು ಗೆಲ್ಲುವ ನಾಡಿನ ಗುಲಾಮರಾಗಿ ಅಜ್ಞಾನದ ಸುಖವನ್ನು ಯಥೇಚ್ಛವಾಗಿ ಅನುಭವಿಸುತ್ತಾ ಅಮಲಿನಲ್ಲಿರಿ.
ಬಂದವರಿರುವ ಈ ನಾಡಿಗೆ ವಿದಾಯ ಹೇಳುವ ನಾನು. ಹೊರಗಿರುವ ಹೊಸ ಜಗತ್ತನ್ನೇ ಹುಡುಕಿಕೊಳ್ಳುತ್ತೇನೆ. ಹೊರಗಿರುವ ಹೊಸ ಜಗತ್ತನ್ನೇ ಹುಡುಕಿಕೊಳ್ಳುತ್ತೇನೆ. ಹದವಾಗಿದ್ದಾಗ ಎಲ್ಲ ನಾವೆಗಳು ಸಾಗುತ್ತವೆ. ಒಬ್ಬರದಲ್ಲೋ ಗಣ್ಯ ಜಹಾಜಗಳು ಮಾತ್ರ ಉಪಾಯದಿಂದ ಉಳಿಯುತ್ತವೆ. ಹಾಗೆ ದುಃಖಿಸಬೇಡ ಹೆಣ್ಣೆ. ಈ ರಾಮಿನ ವ್ಯಾಪಾರಕ್ಕೆ ಪ್ಲೇಗಿನ ಮಾರಿ ಬಡಿದು ಈ ಸಾಮಾನ್ಯರೆಲ್ಲ ಸತ್ತೇ ಹೋಗಲಿ. ದುಃಖಿಸಬೇಡ, ನಾನಿಲ್ಲದಿರುವಾಗ ನನ್ನ ಬೆಲೆ ಗೊತ್ತಾಗುತ್ತದೆ. ಧೈರ್ಯ ತಾಳು ಅಮ್ಮ, ಮತ್ತೆ ನೀನು ಕುಸಿಯಬೇಡ ಕುಮಿನಿಯಾಸ್. ಎಲ್ಲರಿಗೂ ವಿದಾಯ. ನಾನು ಬದುಕುತ್ತೇನೆ, ಚಿಂತೆ ಬಿಡಿ. ಹಳೆಯನು ನಿಜದ ಗೆಳೆಯನು ಆದ ಮೆನಿನಿಯಾಸ್, ನಿನ್ನ ಕಂಬನಿಯಿಂದ ಕಣ್ಣಿಗೆ ಒಳಿತಾಗದು. ಮತ್ತೆ ನನ್ನ ದಳಪತಿಯೇ, ನೀನು ಎಂತೆಂತ ಘೋರ ಗಳಿಗೆಗಳನ್ನ ಕಂಡವನು. ಹೇಳವರಿಗೆ ಇಂಥ ಅನಿವಾರ್ಯ ಹೊಡೆತಗಳ ಎಡೆಯಲ್ಲಿ ಹೇಗೆ ನಗಬೇಕೆಂಬುದನ್ನ ಕಲಿಸಿಕೊಡು. ನನ್ನ ಚೊಚ್ಚಲ ಮಗನೇ, ಹೋಗುವ ಎಲ್ಲಿಗೆ ನೀನೀಗ? ಪ್ರಿಯ ಕೊಮಿನಿಯಸ್ನನ್ನಾದರೂ ತುಸು ದೂರ ಕರೆದೊಯ್ಯಿ. ಕೇವಲ ಆಕಸ್ಮಿಕಗಳೇ ತುಂಬಿರುವ ಈ ಯಾತ್ರೆಯಲ್ಲಿ ಏನಾದರೊಂದು ದಾರಿ ಕಾಣುವವರೆಗೆ ಈತ ನಿನ್ನೊಡನಿರಲಿ. ಒಂದು ತಿಂಗಳ ಕಾಲ ನಿನಗೊಂದು ವಿಶ್ರಾಂತಿಯ ನೆಲೆ ಸಿಗುವ ತನಕ ನಾನು ಬರುತ್ತೇನೆ. ಅಲ್ಲಿಯವರೆಗಾದರೂ ನಮ್ಮ ಸಂಪರ್ಕ ಹಾಗೆಯೇ ಉಳಿದುಕೊಂಡಿರಲಿ. ಒಮ್ಮೆ ಈ ದೇಶ ಭ್ರಷ್ಟತೆಯ ಆದ್ಯ ರದ್ದಾಗಿತ್ತೆ ಆದರೆ ಈ ವಿಶಾಲ ಲೋಕದಲ್ಲಿ ಅದಂತೂ ನಿನ್ನಂತಹ ಒಪ್ಪಂಟಿಯನ್ನು ಹುಡುಕಿ ಸುದ್ದಿ ತಿಳಿಸುವ ಬಗೆ. ನಿನಗಿನ್ನು ಹಲವು ವರ್ಷಗಳ ಬದುಕುಂಟು, ಹಲವು ಯುದ್ಧಗಳನ್ನ ನಡೆಸಲಿಕ್ಕೂ ಉಂಟು. ದಿಡ್ಡಿ ಬಾಗಿಲಲ್ಲೇ ನಿಲ್ಲು ಸಾಕು. ಓ ನನ್ನ ನೆಚ್ಚಿನ ಮಡದಿ, ನಲ್ಮೆಯ ಅಮ್ಮ, ಗಣ್ಯ ಮಿತ್ರರೇ, ನನ್ನ ನಗು ನಗುತ್ತಾ ಬೀಳ್ಕೊಡಿ. ನಾನು ಈ ನೆಲದ ಮೇಲಿದ್ದರೆ ನಿಮಗೆ ಸುದ್ದಿ ಸಿಕ್ಕುತ್ತದೆ, ಮತ್ತೆ ಆ ಸುದ್ದಿ ಹಿಂದಿನಂತೆಯೇ ಹಿತವಾಗಿಯೂ ಇರುತ್ತದೆ.
ಒಂದು ಕಿವಿಗೆ ಹೆಚ್ಚಾಗುವಷ್ಟು ವಿವೇಕ ಈ ಮಾತುಗಳಲ್ಲಿದೆ. ನಾವೀಗ ಅಳಬಾರದು. ನನ್ನ ಈ ಕೈಕಾಲುಗಳು ಹಳತಾಗಿರದಿದ್ದರೆ ಅವು ನಿನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದವು. ಎಲ್ಲರಿಗೂ ವಿದಾಯ. ಹೊರಗಿರುವ ಹೊಸ ಜಗತ್ತನ್ನೇ ಹುಡುಕಿಕೊಳ್ಳುತ್ತೇನೆ. ಚಂದದ ಊರು ಈ ಆಂಟಿಯಂ. ಹೇ ಆಂಟಿಯಂ ಪೇಟೆ, ನಿನ್ನ ವನಿತೆಯರನ್ನೇ ಹಿಂದೊಮ್ಮೆ ನಾ ವಿಧವೆಯರಾಗಿ ಮಾಡಿದ್ದೆ. ಅದೇನಾದರೂ ಜಾಹೀರಾದರೆ ಇಲ್ಲಿಯ ಹೆಂಗಸರು ನನ್ನ ಮುಖಕ್ಕೆ ಉಗುಳುತ್ತಾರೆ, ಮಕ್ಕಳು ಕಲ್ಲು ಹೊಡೆಯುತ್ತಾರೆ. ಒಡೆಯ, ತುಸು ಮಾತಾಡಬಹುದೇ? ಯಾರಯ್ಯ, ಮಹನೀಯ ಔಫೀಡಿಯಸ್ಸನ ಮನೆಗೆ ದಾರಿ ತೋರುವರೇನು? ಆತ ಈ ಊರಲ್ಲಿರುತ್ತಾನೆ ಎಂದು ಕೇಳಿದ್ದೇನೆ. ಇದ್ದಾನೆ ಮಾತ್ರವಲ್ಲ, ಇಂದಿನ ಇರುಳು ಅವರ ಮನೆಯಲ್ಲಿ ಗಣ್ಯರ ಔತಣ ನಡೆಯುತ್ತಿದೆ. ಹಾಗಿದ್ರೆ ಅವರ ಮನೆಯಲ್ಲುಂಟು? ಈಗ ನಿನ್ನೆದುರಿಗಿರುವುದೇ ಅವರ ಮನೆ. ಒಳಿತಾಗಲಿ, ಹೋಗಿ ಬನ್ನಿ. ಏನೆಲ್ಲ ಜಾರಿಕೆಯ ಆಕಸ್ಮಿಕಗಳುಂಟು ಈ ಜಗದೊಳಗೆ. ಜೀವಕ್ಕೆ ಜೀವದಂತಿದ್ದ ಗೆಳೆಯರ ಜೋಡಿ, ಒಂದೇ ಊಟ, ಒಂದೇ ಹಾಸಿಗೆ, ಒಂದೇ ಗೇಮೆಯ ಅವಳಿ ಜವಳಿಯನ್ನೇ ಅರೆಚಣದಲ್ಲಿ ಪುಟ್ಟ ಜಗಳದಿಂದ ಮುರಿದು ಅರಿಗಳೇ ಆಗುವುದು ಸಾಧ್ಯ ಈ ಲೋಕದಲ್ಲಿ? ಅಂತೆಯೇ ಬದ್ಧ ವೈರಿಗಳು ಪರಸ್ಪರ ಹಗೆತನದ ಚಿಂತೆಯಲ್ಲಿ ಇಬ್ಬರಲ್ಲೊಬ್ಬನಿಗೂ ನಿದ್ದೆ ಹತ್ತದ ಆತಂಕದ ನಡುವೆಯೂ ಅವರ ವೈಮನಸ್ಯ ಮಾಯವಾಗಿ ಗೆಳೆಯರಾಗುವುದು ಸಂಭವ ಉಂಟಲ್ಲವೇನು? ಹಾಗೆಯೇ ಆದೀತು ನನಗಿಲ್ಲಿ. ಏನಾದರಾಗಲಿ, ಮನೆಯೊಳಗೆ ಹೋಗುತ್ತೇನೆ. ಅವಕಾಶ ಸಿಕ್ಕರೆ ಈ ನಾಡಿಗೂ ನನ್ನ ಸೇವೆ ಸಲ್ಲಿಸುತ್ತೇನೆ. ದ್ರಾಕ್ಷಾರಸ ದ್ರಾಕ್ಷಾರಸ ಬರಲಿ, ದ್ರಾಕ್ಷಾರಸ. ಯಾಕೆ ಚಾಕರರೆಲ್ಲ ನಿದ್ದೆ ಮಾಡುತ್ತಿದ್ದಾರೇನೋ? ದ್ರಾಕ್ಷಾರಸ. ವಾಟಸ್, ಎಲ್ಲಿ? ಒಡೆಯರು ಕರೆಯುತ್ತಿದ್ದಾರೆ. ಭರ್ಜರಿ ಭವನ, ಔತಣದ ಪರಿಮಳ ಸೊಗಸಾಗಿದೆ. ಆದರೆ ನಾನು ಇಲ್ಲಿ ಅತಿಥಿಯಾಗಿ ಕಾಣುವುದಿಲ್ಲ. ದ್ರಾಕ್ಷಾರಸ, ಇಲ್ಲೇನು ಬಂದ ಗೆಳೆಯ? ಎಲ್ಲಿಯವನು ನೀನು? ಇದು ನೀನು ಒಳ ಬರುವ ಜಾಗವಲ್ಲ. ದ್ರಾಕ್ಷಾರಸ, ಕೋರಿಯೋಲೇನಸ್ ಆಗಿ ಕಂಡಿದ್ದರೂ ನನಗಿಲ್ಲಿ ಸ್ವಾಗತ ಸಿಗುತ್ತಿರಲಿಲ್ಲ. ಯಾರಯ್ಯ ನೀನು? ಬಾಗಿಲು ಕಾಯುವ ತನಗೆ ತಲೆಯಲ್ಲಿ ಕೊಂಡು ಉಂಟೆ, ಇಂಥವನನ್ನು ಹೇಗೆ ಒಳಬಿಟ್ಟ? ನಡೆಯೋ ನಡೆ, ಯಜಮಾನರನ್ನು ಕರೆ. ಏನಂದೆ? ಹೊರಡು ಇಲ್ಲಿಂದ. ತರಲೆ ಮಾಡಬೇಡ, ನಡೆಯೋ. ಆಗ ನೀನೇನು ಹೆಗ್ಗಡೆಯೋ? ನಿನ್ನನ್ನು ಒಳಗಿಡುವುದಿಲ್ಲ. ಇದು ಯಾವ ಜನ ಮಹಾರಾಯ? ಇಲ್ಲಿಯವರೆಗೆ ಕಾಣಲಿಲ್ಲ, ಅಂಥ ವಿಚಿತ್ರ ಕೂಡ. ಹೊರಗೆ ಹೋಗೆಂದರೂ ಹೊರಡುವುದಿಲ್ಲ, ಯಜಮಾನರನ್ನು ಕರೆ ಅನ್ನುತ್ತಿದ್ದಾನೆ. ಏ, ಇಲ್ಲೇನು ಕೆಲಸ ನಿನಗೆ?
ಉಳಿತಿದ್ದೇನೆ ಅಷ್ಟೇ. ನಿನಗೇನು ತೊಂದರೆ? ಯಾರು ನೀನು? ಒಂದು ಉದಾತ್ತ ಕುಳವಾರು. ಬಡವನೆಂದು ಕಾಣುತ್ತದೆ. ಅದು ನಿಜವೇ. ಕೇಳಯ್ಯ ಬಡಪಾಯಿ, ಇದು ನೀನು ಬರುವ ಜಾಗವಲ್ಲ, ಬೇರೊಂದು ಸ್ಥಳ ಹುಡುಕು, ಹೊರಡು. ನಿನ್ನ ಕೆಲಸ ನೀನು ನಡೆಸಯ್ಯ. ಏನು ಹೊರಡುವುದಿಲ್ಲವೇ? ದೊಡ್ಡವರನ್ನು ಕರೆಯಬೇಕಾಗುತ್ತದೆ. ನಾನು ಕರೆಯುತ್ತೇನೆ. ಎಲ್ಲಿ ನಿನ್ನ ಸ್ಥಳ? ತಾರೆಗಳ ಕೆಳಗೆ. ಅದೆಲ್ಲಿ ಬಂದಯ್ಯ? ಮೋಡಗಳ ನಾಡಿನೊಳಗೆ. ಅಂದರೆ ನಾನು ನಿಮ್ಮ ಒಡೆಯನ ಸೇವಕನಲ್ಲ. ಮತ್ತೆ ಇಲ್ಲೇನು ಮೂಗು ತೂರಿಸಲಿಕ್ಕೆ ಬಂದೆ? ಯಾರಿಗೂ ತೂರಿಸಲಿಕ್ಕೆ ಬಂದದ್ದಲ್ಲ, ಈಗ ರುಚಿ ತೋರಿಸುತ್ತೇನೆ. ಎಲ್ಲಿದ್ದಾನೆ ಆತ? ಇಲ್ಲೇ ಸ್ವಾಮಿ, ನಾಲ್ಕು ಕೊಟ್ಟು ಕಳಿಸುತ್ತಿದ್ದೆ. ಒಳಗಿರುವ ಮಹನೀಯರಿಗೆ ಕರಕರೆ ಆಗಬಾರದು ಎಂದು ಬಿಟ್ಟೆ ಅಷ್ಟೇ. ಎಲ್ಲಿಂದ ಬಂದವನಯ್ಯ ನೀನು? ಏನು ಉದ್ಯೋಗ? ಹೆಸರು? ಯಾಕೆ ಮಾತಾಡುತ್ತಿಲ್ಲ? ಮಾತಾಡಯ್ಯ, ಹೆಸರೇನು ನಿನ್ನದು? ಹೋಲ್ಸೆ ನಾಡಿನ ಕಿವಿಗಳಿಗೆ ಭಯಾನಕ ಹೆಸರು, ನಿನಗೂ ಕರ್ಣ ಕಠೋರ. ಹೆಸರೇನು ಸ್ವಾಮಿ? ಬಡವರ ದಿರಿಸು, ಆದರೆ ನೋಟದಲ್ಲಿ ಏನೋ ಬೇರೆ. ಹಾಯಿ ಹರಿದಿದ್ದರೂ ಹಡಗು ದೊಡ್ಡದೇ. ನೀವು ಯಾರು? ನಿನ್ನ ಹುಬ್ಬುಗಳನ್ನು ಗಂಟಿಕ್ಕಲು ಸಿದ್ಧ ಮಾಡಿಕೋ. ಇನ್ನೂ ಗುರುತು ಹತ್ತಲಿಲ್ಲವೇ? ಇಲ್ಲ. ಹೇಳು ನೀನಾರು? ಕಯಸ್ ಮಾರ್ಷಿಯಸ್ ನನ್ನ ನಾಮಧೇಯ. ನಿನಗೂ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಈ ನಾಡಿಗೂ ಘಾಸಿ ಮಾಡಿಯೇ ನಾನು ಕೋರಿಯೋಲೇನಸ್ ಎಂಬ ಅಡ್ಡ ಹೆಸರು ಹೊತ್ತೆ. ನಾಡಿಗಾಗಿ ಸುರಿಸಿದ ರಕ್ತಕ್ಕೆ ಹನಿ ಕೃತಜ್ಞತೆ ನನಗೆ ಸಿಗಲಿಲ್ಲ. ನೋವಿನ ಸೇವೆಗೂ ಎದುರಿಸಿದ ಅಪಾಯಕ್ಕೂ ಬೆಲೆ ಸಿಗಲಿಲ್ಲ. ಉಳಿದದ್ದು ಬರಿಯ ಬಿರುದು ಮಾತ್ರ. ನಿನ್ನ ಹಗೆತನಕ್ಕೆ ಆ ಬಿರುದೇ ನನ್ನೊಳಗೊಂದು ನೆನಪಿನ ಸ್ಮಾರಕ. ನಮ್ಮ ನಾಡಿನ ಜನಸಾಮಾನ್ಯರ ಕ್ರೌರ್ಯ ಮತ್ತು ಮಾತ್ಸರ್ಯ, ಮತ್ತದಕ್ಕೆ ಕುಮ್ಮಕ್ಕು ಕೊಟ್ಟ ಗಂಡ ಜನಗಳ ಹೇಳಿತನ, ಇವು ನನಗೆ ಮೋಸ ಮಾಡಿದವು, ನಮ್ಮ ನಾಡನ್ನೇ ಹರಿದು ತಿಂದವು. ಅಂಥ ಗುಲಾಮ ಜನಗಳ ದನಿಗೆ ಬಾಗಿ ನಾನು ರೋಮಿನಿಂದ ಹೊರತಳ್ಳಿಸಿಕೊಳ್ಳಬೇಕಾಯಿತು. ಇಂಥ ಅತಿರೇಕದಿಂದಾಗಿಯೇ ನಿನ್ನ ಗೂಡಿನತ್ತ ಕಾಲೆಳೆದು ವಲಸೆ ಬರಬೇಕಾಯಿತು. ಹಾಗಂತ ಆಸೆ ಬಿಟ್ಟು ಓಡಿದ್ದಲ್ಲ, ಬದುಕುಳಿಯಲಿಕ್ಕೆ ಬಂದದ್ದು ಅಲ್ಲ. ಸಾವಿಗೆ ಹೆದರುವುದಾಗಿದ್ದರೆ ಲೋಕದ ಬೇರೆಲ್ಲ ತಾಣ ಬಿಟ್ಟು ನಿನ್ನ ಬಳಿಯೇ ಬಂದು ನಿಲ್ಲುವ ಅಗತ್ಯವಿರಲಿಲ್ಲ. ಬದಲು ಸಿಟ್ಟಿನಿಂದ ಇತ್ತ ಬಂದಿದ್ದೇನೆ. ನನ್ನನ್ನು ಗಡೀಪಾರು ಮಾಡಿದ ಜನಗಳ ವಿರುದ್ಧ ಸೇಡು ಮೆಸೆಯಲು ಬಂದಿದ್ದೇನೆ. ಮಾರ್ಷಿಯಸ್, 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 ನಿನ್ನ ಒಂದೊಂದು ನುಡಿಯು ಒಳ ಹೊಕ್ಕು ಎದೆಯೊಳಗೆ ಬೆಳೆದ ಹಳೆಯ ದ್ವೇಷದ ಕಳೆಯನ್ನು ಕೀಳ ಹತ್ತಿದೆ. ದೇವರೇ ಮೋಡದ ಮರೆಗೆ ನಿಂತು ತಥಾಸ್ತು ಅಂದ ಹಾಗಿದೆ ನಿನ್ನ ಮಾತು, ಅಷ್ಟು ನಂಬಿಕೆ ನನ್ನೊಳಗೆ ಹುಟ್ಟಿದೆ. ಬಾ, ಸದಾ ಸೆಣಸಾಡಿದ್ದ ಈ ಎರಡು ತೋಳುಗಳನ್ನೊಮ್ಮೆ ಜೋಡಿಸಿ ತಬ್ಬಿಕೊಳ್ಳೋಣ. ಕನಸುಗಳಲ್ಲೂ ಬಂದು ಗುದ್ದಾಡುತ್ತಾ, ಕತ್ತಿಗೆ ಕತ್ತು ಕೊಟ್ಟು ಕಿತ್ತಾಡುತ್ತಾ, ಮುಷ್ಟಿಯನ್ನು ಮುಷ್ಟಿಗೆ ಬಡಿದು ಸುಸ್ತಾಗಿ ಕಡೆಗೆ ಹೆಣಗಳಂತೆ ಹಿಂದಿರುಗುತ್ತಿದ್ದ ನಾವೀಗ ಸ್ನೇಹಿಗರು. ನೀನೀಗ ನನ್ನ ಗೆಳೆಯ, ರೋಮಿಗಾಗಿ ನೀನು ಹೋರಾಡಿದ್ದೆ, ರೋಮಿಗಾಗಿಯೇ ನಾವಿಬ್ಬರು ಕೂಡಿ ಹೋರಾಡೋಣ. ಬಾ ಒಳಗೆ. ದೇವರ ಆಶೀರ್ವಾದ ಸಿಕ್ಕಂತಾಯಿತು. ಸರಿ, ಈಗ ನಿನ್ನ ಪ್ರತೀಕಾರಕ್ಕೆ ಸಹಾಯ ಬೇಕಿದ್ದರೆ ಈಗೋ ನನ್ನ ಸೇನೆಯ ಅರ್ಧ ಅಧಿಕಾರ ನಿನಗೆ ವಹಿಸುತ್ತೇನೆ, ಅದನ್ನು ಪಡೆದು ಮುನ್ನಡೆಸು.
ನಿಮ್ಮ ಊರಿನ ಮರ್ಮ ನಿನಗೆ ಗೊತ್ತುಂಟೋ? ರೋಮಿನ ಬಾಗಿಲಿಗೆ ಹೋಗಿ ನೇರ ನುಗ್ಗುವುದು, ದೂರದ ಊರುಗಳಿಗೆ ಮೊದಲು ಲಗ್ಗೆ ಹಾಕುವುದು ನೀನೇ ನಿರ್ಧರಿಸು. ಬಾ, ಈಗ ಒಳಗೆ ಹೋಗಿ ಇದಕ್ಕೆಲ್ಲ ನಮ್ಮವರ ಸಮ್ಮತಿ ಪಡೆಯೋಣ. ಬಾ ಮಾರ್ಷಿಯಾಸ್, ಕೈಗೂಡಿಸು. ಇದೊಳ್ಳೆ ತಿರುಗಾ ಮುರುಗಾ ಮಜಕೂರಾಯ್ತಲ್ಲ. ಹೌದಲ್ಲ, ಅವನ ಕೈ ತಾಕಿದಾಗ ಒಳ್ಳೆ ಕೊಡಲಿ ಬಡದ ಹಾಗೆ ಆಯ್ತು ಮಹಾರಾಯ. ಆದ್ರೆ ಬಟ್ಟೆ ಮಾತ್ರ ಬಿಕಾರಿಯದ್ದು. ನನ್ನನ್ನು ಬುಗುರಿಯ ಹಾಗೆ ತಿರುಗಿಸಿದ. ನನಗೆ ಮೊದಲೇ ಗೊತ್ತಾಗಿತ್ತು ಅವನ ಮುಖ ನೋಡುತ್ತಿದ್ದಂತೆ ಏನೋ ಕಳೆ ಉಂಟು ಅಂತ. ಆದ್ರೆ ಹೇಳಲಿಕ್ಕೆ ಗೊತ್ತಾಗಲಿಲ್ಲ. ಭಾರಿ ಅಪರೂಪದ ಕುಳುವೆ ಬಿಡು. ಪೊಯ್ಲ್ವಾರನ ಇರಬೇಕು ನಮ್ಮ ಯಜಮಾನ್ರ ಹಾಗೆ. ಅನುಮಾನವೇ ಇಲ್ಲ, ಅದಕ್ಕಿಂತಲೂ ಮಿಗಿಲು ಅಂದ್ರೂ ಸಮವೇ. ಗುಲಾಮ್, ನನ್ನ ಮಕ್ಕಳ, ನಿಮಗೊಂದು ಹೊಸ ಸುದ್ದಿ ತರ್ತಿದ್ದೇನೆ, ತಕ್ಕೊಳ್ಳಿ. ಯಜಮಾನರು ಅವನನ್ನು ಕರಕೊಂಡು ಹೋಗಿ ಊಟದ ಮೇಜಿನ ಮೇಲು ಕುರ್ಚಿಯಲ್ಲೇ ಕೂರಿಸಿದರು. ಮಂಗಳ ಗ್ರಹದಿಂದ ಬಂದವನು ಎಂಬ ಹಾಗೆ ಸಾಹುಕಾರರೇ ಬದಿಗೆ ನಿಂತು ಮಹಾರಾಣಿಗೆ ಉಪಚಾರ ಮಾಡುವ ತರ ಅವನಿಗೆ ಬಡಿಸಿದರು. ತಾತ್ಪರ್ಯ ಏನಪ್ಪ ಅಂತಂದರೆ, ನಮ್ಮ ಯಜಮಾನರು ತಮ್ಮ ಸೇನೆಯನ್ನ ಎರಡು ತುಂಡು ಮಾಡಿ ಅದರಲ್ಲಿ ಒಂದು ತುಂಡು ಅವನಿಗೆ ವಹಿಸಿ ಬಿಟ್ಟರು. ಅವನಿಗ ರೋಮಿಗೆ ಹೋಗಿ ಅದರ ಜುಟ್ಟು ಜಕ್ಕಿ ಕೆಳಕ್ಕೆ ಬಗ್ಗಿಸುವವನಂತೆ. ಮತ್ತೆ ಇದನ್ನಾಗೋದು ಯಾವಾಗಂತೆ? ನಾಳೆ ಅಲ್ಲ, ಇವತ್ತೇ ಅಥವಾ ತತ್ವಕ್ಷಣ ನಡೆದ್ರೂ ನಡೆಯಬಹುದು. ತಮ್ಮಡಿಯ ಸತ್ತು ಯಾವಾಗ ಬೇಕಿದ್ದರೂ ಕೇಳಬಹುದು. ಔತಣ ಮುಗಿಸಿ ಬಾಯಿ ಒರೆಸಿಕೊಂಡವರೇ ಅವರೆಲ್ಲ ಯುದ್ಧಕ್ಕೆ ಹೊರಟರು ಅಂತಿಟ್ಟುಕೋ. ಅವರೆಲ್ಲ ಹೇಳ್ತಿದ್ದಾರೆ, ನಡೆ ನಡೆ ಹೋಗೋಣ. ಆ ಮಾಸಿಯಸ್ತ ಸುದ್ದಿ ಕೇಳಿ ಬರುತ್ತಿಲ್ಲ. ಅವನಿಂದ ಆವ ಭಯವು ಇಲ್ಲ. ಪಂಡಿತ ಪ್ರಜೆಗಳು ಸದ್ಯ ಹತ್ತೊಡೆದಿರುವುದರಿಂದ ಊರು ನಿಶ್ಚಿಂತೆಯಲ್ಲಿದೆ, ಆತಂಕವಿಲ್ಲ. ಮತ್ತೆ ಈಗ ಅವನ ಗಣ್ಯ ಗೆಣಕಾರರು ಮಾತಾಡುತ್ತಿಲ್ಲ. ಕಾರಣ, ಬಂಡೇಳುವ ಜನ ಸುಮ್ಮನಿದ್ದಾರೆ, ಊರು ಹಾಡಿ ಕುಣಿದು ನೆಮ್ಮದಿಯಿಂದಿದೆ. ಸರಿಯಾದ ಸಮಯದಲ್ಲೇ ಸರಿಯಾದ ಕೆಲಸ ಮಾಡಿದವು. ಮೆನೇನಿಯಸ್ ಬರುತ್ತಿರುವಂತಿದೆ. ಅವನೇ ಅವನೇ ಈ ಚೀಚೆಗೆ ಅವನು ಮೆತ್ತಗಾಗಿದ್ದಾನೆ. ಬನ್ನಿ ಸ್ವಾಮಿ, ಬನ್ನಿ. ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಲ್ಲ. ನಿಮ್ಮ ಕೋರಿಯೋಲೇನಸಿಲ್ಲದ ಚಿಂತೆ ಯಾರಿಗೂ ಆದಂತಿಲ್ಲ, ಕೆಲವೇ ಗೆಳೆಯರಿಗೆ ಬಿಟ್ಟು. ಅವನಿದ್ದರೆ ಇದನ್ನು ನೋಡಿಯೇ ಆತ ಸಿಟ್ಟಾಗುತ್ತಿದ್ದನೋ ಏನೋ. ಎಲ್ಲವೂ ಒಳ್ಳೆಯದೇ ಆಯಿತು. ಅವನು ಇರುವಂತಾಗಿದ್ದರೆ ಇನ್ನೂ ಒಳಿತಾಗಿರುತ್ತಿತ್ತು. ಅವನೆಲ್ಲಿದ್ದಾನೋ ಗೊತ್ತುಂಟೋ? ಇಲ್ಲ, ಯಾವ ಸುದ್ದಿಯೂ ಇಲ್ಲ. ಅವನ ಮಡದಿ ಮಾತೆಯರಿಗೂ ಯಾವ ಸಮಾಚಾರ ಇಲ್ಲವಂತೆ. ಏನು ಮಾನ್ಯ ನಾಯಕರೇ, ನಾವು ಬಂಧಿಸಿರುವ ಕೈದಿಯೊಬ್ಬ ಕೊಟ್ಟ ಸುಳಿವಿನ ಪ್ರಕಾರ ಹೋಲ್ಸೇನಾಡು ಯುದ್ಧದ ಸಿದ್ಧತೆಯಲ್ಲಿದೆಯಂತೆ. ಎರಡು ತುಕಡಿ ಈಗಾಗಲೇ ರೋಮಿನ ಗಡಿ ದಾಟಿದೆಯಂತೆ. ಏನು ನಿಜವೇ? ಇದು ಔಫಿಡಿಯಸ್ ಅನ್ನದೇ ಕೆಲಸ. ಔಫಿಡಿಯಸ್? ಮಾರ್ಷಿಯಸ್ ಹೊರಗೂಡಲ್ಪಟ್ಟನೆಂಬ ಸುದ್ದಿ ಸಿಕ್ಕಿ ಆತ ಮತ್ತೀಗ ಎದ್ದು ಕೂತಿರಬೇಕು. ಮಾರ್ಷಿಯಸ್ ಇಲ್ಲಿರುವ ತನಕ ಆತ ಹಣಕಿ ಹಾಕಲಿಲ್ಲ. ಬಿಡಯ್ಯ, ಅದಕ್ಕೂ ಮಾರ್ಷಿಯಸ್ಸನಿಗೂ ಏನು ಸಂಬಂಧ? ಈ ಸುದ್ದಿ ಹುಟ್ಟಿಸಿದ ಆತನಿಗೆ ಚಡಿಯಾಟು ಕೊಡಿ, ಹೋಗು. ಹೋಲ್ಸೆನ್ನರು ಹಾಗೆಲ್ಲ ಮೈ ಮೇಲೆ ಬೀಳುವವರಲ್ಲ. ನನಗೆ ಸಂಶಯ, ಯಾವುದಕ್ಕೂ ನೀವೊಮ್ಮೆ ಈ ಸುದ್ದಿಯ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ಆಮೇಲೆ ಚಾಟಿಯ ಏಟು ಕೊಡಿಸಬಹುದಿತ್ತು. ನಿಮಗೆ ಬಂದ ಸಮಾಚಾರವನ್ನೇ ನೀವು ಬಡಿದು ಬಾಯಿ ಮುಚ್ಚಿಸಿದರೆ ಇದು ಸರಿಯಾಗಲಿಕ್ಕಿಲ್ಲ. ನೀನು ನಮಗೆ ಸಲಹೆ ಕೊಡುವುದು ಬೇಕಿಲ್ಲ. ಹಾಗಾಗುವುದು ಅಸಂಭವ. ನಿಮ್ಮನ್ನ ಸಂಸತ್ತಿಗೆ ಬರಲು ಹೇಳಿದ್ದಾರೆ. ಭಾರಿ ಸೈನ್ಯ ಔಫಿಡಿಯಸ್ ಸಮೇತ ಮಾರ್ಷಿಯಸ್ ನೇತೃತ್ವದಲ್ಲಿ ಬರುತ್ತಿದೆಯಂತೆ. ಅವರೀಗಲೇ ಗಡಿ ದಾಟಿ ಕೆಲವು ಕಡೆ ದಾಳಿ ಮಾಡಿದ್ದಾರಂತೆ.
ಮಾಡಿದಿರಲ್ಲಯ್ಯ ಒಳ್ಳೆ ಕೆಲಸ. ಏನು ಸುದ್ದಿ ಹೇಳು? ನಿಮ್ಮ ಹೆಣ್ಣು ಮಕ್ಕಳ ಮಾನ ಹೋಗುವ ಹಾಗೆ, ನಿಮ್ಮದೇ ಮಡದಿಯರ ಮರ್ಯಾದೆ ನಿಮ್ಮೆದುರು ಮಾರುವ ಹಾಗೆ, ಇಡೀ ನಗರವೇ ಕರಕರಗಿ ಕೆಳಕ್ಕೆ ಸುರಿಯುವ ಹಾಗೆ. ದಯವಿಟ್ಟು ಸುದ್ದಿ ತಿಳಿಸು. ಮಾರ್ಷಿಯಸ್ ವಾಲ್ಸನ್ನರ ಜೊತೆ ಸೇರುವುದು ಸಾಧ್ಯವೇ ಇಲ್ಲ. ಅವನೀಗ ಅವರಿಗೆ ದೇವರಾಗಿದ್ದಾನಂತೆ. ಅವನೇ ಈಗ ಅವರ ನಾಯಕನಂತೆ. ತಮ್ಮ ದೈವಕ್ಕಿಂತಲೂ ಹೆಚ್ಚು ವಾಲ್ಸನ್ನರು ಅವನನ್ನೇ ನಂಬಿ ಮುನ್ನುಗ್ಗುತ್ತಿದ್ದಾರಂತೆ. ನಾವೀಗ ಮಕ್ಕಳು ಬೆನ್ನಟ್ಟಿದ ಪಾತರಗಿತ್ತಿಯ ಹಾಗೆ, ತಟ್ಟಿದರೆ ಸಾಯುವ ಸೊಳ್ಳೆಗಳ ಹಾಗೆ ಅವರ ಕೈಗೆ ಸಿಲುಕುತ್ತೇವೆ. ಆದರೆ ಈ ಸುದ್ದಿ ನಿಜವೇ ಸ್ವಾಮಿ? ಅಷ್ಟು ಕೇಳುವುದಕ್ಕೆ ಇಷ್ಟು ನಡಿಗೆ ನಿಂತಿದ್ದೇಕೆ ನೀವು? ನಮ್ಮ ಶತ್ರುಗಳಿಗೂ ಅವನ ಬೆಲೆ ಗೊತ್ತಾಗಿದೆ ಅಷ್ಟೇ. ನಮಗಿಂದು ಉಳಿಗಾಲವಿಲ್ಲ. ಆ ಮಹನೀಯ ದಯೆ ತೋರದಿದ್ದರೆ ಆತನ ಏಕೆ ದಯೆ ತೋರಬೇಕು? ನಮ್ಮ ಪ್ರಜಾ ನಾಯಕರು ಅಂಥ ನಾಚಿಕೆಗೇಡು ಕೆಲಸಕ್ಕೆ ಕೈ ಹಾಕರು. ತೋಳಗಳೇಕೆ ಗುರಿಗಳ ದಯೆ ಬೇಡಬೇಕು? ಅದು ನಿಜವೇ. ನನ್ನ ಮನೆಗಾತ ಬೆಂಕಿ ಇಕ್ಕಲು ಬಂದರೆ ಏನಂತ ಬೇಡಿಕೊಳ್ಳಲಿ ನಾನು? ದಯೆ ತೋರು ಅನ್ನಲೇನು? ನಿಮ್ಮ ಕುತಂತ್ರಗಳಿಗೆಲ್ಲ ತಕ್ಕ ಪ್ರತಿಫಲ ಸಿಕ್ಕಿತಲ್ಲ. ರೋಮಿನಲ್ಲಿ ಹಿಂದೆಂದೂ ಆಗದ ಭೂಕಂಪಕ್ಕೆ ನೀವು ಕಾರಣರಾಗಿದ್ದೀರಿ. ನಾವು ಹೇಗೆ ಕಾರಣ ಅದಕ್ಕೆಲ್ಲ? ಹೇಗೆ ಕೂಗಿ ಕೇಕೆ ಹಾಕುತ್ತಾ ಓಡಿಸಿದವರು ನೀವೇ ತಾನೇ. ಈಗ ಅನುಭವಿಸಿ ಬನ್ನಿ. ಸಂಸತ್ತೆ ಮತ್ತೆ ಸಾಗೋಣ. ಮತ್ತೇನು ಮಾಡಲಿಕ್ಕುಂಟು? ನಡೆ ಹೊರಡೋಣ. ಈ ಸುದ್ದಿ ಸುಳ್ಳಾಗಲಿ ಎಂದು ನನ್ನ ಅರ್ಧ ಐಶ್ವರ್ಯ ಬೇಕಿದ್ದರೆ ಬಾಜಿ ಕಟ್ಟುತ್ತೇನೆ. ನಾವೀಗ ಸಂಸತ್ತಿನತ್ತ ಹೋಗೋಣ. ನಾಳೆಯ ಹೊತ್ತಿಗೆ ನಾವು ರೋಮಿನ ಕೋಟೆ ಎದುರು ಹೋಗಿ ಲಗ್ಗೆ ಹಾಕುತ್ತೇವೆ. ಮತ್ತೆ ಔಫಿಡಿಯಸ್, ಆ ನಿಮ್ಮ ವೋಲ್ಸನ್ನರಿಗೆ ಹೇಳಬೇಕು, ಈ ಕಾರ್ಯಾಚರಣೆಯನ್ನು ನಾನೆಷ್ಟು ಸಮರ್ಥವಾಗಿ ನಿಭಾಯಿಸಿದ್ದೇನೆ ಎಂಬುದನ್ನು. ವೋಲ್ಸನ್ನರ ಗುರಿಯತ್ತಲೇ ನೀನು ದೃಷ್ಟಿ ಇಟ್ಟಿದ್ದೀಯ. ರೋಮಿನ ಅಹವಾಲುಗಳಿಗೆಲ್ಲ ಕಿವುಡಾಗಿದ್ದೀಯ. ಅಷ್ಟೇಕೆ, ನಿನ್ನ ಆಪ್ತರು ಬಂದು ಬಿಸು ಮಾತಲ್ಲಿ ಬೇಡಿದಾಗಲೂ ತುಸುವೂ ಕದಲಲಿಲ್ಲ. ಈಗ ಬಂದಿದ್ದನಲ್ಲ ಆ ಮುದುಕ ಮೆನೆನಿಯಸ್ಸನ್ನ, ನಾನು ಒಡೆದ ಹೃದಯದಿಂದಲೇ ಹಿಂದಕ್ಕೆ ಕಳುಹಿಸಿದೆ. ಆತ ಅಪ್ಪನಿಗೂ ಹೆಚ್ಚಾಗಿ ಆಪ್ತ ದೈವವೋ ಎಂಬಂತೆ ಪ್ರೀತಿಯ ಮಳೆಗರೆದಿದ್ದ. ಆ ಪ್ರೀತಿಯ ಬಾಣವನ್ನು ಅವರು ಬಳಸಿದರು. ನಾನದಕ್ಕೆ ಬಾಗಲಿಲ್ಲ. ಹಳೆಯ ಷರತ್ತುಗಳನ್ನೇ ಹೇಳಿ ಕಳುಹಿಸಿದೆ. ಇನ್ನು ರೋಮಿನಿಂದ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ರಾಯಭಾರಗಳು ಬರಲಿ, ಅದಕ್ಕೆ ಕಿವಿ ತೆರೆಯುವವ ನಾನಲ್ಲ. ಏನದು ಮಾತು? ಪ್ರತಿಜ್ಞೆಯೊಂದನ್ನು ಮಾಡುತ್ತಿದ್ದಂತೆಯೇ ಮುರಿಸುವ ಆಮಿಷವೇ? ನಾನಿದಕ್ಕೆ ಬಗ್ಗಲಾರೆ. ನನ್ನ ಮಡದಿಯೇ ಎದುರಿಗಿದ್ದಾಳೆ. ಆ ಬಳಿಕ ನನ್ನ ಈ ಕಾಯವನ್ನೇ ಹೊತ್ತು ಧರೆಗಿಳಿಸಿದ ಆ ದೇಹ, ಅವಳ ಕೈ ಹಿಡಿದು ಬರುವ ಆತ, ಆಕೆಯ ಮೊಮ್ಮಗ, ಪ್ರೀತಿ ಪ್ರೇಮಗಳಿಗಿಲ್ಲಿ ಅಡಗಿಲ್ಲ. ಪ್ರಕೃತಿಯ ಎಲ್ಲ ಬಂಧಗಳು ಹರಿಯಲಿ, ಶೀಲ ಬಂಧ ನಿಲ್ಲಲಿ. ನಾನು ಕರಗುತ್ತಿದ್ದೇನೆ. ಉಳಿದವರಿಗಿಂತ ನಾನು ಗಟ್ಟಿಯೇನಿಲ್ಲ. ನನ್ನ ಮೈಯ ವಾರಸುದಾರರೇ ಕೇಳಿ, ನನ್ನ ದಬ್ಬಾಳಿಕೆಗೆ ಕ್ಷಮೆ ಇರಲಿ.
ಆದರೆ ರೋಮನ್ನರನ್ನು ಕ್ಷಮಿಸೆಂಬ ಬೇಡಿಕೆ ನಿಮ್ಮಿಂದ ಬಾರದಿರಲಿ. ಎದ್ದು ನಿಲ್ಲಯ್ಯ ದಡ್ಡ, ದಿಂಬುಗಳಿಲ್ಲದ ಗಟ್ಟಿ ನೆಲದ ಮೇಲೆ ಮೊಣಕಾಲೂರುವೆ ಏಕೆ? ಇಗೋ ಮಕ್ಕಳು ತಾಯಿಗೆ ನಮಿಸುವ ಲೋಕದ ರೂಢಿಯನ್ನೀಗ ತಲೆ ಕೆಳಗು ಮಾಡುತ್ತೇನೆ. ಇದೇನಿದು? ನನಗೆ ನಮಸ್ಕಾರವೇ. ನೀನೇ ತಿದ್ದಿದ ನಿನ್ನ ಮನೆಗೆ? ಇನ್ನು ಕಡಲ ಕಿನಾರೆಯ ಕಲ್ಲುಗಳನ್ನೇ ತಾರೆಗಳೆಂದು ಕರೆವಂತಾಗಲಿ. ಹುಚ್ಚು ಬಿರುಗಾಳಿಯು ಸೂರ್ಯನಿಗೆ ಮುಸುಕಲಿ. ಪ್ರಕೃತಿಯ ಯಾವ ನಿಯಮವೂ ಇನ್ನು ಇದ್ದಂತೆ ನಡೆಯದಿರಲಿ. ನಾನೇ ಬೆಳೆಸಿದ ಯೋಧ ನೀನು. ಇವಳ ಪರಿಚಯ ಉಂಟಲ್ಲ? ನಿನ್ನ ಗಣ್ಯ ಗಣಕಾರ್ತಿ ರೋಮಿನ ಚಂದಿರೆ, ದಯಾನಾದೇವಿಯ ಶಿಖರದ ಮೇಲೆ ಕಟ್ಟಿದ ಸ್ವಚ್ಛ ಮಂಜಿನ ಮಣಿ. ಪ್ರೀತಿಯ ವೆಲೇರಿಯ, ಈತನನ್ನು ನೋಡು. ನಿನ್ನ ಕೀರ್ತಿಯ ಅನಾಥ ಸ್ಮಾರಕ. ಕಾಲವು ಕೈ ಜೋಡಿಸಿದಾದರೆ ನಿನ್ನಷ್ಟೇ ಹೆಸರು ಪಡೆಯುವ ಹುಡುಗ. ಸೈನಿಕರ ದೈವೀ ಕುಡಿಯೇ, ಸಮರದೇವನ ದಯ ನಿನಗಿರಲಿ. ಉದಾತ್ತವಾಗಿ ಚಿಂತಿಸು, ಸೋಲದವರನ್ನು ಗೆಲ್ಲು, ಎಲ್ಲರ ಕಣ್ಣಿಗೂ ಕಾಣುವಷ್ಟು ಬೆಳೆದು ನಿಲ್ಲು. ಮೊಣಕಾಲೂರು ಮಗ, ಇದೀಗ ನನ್ನ ವೀರಕುಮಾರ. ಈತನು ಸೇರಿದ ಹಾಗೆ ನಿನ್ನ ಮಡದಿ, ಈ ಗೆಳತಿ ಮತ್ತು ನಾನು, ನಾವೆಲ್ಲ ಈಗ ನಿನ್ನ ಬೇಡಲು ಬಂದವರು. ಬೇಡ, ಬಿಟ್ಟು ಬಿಡಿ. ಅಥವಾ ಬೇಡುವುದಾದರೆ ನಾನು ಯಾವುದನ್ನು ಕೊಡೆನೆಂದು ಹೇಳಿಯಾಗಿದೆಯೋ ಅದನ್ನು ಕೇಳಬೇಡಿ. ನಾನು ನನ್ನ ಸೈನಿಕರನ್ನು ಬಿಡುವುದಿಲ್ಲ. ರೋಮಿನ ಆ ಕೊಳಕು ಕಾರ್ಮಿಕರ ಜೊತೆ ಕೂಡುವನು ಅಲ್ಲ. ನನ್ನ ಪ್ರಕೃತಿಗೆ ವಿರೋಧವಾಗುವ ಕೆಲಸಗಳನ್ನು ನನ್ನಿಂದ ಮಾಡಿಸಬೇಡಿ. ಸಾಕು ಬಿಡು, ಸಾಕೇ ಸಾಕು. ಎಲ್ಲವನ್ನು ಹೇಳಿ ಆಯ್ತಲ್ಲ. ನಾವು ಬೇಡುವ ಏನನ್ನೂ ಕೊಡೆನೆಂದು ನಿನ್ನ ಮಾತಿನ ಇಂಗಿತ. ನೀನು ಕೊಡಲಾರೆನೆನ್ನದ್ದು ಬಿಟ್ಟು ಬೇರೇನೂ ನಮಗೆ ಬೇಕಿಲ್ಲ. ಹಾಗಿದ್ದರೂ ಮತ್ತೆ ಕೇಳುತ್ತೇನೆ, ಒಮ್ಮೆ ಆಲಿಸುವೆಯಲ್ಲ. ನೀನು ಒಪ್ಪದಿದ್ದರೆ ಆ ಕಠಿಣ ದೋಷ ನಿನ್ನದೇ ಆಗಿರಲಿ. ಔಫಿಡಿಯಸ್ ಮತ್ತು ಎಲ್ಲ ಹೋಲ್ಸನ್ನರೆ, ಸರಿಯಾಗಿ ಕೇಳಿ. ರೋಮಿನ ಯಾವ ಅಹವಾಲನ್ನು ನಾನು ಖಾಸಗಿಯಾಗಿ ಆಲಿಸುವುದಿಲ್ಲ. ಹೇಳಿ, ಏನು ನಿಮ್ಮ ವಿನಂತಿ? ಸುಮ್ಮನೆ ನಿಂತರೆ ಸಾಕು, ಮಾತಾಡದಿದ್ದರೂ ಸರಿಯೇ. ಈ ದೇಹದ ಮಾಟವು, ಬಟ್ಟೆ ಬರಗಳ ನೋಟವು ನಿನಗೆ ನಮ್ಮ ದುರ್ಗತಿಯನ್ನು ತೆರೆದು ತೋರಿಸುತ್ತದೆ. ನಿನ್ನ ನಿರ್ಗಮನದ ಬಳಿಕ ನಮಗೇನಾಯಿತೆಂಬ ಕತೆ ಸಾರುತ್ತದೆ. ಬದುಕಿರುವ ಹೆಂಗಸರಲ್ಲೇ ಬಲು ನಿರ್ಗತಿಕರು ನಾವಯ್ಯ. ಹೇಗೆ ನಿನ್ನೆದುರು ಬಂದು ನಿಂತಿದ್ದೇವೆ ಕಂಡಯ್ಯ. ಒಬ್ಬ ಅಮ್ಮ, ಒಬ್ಬ ಗೆಳತಿ, ಒಬ್ಬ ಹೆಂಡತಿ ಮತ್ತು ಒಂದು ಮಗು, ಈಗಿಲ್ಲಿ ತಮ್ಮದೇ ನಾಡಿನ ಕರುಳು ಕೊಯ್ದು ಈಚು ಕಾಡುತ್ತಿರುವಂಥ ಮಗನನ್ನು, ಗಂಡನನ್ನು, ಗೆಳೆಯನನ್ನು, ಅಪ್ಪನನ್ನು ಕಾಣುತ್ತಿದ್ದಾರೆ. ದೇವರನ್ನು ಬೇಡಲಾಗದ ದುರ್ದೈವಿಗಳು ನಾವಯ್ಯ. ಉಳಿದೆಲ್ಲರಿಗೂ ಇರುವ ಆ ಅನುಕೂಲ ನಮಗಿಲ್ಲ. ಕೇಳುವುದಾದರೂ ಹೇಗಯ್ಯ? ನಮ್ಮ ನಾಡಿಗಾಗಿ ನಾವು ಬೇಡುವುದಾದರೂ ಹೇಗಯ್ಯ? ನಿನಗಾಗಿ ಬೇಡಿಕೊಂಡರೆ ಅದು ನಾಡಿಗೆ ವಿರುದ್ಧ, ನಾಡಿಗಾಗಿ ಮೊರೆ ಇಟ್ಟರೆ ನಿನಗೆ ಅಪತ್ತ. ನಿನ್ನನ್ನು ಉಳಿಸಿಕೊಂಡರೆ ನಾವು ನಾಡು ಹಾಳಾಗುವುದು, ನಾಡ ಬಯಸಿದರೆ ನಿನಗೆ ಅದು ಕೇಡಾಗಿ ಕಾಣುವುದು. ಎರಡು ಕಡೆಗೂ ಇರುವುದು ಒಂದೇ ಪಾಡು. ಸೋತರೆ ನೀನು ಊರಿನ ಬೀದಿ ಬೀದಿಗಳಲ್ಲಿ ಹೆಡೆಮುರಿ ಕಟ್ಟಿದ ನಿನ್ನ ಮೆರವಣಿಗೆ ಕಾಣಬೇಕು. ಗೆದ್ದರೋ ನಾಡಿನವಶೇಷಗಳ ಮೇಲೆ ನಿನಗೆ ಉತ್ಸವ ನಡೆಯಬೇಕು. ಶೌರ್ಯದಿಂದಲೇ ಮಡದಿ ಮಕ್ಕಳ ಕೊಂದ ನಿನಗೆ ಸನ್ಮಾನ ಆಗಬೇಕು. ಯುದ್ಧವೇ ನಿರ್ಧರಿಸುವ ಈ ಎರಡೂ ವಿಧಿ ನನಗೆ ಬೇಡ. ಒಮ್ಮೆ ನಿನ್ನನ್ನು ಒಲಿಸಿ ಒಪ್ಪಿಸಲು ಸಾಧ್ಯವಾಗದ ಪಕ್ಷ ಎರಡೂ ನಾಡುಗಳಿಗೆ ಒಳಿತು ಮಾಡುವ ಬದಲು ಒಂದನ್ನು ಅಳಿಸುವುದೇ ನಿನ್ನ ಗುರಿಯಾಗಿರುವ ಪಕ್ಷ ಈಗ ಸಾಗಲಿ ನಿನ್ನ ಆ ವಿಜಯದ ಹೆಜ್ಜೆ.
ಅಂತಾಗದಿರಲೆಂದು ನನ್ನ ಆಶೆ. ಆದರೆ ಅಂತಾಗಿದ್ದೆ ಆದರೆ ಮೆಟ್ಟಲಿ ನಿನ್ನ ವಿಜಯದ ಪಾದ, ನಿನ್ನದೇ ತಾಯ ಗರ್ಭದ ಮೇಲೆ ನಿನ್ನನ್ನೇ ಈ ಭೂಮಿಗೆ ಕೊಟ್ಟ ಈ ಮಾತೃಕೋಶದ ಮೇಲೆ. ನನ್ನ ಮಾತು ಅದು, ನಿನಗೊಬ್ಬ ಮಗುವನ್ನು ಕೊಟ್ಟ ಮಡದಿ, ಹೆಸರು ಹೊತ್ತ ಮಗ ನಿನಗೆ ಬೇಡವಾದರೆ ಈ ನಾಡಿಗೂ ಬೇಡ. ನನ್ನನ್ನು ಮೆಟ್ಟಲಿಕ್ಕೆ ನಾನು ಯಾರನ್ನೂ ಬಿಡೆ, ಓಡಿ ಹೋಗುತ್ತೇನೆ, ದೊಡ್ಡವನಾಗಿ ಬಂದು ಹೋರಾಡುತ್ತೇನೆ. ಹೆಣ್ತನದ ಮೃದುತ್ವ ಬರಬಾರದೆಂದರೆ ಹೆಂಗಸು ಮಕ್ಕಳನ್ನು ನೋಡುತ್ತಾ ಕೂರಬಾರದು. ಈಗ ಹೊರಟ ನೆಲ್ಲ ನಮ್ಮಿಂದ ತಪ್ಪಿಸಿಕೊಂಡು ಓಡಬೇಡ. ನಮ್ಮ ಮಾತನ್ನು ಒಪ್ಪಿ ರೋಮನ್ನು ಉಳಿಸುವುದೇ ಹೋಲ್ಸೆನ್ನರಿಗೆ ಮೋಸವೆಂದಾಗುವುದಾದರೆ, ಅಂಥ ಮೋಸವು ನಿನ್ನ ಗೌರವಕ್ಕೆ ವಿಷಪ್ರಾಯವಾಗುವುದಾದರೆ ಬೇಡಬಿಡು. ಅಂತಾಗುವುದಾದರೆ ನಮ್ಮ ಅಹವಾಲು ಇಷ್ಟೆ, ಹೊಂದಾಣಿಕೆ ಮಾಡಿ ಕೂಡಿಸಿಕೊಡು. ಹೋಲ್ಸೆನ್ನರು ನಾವು ಈ ಕರುಣೆ ತೋರಿದೆವು ಎನ್ನುವ ಹಾಗೂ ರೋಮನ್ನರು ನಾವು ಈ ಕರುಣೆ ಪಡೆದೆವು ಎನ್ನುವ ಹಾಗೂ, ಮತ್ತು ಇದಕ್ಕಾಗಿ ಇಬ್ಬರು ಸೇರಿ ನಿನಗೆ ಈ ಶಾಂತಿಗಾಗಿ ಸ್ವಸ್ತಿ ಎಂದು ನಿನ್ನನ್ನು ಹರಸುವ ಹಾಗೂ ಏರ್ಪಡಿಸು. ನಿನ್ನ ಬದುಕಿನಲ್ಲಿ ಒಮ್ಮೆಯೂ ಅಮ್ಮನಿಗೆ ಕೊಡಬೇಕಾದ ಮರ್ಯಾದೆಯನ್ನು ನೀನು ಕೊಟ್ಟಿಲ್ಲವೋ ಮಗನೇ. ನೆನಪಿಡು, ತನ್ನ ಗೂಡಿನಲ್ಲಿರುವ ಒಂದೇ ಮರಿಯನ್ನು ಯುದ್ಧಕ್ಕೆ ಕಳಿಸಿ ನಡುಗುತ್ತಾ ಕೂತ ಈ ಬಡಕೋಳಿ ನಿನ್ನ ಕೀರ್ತಿಗಾಗಿ ಹಂಬಲಿಸಿ ಜೀವ ಹಿಡಿದಿತ್ತು. ಬೇಕಿದ್ದರೆ ನನ್ನ ಬೇಡಿಕೆಯ ತಪ್ಪೆಂದು ಜರಿ ಕತ್ತು ಹಿಡಿದು ಹೊರಹಾಕು. ಆದರೆ ಆ ಕೇಳಿಕೆಯು ಒಮ್ಮೆ ನ್ಯಾಯವೇ ಆಗಿದ್ದ ಪಕ್ಷದಲ್ಲಿ ನಿನ್ನ ಪ್ರಾಮಾಣಿಕತೆಗೆ ಅದು ಕುಂದು. ಅಂಥ ದೋಷಕ್ಕಾಗಿ ದೇವರು ನಿನ್ನನ್ನು ಶಪಿಸುತ್ತಾರೆ. ತಾಯಿಗಾಗಿ ಮಗನೊಬ್ಬ ಮಾಡಬೇಕಾಗಿದ್ದ ಕರ್ತವ್ಯವೊಂದನ್ನು ಮಾಡದೆ ಉಳಿದಿದ್ದಕ್ಕಾಗಿ ನಿನಗೆ ಪಾಪ ತಗುಲುತ್ತದೆ. ಪಾಪ ಆತ ಮೊಗ ತಿರುಗಿಸುತ್ತಾನೆ. ಮೊಣಕಾಲೂರಿ ಮಾಲಿನ್ಯರೇ, ಮೊಣಕಾಲೂರಿ, ಅವನ ಕಾಲಿಗೆ ಬಿದ್ದು ಅವನಿಗೆ ನಾಚಿಕೆ ಹುಟ್ಟುವಂತೆ ಬೇಡಿ. ಅವನಿಗೆ ನಮ್ಮ ಮೇಲಿರುವ ಕರುಣೆಗಿಂತ ಆತನ ಕೋರಿಯೋಲೆನಸ್ ಎಂಬ ಬಿರುದೇ ಹೆಚ್ಚಿನದಾಗಿದ್ದರೆ ಹಾಗಂತ ಗೊತ್ತಾಗಿ ಹೋಗಲಿ. ಅವನು ನಮ್ಮವನಲ್ಲ, ಪ್ರಾಯಶಃ ಅವನಮ್ಮ ಹೊಲ್ಸೆನಾಡಿನವಳೇ ಇರಬೇಕು. ಅವನ ಹೆಂಡತಿ ಪರವೂರನಾರಿಯೇ, ಮತ್ತೆ ಈ ಮಗು ಅವನಂತೆ ಕಂಡರೆ ಅದು ಆಕಸ್ಮಿಕವೆಂದೇ ನಾವು ತಿಳಿಯಬೇಕು. ಕಳಿಸಿಕೊಡು ನಮ್ಮನ್ನೆಲ್ಲ, ನಮ್ಮೂರು ಹೊತ್ತಿ ಉರಿಯುವವರೆಗೂ ನಾ ಮಾತಾಡುವಳಲ್ಲ, ಆಮೇಲೆ ಆಡುವುದೇನು ಆಡೋಣ. ಅಮ್ಮ ಏನು ಮಾಡಿದೆ ನೀನು? ಆಗಸಭೆ ಬಿರಿಯುತ್ತಿದೆ, ದೇವರು ಬಗ್ಗಿ ನೋಡುತ್ತಿದ್ದಾರೆ. ಈ ಅಸಹಜ ಆಟವನ್ನು ಕಂಡು ಎಲ್ಲರೂ ನಗುತ್ತಿದ್ದಾರೆ. ಅಮ್ಮ ನೀನು ರೋಮಿನ ಗೆಲುವನ್ನು ಗೆದ್ದುಕೊಂಡೆ, ಆದರೆ ನಿಜವಾಗಿಯೂ ನಂಬು ನಿನ್ನ ಮಗನನ್ನು ಕಳೆದುಕೊಂಡೆ. ಅಪಾಯಕಾರಿಯಾದ ಒತ್ತಡಕ್ಕೆ ಅವನನ್ನು ದೂಡುತ್ತಿದ್ದೀಯ, ಅದು ಅವನಿಗೆ ಜೀವ ಕಂಟಕವೇ ಆದರೂ ಅಚ್ಚರಿ ಇಲ್ಲ. ಆಗಿದ್ದಾಗಿ ಹೋಗಲಿ. ಆಫಿಡಿಯಾಸ್, ಈ
ಯೋಜಿಸಿದ ಯುದ್ಧ ನಾನು ಮಾಡಲಾರೆ. ಆದರೆ ಅನುಕೂಲಕರ ಒಪ್ಪಂದ ಮಾಡಿಸುತ್ತೇನೆ. ಹೇಳು ಆಫಿಡಿಯಸ್, ನಿಮ್ಮಮ್ಮನೇ ಬಂದು ಕೇಳಿದರೆ ಒಪ್ಪದಿರುತ್ತಿದ್ದೇನು? ಇದಕ್ಕಿಂತ ಕಡಿಮೆ ಕೊಡುತ್ತಿದ್ದೇನು? ನನ್ನ ಮನಸ್ಸು ಕರಗಿದೆ. ನಿನಗೂ ಗೊತ್ತುಂಟು, ನನ್ನ ಕಣ್ಣೊಳಗೆ ನೀರಿಳುವಂತೆ ಮಾಡುವುದು ಕಠಿಣ. ಆದರೆ ಶಾಂತಿಯ ಒಪ್ಪಂದ ಮಾಡಿಸುತ್ತೇನೆ, ಅದು ನೀನು ಹೇಳಿದಂತೆಯೇ ನಡೆಯುತ್ತದೆ. ಮತ್ತೆ ನಾನು ರೋಮಿಗೆ ಹೋಗುವವನಲ್ಲ, ನಿನ್ನೊಂದಿಗೆ ಮರಳುವಾತ. ಅದಕ್ಕೂ ನಿನ್ನ ಬೆಂಬಲ ಬೇಡುತ್ತೇನೆ. ಅಮ್ಮ, ಮಡದಿ, ವೆಲೇರಿಯ, ಬನ್ನಿ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಅಷ್ಟರಲ್ಲಿ ಅಧಿಕೃತ ಸಂಧಾನದ ದಾಖಲೆಯನ್ನು ಸಿದ್ಧಗೊಳಿಸಿ ಕೈಯಲ್ಲೇ ಕೊಟ್ಟು ಕಳಿಸುತ್ತೇನೆ. ನಿಮಗಾಗಿ ಒಂದು ದೇಗುಲವನ್ನೇ ಕಟ್ಟಬೇಕು. ಕತ್ತಿಯಿಂದಾಗದ ಕೆಲಸ ಮಾಡಿದ್ದಕ್ಕೆ ಭಲೆ ಅನ್ನಬೇಕು. ನಡೆಯಿರಿ, ಬನ್ನಿ, ಹೋಗೋಣ. ಮಾರ್ಷಿಯಸ್, ನಿನ್ನ ಕರುಣೆಯ ಕೊಡುಗೆ ಮತ್ತು ಶಾಂತಿಯ ಪ್ರಸ್ತಾಪ ಎರಡಕ್ಕೂ ನಡುವೆ ಬಿರುಕೊಂದು ಹುಟ್ಟಿದುದು ಕಂಡು ನನಗೆ ಸಂತಸವಾಗಿದೆ. ಕಾರಣ ಆ ಬಿರುಕಿನೊಳಗೆ ನನ್ನ ಮುಂದಿನ ಭಾಗ್ಯಗಳ ಗಣಿಯು ಮುಚ್ಚಿ ಕೂತಿದೆ. ಆ ಲಾಭವನ್ನು ನಾನೀಗ ಹೊರತೆಗೆದು ಗೆಲ್ಲಬೇಕು. ಒಡನಾಡಿಗಳೇ, ಇತ್ತ ಬನ್ನಿ. ಮತ್ತೇನು ಸಂಗತಿ ದಂಡನಾಯಕರ? ಆತ ತನ್ನ ಭಿಕ್ಷೆಯಲ್ಲಿ ತನಗೆ ವಿಷ ಕೊಟ್ಟುಕೊಂಡಿದ್ದಾನೆ, ತನ್ನ ಔದಾರ್ಯದಲ್ಲಿ ತಾನೇ ಉರುಳು ಹಾಕಿಕೊಂಡಿದ್ದಾನೆ. ನೀವು ಬಯಸಿದರೆ ಆ ಅಪಾಯವನ್ನು ನಾವು ಮುಗಿಸಬಲ್ಲೆವು. ನಾವು ಮುಗಿಸಬಲ್ಲೆವು. ಸರಿ, ಆದರೆ ನಡೆಯುವುದು ಏನೆಂದು ಎಚ್ಚರಿಕೆಯಿಂದ ನೋಡಿ ನಡೆಯನ್ನು ರೂಪಿಸಬೇಕು. ಕೇಳುತ್ತಿದ್ದೀರಲ್ಲ ಗದ್ದಲ, ತಮ್ಮ ಮಕ್ಕಳನ್ನೇ ಕೊಂದಿದ್ದರೂ ಸಹಿತ ಈ ಜನರು ಬಗ್ಗರು ಗಂಟಲಲ್ಲಿ ಅವರನ್ನೇ ಗುಣಗಾನ ಮಾಡುತ್ತಾರೆ. ಹಾಗಾಗಿ ಅವನು ಮಾತನಾಡುವ ಮೊದಲು ಕತ್ತಿ ಎತ್ತಿ, ಮುಂದಿನ ಕೆಲಸ ನಮಗಿರಲಿ, ಅತ ಒಮ್ಮೆ ಅಳಿದರೆ ಸಾಕು, ಅವನ ಸಾಧನೆಗಳು ಶವವಾಗಿ ನೆಲದಡಿಗೆ ಮಣ್ಣಾಗುತ್ತವೆ. ಮಾತು ಸಾಕು. ಅಗೋ, ಗಣ್ಯರೆಲ್ಲ ಬರುತ್ತಿದ್ದಾರೆ. ನಾಡಿನ ಗಣ್ಯ ಮಹನೀಯರಿಗೆ ಸ್ವಾಗತ. ನಡೆದ ಸಂಗತಿಯೆಲ್ಲ ನಿಮಗೆ ತಿಳಿಯಿತಲ್ಲ, ಆಗಿದ್ದೇನಕ್ಕೂ ನಾನು ಕಾರಣನಲ್ಲ. ಸಂಗತಿ ಏನಿದ್ದು ನಮಗೆ ಪೂರ್ಣ ಗೊತ್ತಾಗಿದೆ. ಆ ಕಡೆಯ ದೊಡ್ಡ ತಪ್ಪು, ಅದೊಂದು ಮಾಡದೇ ಇದ್ದಿದ್ದರೆ ಹಿಂದಿನ ದೋಷಗಳನ್ನೆಲ್ಲ ಕಡೆಗಣಿಸಬಹುದಿತ್ತು. ಗೆದ್ದ ಲಾಭಕ್ಕೆ ನಾವೇ ಸಂಧಾನ ಮಾಡಿಕೊಳ್ಳುವಂತಾಯಿತಲ್ಲ, ಇದಕ್ಕೆ ಕ್ಷಮೆ ನೀಡುವುದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾವು ಈ ಬಗ್ಗೆ ವಿಚಾರಣೆ ನಡೆಸುತ್ತೇವೆ. ಹೌದು, ಅಗೋ ಅವನೇ ಬರುತ್ತಿದ್ದಾನೆ, ಅವನ ಮಾತನ್ನೇ ಕೇಳಿ. ಜಯವಾಗಲಿ ಗಣ್ಯ ಮಹನೀಯರಿಗೆ. ಆರಂಭದಲ್ಲಿ ಎಷ್ಟಿತ್ತೋ ಅಷ್ಟೇ ನಾಡಪ್ರೀತಿಯನ್ನು ಉಳಿಸಿಕೊಂಡಿದ್ದೇನೆ, ನಿಮ್ಮ ಸೇವಕನಾಗಿಯೇ ಉಳಿದಿದ್ದೇನೆ. ರೋಮಿಗೆ ನಾಚಿಕೆ ಆಗುವಂತೆ, ವೋಲ್ಸೆಯ ನಾಡಿಗೆ ಹೆಮ್ಮೆ ಏರುವಂತೆ ಶಾಂತಿಯ ಒಪ್ಪಂದ ಮಾಡಿಸಿದ್ದೇನೆ. ಆ ಒಪ್ಪಂದವನ್ನೀಗ ತಾವು ಓದಬೇಕು. ಗಣ್ಯರು ಯಾರೂ ಆ ಪತ್ರ ಪಡೆಯಬಾರದು, ಓದಲು ಬಾರದು. ಬದಲು ನೀನು ನಮಗೆ ದ್ರೋಹ ಮಾಡಿದೆ ಎಂದು ಅವನಿಗೆ ಒಕ್ಕೊರಲಲ್ಲಿ ಕೂಗಿ ಹೇಳಬೇಕು. ಹೌದು, ಯಾರು ಓದಬಾರದು, ಓದಬಾರದು. ದ್ರೋಹ ಅದೆಂತು? ನೀನು ಮಹಾದ್ರೋಹಿ ಮಾರ್ಷಿಯಸ್. ಮಾರ್ಷಿಯಸ್ ಮಹಾದ್ರೋಹಿ? ಹೌದು,
ಮಾರ್ಷಿಯಸ್, ಕಯಸ್ ಮಾರ್ಷಿಯಸ್ ಇದ್ದೀತು. ನೀನು ಇಲ್ಲಿಗೆ ಬಂದು ಬಿರುದೊಂದನ್ನು ಕದ್ದೆ. ಕೋರಿಯೋಲೆಸ್ ನಗರದ ಹೆಸರನ್ನೇ ಹೊತ್ತು ಕೋರಿಯೋಲೆನ ಸಲ್ಲಿಸಿಕೊಂಡೆ. ಕೇವಲ ಎರಡು ಹನಿ ಉಪ್ಪು ಕಣ್ಣೀರಿಗಾಗಿ ನಿನ್ನದೇ ನಗರವಾಗಿದ್ದ ರೋಮನ್ನು, ನಿನ್ನದೇ ಮಾತೆ ಮಳದಿಯರಿಗೆ ಬಳುವಳಿ ಕೊಟ್ಟವನು ನೀನು. ನಮ್ಮ ನಂಬಿಕೆಯ ಹಗ್ಗವನ್ನೇ ಹರಿದೊಗೆದು ಗೆಲುವಿನ ಸೊಗಸನ್ನೇ ಮಣ್ಣುಗೂಡಿಸಿ ಬಿಟ್ಟೆ. ಸೋತವರು ನಾಚಿ ತಲೆ ತಗ್ಗಿಸುವ ಹಾಗೆ, ಗೆದ್ದವರೇ ಆದದ್ದೇನಂತೆ ತಿಳಿಯದೆ ಬೆಪ್ಪಾಗುವ ಹಾಗೆ ನಮ್ಮನ್ನೆಲ್ಲ ಮೂರ್ಖರಾಗಿಸಿ ಬಿಟ್ಟೆ. ಆ ಸಮರ ದೇವಿಯ ಸಮರ ದೇವತೆಯ ಆನೆ ನಿನಗೇಕಯ್ಯ? ಕಣ್ಣೀರ ಕಂದರೆ ಕಣ್ಣೀರ ಕಂದ ಥೂ ತುಚ್ಚ ಗುಲಾಮ ಹಾಗಬೇ ಸುಳ್ಳು. ಗಣ್ಯರು ನನ್ನನ್ನು ಮನ್ನಿಸಬೇಕು. ಬಾಯಿಂದ ಬೈಗುಳ ಉದುರಿಯೇ ಬಿಟ್ಟಿದೆ. ಈತ ಹೇಳುವುದೆಲ್ಲ ಸುಳ್ಳೆಂದು ನೀವೇ ಪರಾಮರಿಸಿ ತೀರ್ಮಾನಿಸಬೇಕು. ನಾನು ಗಳಿಸಿಕೊಟ್ಟಿರುವ ಲಾಭಗಳು ಆತನಿಗೆ ಸಾಯುವವರೆಗೂ ಸಾಲುವಷ್ಟಿದೆ. ಹೋಲ್ಸನ್ನರೆ, ನನ್ನನ್ನು ತುಂಡು ತುಂಡು ಮಾಡಿಬಿಡಿ. ಈಗ ನಿಮ್ಮ ಕತ್ತಿಗೆ ನಾನು ಕತ್ತು ಚಾಚುತ್ತಿರುವೆ. ಕಣ್ಣೀರ ಕಂದ, ಕೋರಿಯೋಲಸ್ ನಗರದ ವೋಲ್ಸೆನ್ನರನ್ನೆಲ್ಲ ಒಂದೇ ಕೈಯಲ್ಲಿ ಎತ್ತಿ ಒಯ್ದಂತ ಗಿಡುಗ ನಾನು. ಅದು ನಿಜದ ಕತೆ. ಈಗ ತೀರ್ಮಾನಿಸಬೇಕು. ನಮ್ಮೂರಿನವರನ್ನೇ ಕೊಂದ ಈತ ಈಗ ನಮ್ಮ ಮಾನವನ್ನು ಹರಾಜು ಹಾಕಿದ್ದಾನೆ. ಇದಕ್ಕೆ ತಮ್ಮ ಸಮ್ಮತಿ ಉಂಟೇನು? ಇಲ್ಲ. ನನ್ನ ಕತ್ತೆ ಎತ್ತಲು ಅನುಮತಿ ಇತ್ತರೆ ಈಗ ಇಂಥ 10 ಔಫೀಡಿಯಸರನ್ನ ಒಂದೇ ಏಟಿಗೆ ಪಡೆಯಬಲ್ಲೆ. ನನ್ನ ಸಿಟ್ಟಿ ಈಗ ಹಳಿದಿದೆ. ಬರೀ ವಿಷಾದ ಒಂದೇ ಉಳಿದಿದೆ. ಇವನನ್ನು ಎತ್ತಿಕೊಳ್ಳೋಣ. ಒಂದು ಹೆಗಲು ನಾನು ಕೊಡುತ್ತೇನೆ. ಇನ್ನು 3 ಸೈನಿಕರು ನನ್ನೊಂದಿಗೆ ಹೆಗಲು ಸೇರಿಸಲಿ. ಶೋಕದ ಲಯದಲ್ಲಿ ವಾದ್ಯಗಳು ನುಡಿಯಲಿ. ಸೇನೆಯ ಭರ್ಜಿಗಳೆಲ್ಲ ಮೆರವಣಿಗೆಯಲ್ಲಿ ತಲೆ ಕೆಳಗಾಗಿ ಸಾಗಲಿ. ಈ ಊರಿನಲ್ಲಾತ ಹಲವು ಹೆಂಗಸರನ್ನ ವಿಧವೆ ಮಾಡಿದ್ದಾನೆ. ಈ ಊರೇ ಅವನ ಹೆಸರನ್ನುಳಿಸುವ ಸ್ಮಾರಕವೂ ಆಗಿ ಹೋಗಲಿ.